ಡಾಕ್ಟರ್ ಹರೀಶ್ ಹಂದೆ ಉಡುಪಿ ಜಿಲ್ಲೆಯ ಕೋಟಾ ಸಮೀಪದ ಹಂದಟ್ಟು ಡಾಕ್ಟರ್ ಹರೀಶ್ ಹಂದೆಯವರ ಜನ್ಮಸ್ಥಳ. ತಂದೆ ಸುಬ್ರಹ್ಮಣ್ಯ ಹಂದೆ, ತಾಯಿ ಸುಶೀಲಾ ಹಂದೆ. ಐಐಟಿ ಖರಗ್ಪುರದಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ಅಮೆರಿಕದಲ್ಲಿ ಎಂಎಸ್ ಪದವಿಯನ್ನ ಪಡೆದರು. ನವೀಕರಿಸಬಹುದಾದ ಇಂಧನ ಕುರಿತಂತೆ ಪಿಎಚ್ಡಿಗೆ ಮುಂದಾದ ಹರೀಶ್ ಹಂದೆ ಸೌರ ವಿದ್ಯುತ್ನತ್ತ ಆಕರ್ಷಿತರಾದರು. 1994 ಧಾರವಾಡಕ್ಕೆ ಬಂದು ಅಲ್ಲಿ ಮನೆಗಳಿಗೆ ಸೌರ ವಿದ್ಯುತ್ ದೀಪಗಳನ್ನು ಅಳವಡಿಸುವ ಮೂಲಕ ಪ್ರಾಜೆಕ್ಟ್ ಅನ್ನು ಯಶಸ್ವಿಯಾಗಿ ಮುಗಿಸಿದರು. ಸೌರಶಕ್ತಿಯಿಂದ ಹಳ್ಳಿಗಳ ಗುಡಿಸಲುಗಳನ್ನು ಬೆಳಗಿಸುವ ಕನಸನ್ನು ಕಂಡ ಅವರು ಸೆಲ್ಕೋ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿ ಅದರ ವ್ಯವಸ್ಥಾಪಕ ನಿರ್ದೇಶಕರಾದರು. ಸೌರಶಕ್ತಿ ಚಾಲಿತ ವಿದ್ಯುತ್ ದೀಪಗಳ ಅನುಕೂಲತೆಗಳ ಕುರಿತು ಹಳ್ಳಿ ಹಳ್ಳಿಗೆ ತೆರವಿ ಅರಿವು ಮೂಡಿಸಿದರು. ಸೌರ ವಿದ್ಯುತ್ ದೀಪದಿಂದ ಪ್ರಕಾಶಗೊಳಿಸಿದ್ದಾರೆ. ಧಾರಾಳವಾಗಿ ದೊರೆಯುವ ಸೂರ್ಯನ ಬೆಳಕನ್ನು ಕಡಿಮೆ ಖರ್ಚಿನಲ್ಲಿ ಗ್ರಾಮೀಣ ಪ್ರದೇಶದ ಬಡವರ ಮನೆಗಳನ್ನು ಬೆಳಗಿಸಲು ಡಾಕ್ಟರ್ ಹರೀಶ್ ಹಂದೆಯವರು ಮಾಡಿರುವ ಅವಿರತ ಪ್ರಯತ್ನ ಇಂದು ವಿಶ್ವವೇ ಗುರುತಿಸಿ ಗೌರವಿಸುವಂತೆ ಮಾಡಿದೆ. ಜೊತೆಗೆ 2011 ರಾಮೋನ್ ಮ್ಯಾಗ್ಸೆಸೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದೇ ವರ್ಷ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಗೆ ಕೂಡ ಅವರ ನಾಯಕತ್ವದಲ್ಲಿ ಸೆಲ್ಕೋ ಇಂಡಿಯಾ ಕಂಪನಿ 2 ಆಸ್ಟನ್ ಪ್ರಶಸ್ತಿ ಹಾಗೂ ಕೆಡಲ್ ಪ್ರಶಸ್ತಿಯನ್ನು ಪಡೆದಿದೆ. ನಿಮ್ಮೆಲ್ಲ ಸಾಧನೆಗೆ ಅಭಿನಂದಿಸುತ್ತಾ ಶುಭೋದಯ ಕರ್ನಾಟಕ ತಂಡ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದೆ. ವೀಕ್ಷಕರೇ, ಈ ಸಾಧನೆ ಮಾಡಿದ ಆ ಸೂರ್ಯನ ಬೆಳಕು ಅಲ್ಲಿ ನಾವು ನೋಡೋದಾದ್ರೆ ಆ ಸೂರ್ಯನ ಬೆಳಕನ್ನ ಹಿಡಿದಂತ ಆ ಬೆಳಕನ್ನ ನಾವಿವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡಿದ್ದೀವಿ. ಡಾಕ್ಟರ್ ಹರೀಶ್ ಹಂದೆ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಖುಷಿ ಆಗೋದು ಅಂತ ಹೇಳಿದ್ರೆ, ಮನುಷ್ಯನ ಬದುಕು ಯಾವಾಗ್ಲೂ ಬೆಳಕನ್ನ ನೋಡಿದ ತಕ್ಷಣ ಒಂದು ಎನರ್ಜಿ ಪಾಸ್ ಆಗತ್ತೆ ಎಲ್ಲರಲ್ಲೂ ಕೂಡ. ಆದ್ರೆ ನೀವು ಆ ಎನರ್ಜಿ ಇಟ್ಕೊಂಡು ಕೆಲಸ ಮಾಡಿದಂತ ಸಾಧನೆ ಸಾಧಕರು ಅಂತ ಗುರುತಿಸ್ಕೊಂಡ್ರು ಕೂಡ ಹರೀಶ್ ಅವ್ರನ್ನ ನೋಡಿದಾಗ ಇಸ್ ವೆರಿ ಸಿಂಪಲ್ ಪರ್ಸನಾಲಿಟಿ ಅಂತ ಅನ್ಸುತ್ತೆ. ಅಂದ್ರೆ ನನ್ಗೇನೂ ಗೊತ್ತೇ ಇಲ್ವೇನೋ ಅನ್ನೋ ರೀತಿನಲ್ಲಿ ಒಂಥರ ಆರಾಮ್ ರಿಲ್ಯಾಕ್ಸ್ಡ್ ಕಾಣಿಸ್ತೀರಾ ನೀವು. ಅಂದ್ರೆ ಅದರ ಹಿಂದಿನ ಗುಟ್ಟೇನು ಸರ್? ಅಲ್ಲ, ಅದ ಇಲ್ಲಿ ನಾನು ಇಲ್ಲಿ ಹೃದಯದಲ್ಲಿ ಏನಾಗ್ತಾ ಇದೆ ನಿಮ್ಗೆ? ಬಟ್ ಏನೇ ಅಂದ್ರೆ ಕೆಲವು ಸಲ ಏನಾಗತ್ತೆ ಗೊತ್ತಾ ಸರ್, ಬೇರೆಯವ್ರು ಏನೇ ರಿಯಾಕ್ಟ್ ಆಗ್ತಿದ್ರು ಫೇಸ್ ಇಸ್ ದ ಇಂಡೆಕ್ಸ್ ಅಂತಾರಲ್ವಾ, ಸೊ ಆ ತರ. ಬಟ್ ನಿಮ್ಗೆ ಅಂತರ ಕಾಣಿಸ್ತಾ ಇದೆ ಸಮಾಧಾನ, ನೀವು ನಮ್ಮಿಂದ ಜಾಸ್ತಿ ಸಮಾಧಾನ ಇಲ್ಲ, ನೀವು ಆಲ್ ದ ಟೈಮ್ ಹಾಗೆ ಕಾಣಿಸ್ತೀರಾ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಟೆನ್ಷನ್ ಇದ್ರೆ ಅಂದ್ರೆ ಟೆನ್ಷನ್ ಏನ್? ಈಗ ನೋಡಿ, ನಮ್ಗೆ ನಮ್ಮ ದೇಶದಲ್ಲಿ 60 ಜನ ಬಡವರಿದ್ದಾರೆ, ಅವರದ ಟೆನ್ಷನ್ ನಮ್ಮಿಂದ 100 ಜಾಸ್ತಿ. ನಿಜ, 100. ಸೊ ನಮ್ಮ ಆಫೀಸ್ ಅಲ್ಲಾಗ್ಲಿ ಮನೇಲಾಗ್ಲಿ ನಾವ್ ಎಲ್ರು ಹೇಳ್ತಾರ, ಇವತ್ತು ಇದಾಗಿದೆ ಅದ್ ಕೆಲ್ಸ, ಈ ಪ್ರಾಬ್ಲಮ್ ಆಗಿದೆ. ಒಂದ್ಸತಿ ಅವ್ರಿಗೆ ನೋಡಿ ಹೋಗಿ, ಟಮಾಟೆ ಆಗ್ಲಿ ಮೆಣಸಿನ್ಕಾಯಿ ಯಾರೆಲ್ಲ ರಸ್ತೆಯಲ್ಲಿ ಕೂತ್ಕೊಂಡ್ ಮಾರ್ತಾರಲ್ಲ, ಅವ್ರಿಗೆ ಕೇಳಿ ಅವ್ರ ಟೆನ್ಷನ್ ಏನಿದೆ. ಅವರು ಕಂಪ್ಯಾರಿಸನ್ ಮಾಡಿದ್ರೆ ನಮ್ ಟೆನ್ಷನ್ ಏನಿಲ್ಲ. ಸರ್, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಇಂತಹ ಒಂದು ವ್ಯಕ್ತಿತ್ವ ಒಂದು ಮನುಷ್ಯನಿಗೆ ಬರಬೇಕು ಅಂದ್ರೆ ನಮ್ಮ ಸುತ್ತಮುತ್ತಲು ಸಾಕಷ್ಟು ಜನ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ನೋಡ್ತೀವಿ ನಾವು, ದೊಡ್ಡ ದೊಡ್ಡ ಸ್ಥಾನಗಳನ್ನು ಹೊಂದಿರುವವರು, ಸಾಕಷ್ಟು ಸಂಶೋಧನೆಯನ್ನು ಮಾಡಿರುವಂತಹವ್ರನ್ನ ಬಹಳ ಜನರನ್ನು ನೋಡ್ತೀವಿ, ಸಾಧಕರನ್ನ. ಆದ್ರೆ ಅವ್ರ ಬಾಯಲ್ಲಿ ಇಂಥ ಮಾತು ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈ ರೀತಿ ಬಡವರ ಬಗ್ಗೆ ನಿಮ್ಮದೇ ಆದಂತ ಒಂದು ಕಾಳಜಿ, ಸಾಮಾಜಿಕವಾದಂತಹ ಒಂದು ಮನಸ್ಥಿತಿ ಬರಬೇಕು ಅಂತಂದ್ರೆ ಬಹುಶಃ ಕುಟುಂಬ ಬಹಳ ಕಾರಣ ಆಗುತ್ತೆ ಸರ್. ಇಂತಹ ಒಂದು ಬಡವರ ಬಗ್ಗೆ ನಿಮ್ಗಿರುವಂತಹ ಕಾಳಜಿ, ನೀವು ಹೇಳಿದ್ರಿ ನಮಗಿಂತ 100 ಕಷ್ಟ ಇರುವಂತವ್ರು ಹೊರಗಡೆ ಇದ್ದಾರೆ ಅಂತ. ಈ ಸೂಕ್ಷ್ಮ ಸಂವೇದನೆ ಎಲ್ರಿಗೂ ಕೂಡ ಇರೋದಿಲ್ಲ, ಇದು ಎಲ್ಲಿಂದ ಬಂತು ಸರ್? ತಮಗೆ ತಮ್ಮ ಬಾಲ್ಯದ ಬಗ್ಗೆ ಹೇಳ್ತಾ ಇದನ್ನು ವಿವರಿಸಬಹುದು ಅನ್ಕೊಳ್ತೀನಿ ನಾನು. ಅಲ್ಲ, ನಾವು ನಮ್ಮ ಫಾದರ್ ರೌರ್ಕೆಲಾ ಸ್ಟೀಲ್ ಪ್ಲಾಂಟ್ ಅಲ್ಲಿ ಇದ್ರು, ಒರಿಸ್ಸಾದಲ್ಲಿ. ಅವ್ರು ಹೋದ್ದು 1959 ಅಲ್ಲಿ, ಹುಟ್ಟಿದ 1967 ಮೇಲೆ. ಆದ್ರೆ ರೌರ್ಕೆಲಾದಲ್ಲಿ ಏನಾಗಿತ್ತಂದ್ರೆ ಒಂದು ಒಂದು ಕಾಸ್ಮೋಪಾಲಿಟನ್ ಅಟ್ಮಾಸ್ಫಿಯರ್ ಇತ್ತು. ಎಲ್ಲ ಭಾರತದ ಬೇರೆ ಕಡೆಯಿಂದ ಎಲ್ಲರೂ ಸೆಟ್ಲ್ ಆಗಿದ್ರು. ಆದ್ರೆ ಅಲ್ಲಿ ನಮ್ಮ ಪೇರೆಂಟ್ಸ್ ಯಾವ ತರ, ಮತ್ತೆ ಒರಿಸಲ್ ಬಡತನ ಜಾಸ್ತಿ ಇದೆ, ರೈಟ್? ಆದ್ರೆ ಅದನ್ನು ಯಾವ ತರ ಇವರು ಬಡವರು
ನಾವು ಮಿಡಲ್ ಕ್ಲಾಸ್ ಅವರು ರಿಚ್ ಅಂತ ನೋಡುವಂತ ಸ್ಥಿತಿ ಬರಲಿಲ್ಲ ನಮ್ಗೆ. ಹ್ಯೂಮನ್ ಬೀನ್ ಹ್ಯೂಮನ್ ಬೀನ್ ರೈಟ್. ನಮ್ಗೆ ಒಂದು ಚಾನ್ಸ್ ಸಿಕ್ಕಿದೆ ಓದ್ಲಿಕ್ಕೆ, ಅವ್ರಿಗೆ ಚಾನ್ಸ್ ಸಿಕ್ಕಲಿಲ್ಲ. ಆದ್ರೆ ಆತರ ಕಂಪೇರ್ ಮಾಡಿ ಅದು ಒಂದು ಮನೇಲಿತ್ತು, ಎವ್ರಿಬಡಿ ಸೇಮ್ ದಟ್ ಇಸ್ ಕರೆಕ್ಟ್. ಅವ್ರಿಗೆ ಎರಡು ಹೊತ್ತು ಊಟ, ನಮ್ಗೆ ಎರಡು ಹೊತ್ತು ಊಟ ಬೇಕಾಗತ್ತೆ. ಸೊ ಎವ್ರಿಬಡಿ ಸೇಮ್ ಅಂತ ದಟ್ ವಾಸ್ ಪೇರೆಂಟ್ಸ್ ವೆರಿ ಕ್ಲಿಯರ್. ವಾವ್, ನಿಜ ಮಂಗ್ಲ, ಅವ್ರ ನೋಡೋ ಕೋನ್ ದೃಷ್ಟಿನೇ ಬೇರೆ ಇದೆ. ಯಾಕಂದ್ರೆ ನಾವು ನೋಡಿದಾಗ ಅವ್ನು ಬಡವ ಅಂದ ತಕ್ಷಣ ಅವ್ರು ನೋಡೋದೇ ಬೇರೆ ತರ ಇರತ್ತೆ. ಬಟ್ ಇಲ್ಲಿ ಸಮಾನತೆ ಅಂದ್ರೆ ಎರಡೊತ್ತು ಊಟ ಮಾಡೋದು ಇಬ್ರು ಕಾಮನ್ ಅನ್ನುವಂಥದ್ದು ಆಲೋಚನೆ ಇದೆಯಲ್ಲ, ಐ ಥಿಂಕ್ ನಿಮ್ಮ ಪೇರೆಂಟ್ಸ್ ಬಗ್ಗೆ ನಾನು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸರ್. ಯಾಕಂದ್ರೆ ಆ ಮನಸ್ಥಿತಿ ನಿಮ್ಮಲ್ಲಿ ತುಂಬಿದಾಗ ತಾನೇ ನಿಮಗೆ ಅದು ಬೆಳೆಯೋದಕ್ಕೆ ಕಾರಣ. ಎಸ್ ಸರ್, ಅಂದ್ರೆ ಬಾಲ್ಯದಲ್ಲಿ ಅಂದ್ರೆ ಈಗ ನೀವು ಅಪ್ಪ ಬೇರೆ ಒಂದು ರಾಜ್ಯದಲ್ಲಿದ್ದಾಗ, ನಾನ್ ನನ್ನ ರಾಜ್ಯ ಕರ್ನಾಟಕ ಆದ್ರೆ ನಾನು ಅಲ್ಲಿದ್ದೀನಿ ಅಂದ್ರೆ ಆ ವಾತಾವರಣ, ಅಂದ್ರೆ ನೀವು ಹುಟ್ಟಿದ್ದು ಎಲ್ಲಿ ಹುಟ್ಟಿದ್ರಿ, ಬೆಳವಣಿಗೆ ಮುಂದಕ್ಕೆ ಒರಿಸಾಗಿ ಹೋಗುವಂತಹ ಹಂತಕ್ಕೆ ಬಂದಿತ್ತು. ಸೊ ಆ ಬದಲಾವಣೆಯಲ್ಲಿ ನಿಮ್ಮನ್ನ ರೂಪಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ಲಿಲ್ವಾ? ಇಲ್ಲ, ನಾವು ಅಂದ್ರೆ ಹುಟ್ಟಿದ ಮಾತ್ರ ನಾನು ಇಲ್ಲಿ, ಅಮ್ಮ ಬಂದಿದ್ರು ಬೆಂಗಳೂರಿಗೆ. ಓಕೆ. ಆದ್ರೆ ನಮ್ದು ಎಲ್ಲ ಲೈಫ್ ಅಲ್ಲೇ ಇತ್ತು, ರೌರ್ಕೆಲಾದಲ್ಲಿ. ಸೊ ಆವಾಗ 1959 ಅಲ್ಲಿ ಒನ್ ಆಫ್ ದಿ ಫಸ್ಟ್ ಸ್ಟೀಲ್ ಪ್ಲಾಂಟ್ಸ್. ಅವರು ಕರ್ನಾಟಕ ಬಿಟ್ಟು ಅಲ್ಲಿ ಹೋದಂದ್ರೆ ಸ್ಟೀಲ್ ಫ್ಯಾಕ್ಟ್ರಿ ಇಂಡಿಯಾ ಡೆವಲಪ್ಮೆಂಟ್ ಯಾವ ತರ ಆಗ್ಬೋದಲ್ಲ, ದಟ್ ವಾಸ್ ಅ ವೆರಿ ಕ್ರಿಟಿಕಲ್. ಅಂದ್ರೆ ರೌರ್ಕೆಲಾ ಆಗ್ಲಿ, ಬೊಕಾರೋ ಆಗ್ಲಿ, ಜಮ್ಶೆಡ್ಪುರ್ ಆಗ್ಲಿ, ಆ ಸ್ಟೀಲ್ ಬ್ಲೆಟ್ ವಾಸ್ ವೆರಿ ಕ್ರಿಟಿಕಲ್. 1951 ಅಲ್ಲಿ, ಅರೆ ಸಾರಿ 47 ಅಲ್ಲಿ ಇಂಡಿಪೆಂಡೆನ್ಸ್ ಆದ್ಮೇಲೆ ಈ ಇಂಡಸ್ಟ್ರಿಯಲ್ ಗ್ರೋತ್ ಆಗ್ಬೇಕು ನಮ್ ಕಂಟ್ರಿಯಲ್ಲಿ, ಆವಾಗ ಪ್ಲಾನಿಂಗ್ ಇತ್ತು. ಸೊ ನಮ್ ಫಾದರ್ ನಾಟ್ ಓನ್ಲಿ ಫಾರ್ ಕರ್ನಾಟಕ, ಇಂಡಿಯಾಸ್ ಡೆವಲಪ್ಮೆಂಟ್ ಅಲ್ಲಿ ಹೋದ್ರು. ಅದಕ್ಕೋಸ್ಕರ ನಮ್ಗೆ ಏನಾದ್ರೂ, ನಾವು ಎಲ್ಲ ಲೈಫ್ ಅಲ್ಲೇ ಇದ್ದಂದ್ರೆ ನಮ್ಗೆ ಏನ್ ಚೇಂಜ್ ನೋಡ್ಲಿಕ್ಕೆ ಆಗ್ಲಿಲ್ಲ. ಸೊ ಆದ್ರೆ ಒಂದು ಕರ್ನಾಟಕ ಸಂಘ ಇತ್ತಲ್ಲಿ, ಎಷ್ಟು ನಮ್ಮ 100,000 ಪಾಪ್ಯುಲೇಷನ್ ಇತ್ತು ಇದು ರೌರ್ಕೆಲಾದಲ್ಲಿ, ಅದರಲ್ಲಿ 30 ಫ್ಯಾಮಿಲೀಸ್ ಕರ್ನಾಟಕದಲ್ಲಿ. ಆ ಒಂದು ಇತ್ತು, ಮನೆಯಲ್ಲೇ ಕನ್ನಡ ಮಾತಾಡೋದು, ಆದ್ರೆ ಹೊರಗೆ ಹಿಂದಿ ಮತ್ತೆ ಒರಿಯಾ. ಆದ್ರೆ ಇವತ್ತು ಕನ್ನಡ ಓದ್ಲಿಕ್ ಬರುದಿಲ್ಲ, ಬರೀಲಿಕ್ಕೆ, ಆದ್ರೆ ಮಾತಾಡ್ಲಿಕ್ ಬರತ್ತೆ. ಬರೆಯುದು ಮತ್ತೆ ಓದ್ಲಿಕ್ಕೆ ಒರಿಯಾ ಬರುತ್ತೆ. ಶಾಲೆಲ್ಲ ಅದೇ ಕಲ್ತದ್ ನಾವು. ಸರ್, ನೀವು ಎಷ್ಟು ಜನ ಮಕ್ಕಳು? ಮತ್ತೆ ಸಿಸ್ಟರ್? ಇಬ್ರು ಸಿಸ್ಟರ್ಸ್. ನೀವೊಬ್ರು ಸಿಸ್ಟರ್, ನೀವೊಬ್ರು ಅವರೊಬ್ರು, ಆರತಿಗೊಬ್ಬ ಕೀರ್ತಿಗೊಬ್ಬ, ಆರತಿಗೊಬ್ಬಳು ಕೀರ್ತಿಗೊಬ್ಬ. ಸರಿ ಸರ್, ಅದು ಹಳೆ ಗಾದೆ ಆಯ್ತು, ಈಗ ಕೀರ್ತಿ ಇಬ್ರು ಕೂಡ ಮಾಡಬಹುದು. ಸರ್, ಈಗ ನೀವು ಸ್ಕೂಲಿಂಗ್ ಎಲ್ಲ ಅಲ್ಲೇ ಆಗುತ್ತೆ, ನಿಮ್ದು ಒರಿಸ್ಸಾನಲ್ಲೇ ಆಗುತ್ತೆ. ನೀವು ಶಾಲೆ ಓಕೆ, ಎಲ್ಲಾ ರೀತಿಯ ಮಕ್ಕಳ ಜೊತೆ ನೀವು ಬೆಳೆದಿರ್ತೀರ, ಆದ್ರೆ ಈ ಇಂಜಿನಿಯರಿಂಗ್ ಅನ್ನೋದು ಇದು ಒಂದ್ ರೀತಿ ನಿಮ್ಮ ಮನಸ್ಸಿನಲ್ಲೇ ಒಂದ್ ರೀತಿ ಸ್ಕೂಲ್ ಇರುವಾಗ್ಲೇನೆ ಬರುತ್ತೆ, ನಾನು ಏನ್ ಮಾಡ್ಬೇಕು ನೆಕ್ಸ್ಟ್ ಅನ್ನೋದ್ರ ಬಗ್ಗೆ. ನೀವ್ ಆತರ ಯೋಚನೆ ಮಾಡ್ತೀರಾ, ಅಥವಾ ತಂದೆ ಅಥವಾ ತಾಯಿ ನಿಮ್ಗೆ ಇದನ್ನು ಓದು ಅಂತ ಹೇಳಿದ್ರ? ನೀವ್ ಇದ್ರ ಬಗ್ಗೆ ಯಾಕೆ ಹೆಚ್ಚಿನ ಆಸಕ್ತಿ ಬೆಳೆಸ್ಕೊಂಡ್ರಿ? ಸೂರ್ಯ, ಸೌರಶಕ್ತಿ ಏನೋ ಮಾಡ್ಬೇಕು ಅನ್ನೋದು ನಿಮ್ ಮನಸ್ಸಿನಲ್ಲಿತ್ತ, ಅಥವಾ ನೀವು ಮಾಡ್ತಾ ಓದ್ತಾ ಓದ್ತಾ ಅದ್ ಬಂತ ನಿಮ್ಗೆ? ಇಲ್ಲ, ಆಕ್ಚುಲಿ ನಮ್ಮ ಫಸ್ಟ್ 7 ಇಯರ್ಸ್ ಅಂದ್ರೆ 7th ಸ್ಟ್ಯಾಂಡರ್ಡ್ ತನಕ ನಂದು ರ್ಯಾಂಕ್ ಇತ್ತು ಕ್ಲಾಸ್ ಅಲ್ಲಿ 34 out of 36. ಐ ವಾಸ್ ಲಾಸ್ಟ್, ಕಮಿಂಗ್ ಲಾಸ್ಟ್. ಕ್ಲಾಸ್ 5 ಅಲ್ಲಿ ನಾನು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದೇನೆ. ಹೌದಾ? ಆಲ್ ಸಬ್ಜೆಕ್ಟ್ಸ್ ಅಲ್ಲಿ ಫೇಲ್ ಆಗಿದ್ದೇನೆ. ಹೇಳಿ ಸರ್. ಸೊ 6th, 7th, 8 ಕಂಪ್ಲೀಟ್ಲಿ, ಐ ಮೀನ್ ಟೀಚರ್ಸ್, ಒಬ್ರು ಕನ್ನಡ ಟೀಚರ್ ಬಿಟ್ಟು ಬಾಳಿಗ್ರಂತ ಅವ್ರಿಲ್ಲ, ಎಲ್ಲಾ ಟೀಚರ್ಸ್ ನಮ್ಮ ಮೇಲೆ ಹೋಗಿ ಬಿಟ್ಟಿದ್ರು. ಇವರೆಲ್ಲ ಈ ಪ್ರಮೋಷನ್ ಆಗುದಿಲ್ಲ, ಪ್ರಮೋಷನ್ ಮಾಡುದೇ ಬೇಡ. ಸೊ ಆ ಕನ್ನಡ ಟೀಚರ್ ಪಾಪ ಎಲ್ಲ ಇನ್ಫ್ಲೂಯೆನ್ಸ್ ಆಗಿ ನನ್ನನ್ನು ಪ್ರಮೋಟ್ ಮಾಡಿದ್ರು 6th, 7th, 7th, 8th. ಆದ್ರೆ ಇದು ಕ್ಲಾಸ್ಮೇಟ್ಸ್ ಇದು ಸಪೋರ್ಟ್ ಅಂದ್ರೆ ನೀನ್ ಯಾಕೆ ಹೊರಗ್, ಹಾ ಫಸ್ಟ್ ಎಸ್ಪೆಷಲಿ ಒಬ್ರು ಗೋರಾಮಂತಿ ಅಂತ ಅವರು ಫಸ್ಟ್ ಬರ್ತಿದ್ರು ಕ್ಲಾಸ್ ಅಲ್ಲಿ, ಅವರದ್ದು ವಿಚಾರ ಅಂದ್ರೆ ನೀನು 34th, 35th ಬರ್ತಾ ಇದಲ್ಲ, ನೀನ್ ಯಾಕೆ ನೆಕ್ಸ್ಟ್ ಟೈಮ್ 30th ಬರಬಾರ್ದು, ನೆಕ್ಸ್ಟ್ 25th ಯಾಕೆ ಬರಬಾರ್ದು? ಸೊ ಅವ್ರ ಫೋರ್ಸ್ ಮಾಡಿ ಇದ್ ಮಾಡಿದ್ಮೇಲೆ 10th ಅಲ್ಲಿ ನಾ 2nd ಬಂದೆ, ಅವ 3rd ಬಂದ. ಬಟ್ ಹಿ ವಾಸ್ ಮೋರ್, ಅವ್ರು ಜಾಸ್ತಿ ಖುಷಿ ಇತ್ತು ನಾನ್ 2nd ಬಂದೆ, ನಾಟ್ ಬಿಕಾಸ್ ಆಫ್. ಸೊ ಆ ಕಾಂಪಿಟಿಷನ್ ಈಗ ಇದೆ ಅಲ್ಲ, ನಾ 1st ಬರಬೇಕು, ಆ 2nd ಬರಬೇಕು, ದಟ್ ಗೋರಾ ಹ್ಯಾಡ್ ಡಿಸ್ಟ್ರಾಯ್ಡ್. ಅಂದ್ರೆ ಇಟ್ ಇಸ್ ಮೋರ್ ಅಬೌಟ್ 35th ಅನ್ನ ಯಾವ ತರ 34th ಬರ್ಬೇಕು. ಅದೇ ನಾನೀಗ ಇವತ್ತಿ ಟೀಚರ್ಸ್ ಗೆ ಯಾಕೆ ಹೇಳ್ತೇನೆ, 1st, 2nd ಎಲ್ಲ ಯಾರು ಬರ್ತಾರಲ್ಲ ಅವರಿಗೆ ಕಲ್ಸೋದು ತುಂಬಾ ಈಸಿ. ಹೌದು, ನಿಮ್ಮ ಚಾಲೆಂಜ್ ಇರ್ಬೇಕು 35th, 34th ಅನ್ನ ಯಾವ ತರ ನಾವು
ದಟ್ ಈಸ್ ಟೀಚಿಂಗ್. ನಿಜ ಅಂದ್ರೆ ಈಗ ಮತ್ತೆ ಅದ ವೀಕ್ಷಕರಿಗೆ ಅದನ್ನೇ ಹೇಳಬೇಕು ಸರ್, ತುಂಬಾ ಜನ ಸಾಧಕರು ಬಂದಾಗ ಅವ್ರು ಎಲ್ಲರೂ ಅಚೀವ್ಮೆಂಟ್ ನೋಡಿದ ತಕ್ಷಣ ದ ಬೋರ್ನ್ ವಿತ್ ಗೋಲ್ಡ್ ಸ್ಪೂನ್ ಸಿಲ್ವರ್ ಸ್ಪೂನ್ ಅಂತ ಅನ್ಕೊಳ್ತಾರೆ. ಬಟ್ ಇಲ್ಲ, ಈ ಹಂತದಲ್ಲಿದ್ದಾಗ್ಲೂ ಕೂಡ ನಮ್ಮನ್ನ ನಾವು ಬದಲಾಯಿಸ್ಕೊಂಡು ಫಸ್ಟ್ ನಿಲ್ಲೋದಕ್ ಸಾಧ್ಯ ಅನ್ನೋದಕ್ಕೆ ಅಗೇನ್ ಡಾಕ್ಟರ್ ಹರೀಶ್ ಹಂದೆ ಕಾರಣ. ಅಂದ್ರೆ ಇಲ್ಲಿ ಅವ್ರ ಬಗ್ಗೆ ಹೇಳ್ಕೊಳ್ತಾ ಇದಾರೆ ಲೈಫ್ ಅಲ್ಲಿ, ಆದ್ರೆ ನಿಮ್ಮಲ್ಲಿದ್ದಂತ ಆ ಛಲದ ಜೊತೆಗೆ ನೀವೇ ಹೇಳಿದಾಗೆ ವಾತಾವರಣ ಬದಲಾಯಿಸೋದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀರಾ. ಸೊ ಆ ಬದಲಾವಣೆ ಅಂದ್ರೆ ಆಕ್ಚುಲಿ ನೀವು ಹಿಂದಿದ್ದಾಗ ಮನೆಯಲ್ಲಿ ಹೇಗಿತ್ತು ಸರ್ ರಿಯಾಕ್ಷನ್ಸ್, ಅಪ್ಪ ಅಮ್ಮ ಹೇಗಿದೆ, ಏನ್ ಮಾಡ್ತಾ ಇದ್ರು? ಅಲ್ಲ, ಅಪ್ಪನ ರಿಯಾಕ್ಷನ್ ಆಬ್ವಿಯಸ್ಲಿ ಏನ್ ಮಾಡ್ತೀನಿ, ಒಂದು ರಿಕ್ಷಾ ತಕೊಂಡ್ತೇನೆ, ಅವರದ್ದು ಕಾನ್ಸ್ಟೆಂಟ್ ಇತ್ತು. ಅದೇ ಅವರದ್ದು ವಿಚಾರ ಅಂದ್ರೆ, ಆದ್ರೆ 9th 10th ಅಲ್ಲಿ ನಮ್ಮ ರೌರ್ಕೆಲಾದಲ್ಲಿ ಏನಿತ್ತು ಅಂದ್ರೆ ಅದು ಸ್ವಲ್ಪ ಪ್ರೆಷರ್ ಇತ್ತು, ಅಂದ್ರೆ ಬೇರೆ ಟೈಪ್ ಇತ್ತು ಪ್ರೆಷರ್ ಸ್ಕೂಲ್ ಅಲ್ಲಿ. ಅಂದ್ರೆ ಅಲ್ಲಿ IIT ಸಿಕ್ಕಿದ್ರೆ ನೀನ್ ಒಳ್ಳೆ ಹುಡುಗ, ಅಂದ್ರೆ ಓದಲ್ಲಿ ಒಳ್ಳೇದಲ್ಲ IIT ಆರ್ ನೋ IIT, ದಟ್ ವಾಸ್ ದಿ ಪ್ರೆಷರ್. ಸೊ ಕ್ರಿಕೆಟ್ ಆಡುವಾಗ್ಲೂ ವಿಕೆಟ್ ಕೀಪಿಂಗ್ ಮಾಡುವಾಗ್ಲೂ ಜನರು ವಿಕೆಟ್ ಕೀಪರ್ ಮತ್ತೆ ಬ್ಯಾಟ್ಸ್ಮನ್ ಯಾವ ಯಾವ ಮ್ಯಾಥ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಯಾವ ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಇತ್ತು. ಸೊ ಆ ಒಂದು ಶಾಲೆಯಲ್ಲಿ ಪ್ರೆಷರ್ ಇತ್ತು. ಒಂದ್ ಸೆಕೆಂಡ್ಲಿ ಏನಾಗ್ತಿತ್ತು ಅಂದ್ರೆ, ನೀವು ಮನೆ ಬರುವ ಮೊದಲೇ ಅಮ್ಮನಿಗೆ ಮ್ಯಾಥ್ಸ್ ಮಾರ್ಕ್ಸ್ ಗೊತ್ತಿತ್ತು. ಇಟ್ ವಾಸ್ ಅ ಸನ್ ಆಫ್ ಟೌನ್, ನೀವು ಯು ಕೆನಾಟ್ ಸೇ ರಿಪೋರ್ಟ್ ಕಾರ್ಡ್ ಇವತ್ತು ಸಿಕ್ಕಲಿಲ್ಲ. ಆ ಪ್ರೆಷರ್ ಇತ್ತು. ಆ ಪ್ರೆಷರ್ ಅಲ್ಲಿ ಪ್ಲಸ್ ಅಟ್ಮಾಸ್ಫಿಯರ್ ಅಲ್ಲಿ ಇಂಜಿನಿಯರಿಂಗ್ ಯಾ ಡಾಕ್ಟರ್, ಆವಾಗ ನೋಡಿ 1980s ಅಲ್ಲಿ ಯು ಆರ್ ಟೂ ಚಾಯ್ಸಸ್, ಐದರ್ ಇಂಜಿನಿಯರಿಂಗ್ ಅವರ್ ಡಾಕ್ಟರ್. ಸೊ IIT ಎಕ್ಸಾಮ್ ಬರೆದು IIT ಅಲ್ಲಿ, ಅಂಡ್ ಅಗೇನ್ ನಾವು ಹೇಳ್ತೇವೆ IIT ನಾನು ಯಾಕೆ ಹೋಗಿದ್ದೆ ಅಂದ್ರೆ, 30 crore ಹುಡುಗರು ಬರೀಲಿಲ್ಲ ಎಕ್ಸಾಮ್ ಅನ್ನು ನಮ್ಮ ದೇಶದಲ್ಲಿ. ಬಡವರಿದ್ದಾರೆ, ಬೇರೆ ಕೆಲಸ ಹೋಗ್ಬೇಕು, ಅಪ್ಪ ಅಮ್ಮನಿಗೆ ಅಷ್ಟು ಇದಿಲ್ಲ, ಆರ್ಥಿಕ ವಿಷ ಇಲ್ಲ, ಫೈನಾನ್ಷಿಯಲ್ ಸ್ಟೇಟಸ್ ಇಲ್ಲ. ಸೊ ನಾವೀಗ ನಾವು ಇಟ್ಸ್ ಲೈಕ್ ನಾವು IIT, ಓ IIT ಹೋಗಿದ್ದೀರಾ, IIT ಹೋಗಿದ್ದಂತ ನಾವು ಒಂದು 100 meter ರೇಸ್ ಅಲ್ಲಿ ನಾವು 50 meter ಇಂದ ಶುರು ಮಾಡ್ತಾ ಇದ್ದೇವೆ, ಅವರು -50 ಇಂದ ಶುರು ಮಾಡ್ತಾ ಇದ್ದಾರೆ, ನಾವು ನೀವು ರೇಸ್ ಗೆದ್ದಿದ್ದೀರಾ ಅಂತ ಹೇಳ್ತೇವೆ. ಸೊ ಐ ಥಿಂಕ್ ಇಟ್ ವಾಸ್ ಫಾರ್ಚುನೇಟ್ ದಟ್ ಬಡವರ ಸಬ್ಸಿಡೀಸ್ ಮೇಲೆ ನಾನು ಹೋಗಿದ್ದೇನೆ. ಅಬ್ಸಲ್ಯೂಟ್ಲಿ, ಅವರು ಈಗ ನೋಡಿ IIT ಹೋದ್ಮೇಲೆ, IIT ಯಾಕೆ ಹೋಗಿದ್ದೀರ, ಆವಾಗ 25 rupees ಇತ್ತು ಫೀಸ್, ಯಾರು ಸಬ್ಸಿಡೀಸ್ ಮಾಡಿದ್ರು? ಅದು ಗೌರ್ಮೆಂಟ್ ಆಫ್ ಇಂಡಿಯಾ. ಬಟ್ ಗೌರ್ಮೆಂಟ್ ಇಂಡಿಯಾಗೆ ಯಾರು ಸಬ್ಸಿಡೀಸ್ ಮಾಡಿದ್ರು? ಬಡವರು ಆ ಸಾಲ್ಟ್ ಅಂಡ್ ಶುಗರ್ ಅಲ್ಲಿ ಸೇಲ್ಸ್ ಟ್ಯಾಕ್ಸ್ ಕಟ್ಟಿದಾರಲ್ಲ. That is leading to my education. My God. No, but that is true. Correct, correct. Nija, I know, sir. Nija, nija, sir. ಅದು ನೋಡೋ ದೃಷ್ಟಿ ಬೇಕಷ್ಟೇ. ನೀವು ಹೇಳಿದ್ರಿ ಸರ್ 35th 36th ಬರ್ತಿದೆ ಅಂತ, ನೀವು ಸುಮ್ಮನೆ ಓದ್ತಾ ಇರ್ಲಿಲ್ವೋ ಅಥವಾ ನೀವು ದಡ್ಡ್ರಿದ್ರು, ಏನ್ ಕತೆ? ಮತ್ತೆ ಹೇಗ್ ಓದಕ್ ಶುರು ಮಾಡಿದ್ರಿ, ಮತ್ತೆ ಗುರುಗಳು ಎಂಥವ್ರಿದ್ರು ಸರ್, ನಿಮ್ ಟೀಚರ್ಸ್ ಎಂಥವ್ರಿದ್ರು ಅವಾಗ? ಗುರುಗಳು ಮೋಸ್ಟ್ಲಿ ಮೈ ಕ್ಲಾಸ್ಮೇಟ್ಸ್. ಓ, ದಟ್ ಈಸ್ ರಿಲೇಶನ್ಶಿಪ್ ಕ್ಲಾಸ್ಮೇಟ್ಸ್. ಇದು ಒಂದು ಇದಿತ್ತು, ನೀವು ಪೊಟೆನ್ಶಿಯಲ್ ಇದೆ ಮಾಡ್ಬೋದು ಮುಂದೆ. ದಟ್ ವಾಸ್ ಆಕ್ಚುಲಿ ವೆರಿ ಕ್ರಿಟಿಕಲ್. ನಮಗೆ ಟೀಚರ್ಸ್ ಇದ್ರು, ಅಂದ್ರೆ ಒಂದು ಸ್ಪೆಷಲಿ ಬಾಳಿಗಾ ಟೀಚರ್ ಅಂತ ಒಬ್ರು, ಕ್ಲಾಸ್ 7 ಫ್ರಮ್ ಕರ್ನಾಟಕ, ಅವರು ಅಲ್ಲೇ ಸೆಟಲ್ ಆಗಿದ್ರು. ಪ್ಲಸ್ ಐ ಥಿಂಕ್ ಪೇರೆಂಟ್ಸ್ ಹ್ಯಾಡ್ ಲಿಟಲ್ ಫೇತ್ ಅದಾದ್ಮೇಲೆ 9th and 10th. ಅಂಡ್ ಐ ಥಿಂಕ್ ಆಲ್ಸೋ ಮೈ ರಿಯಾಕ್ಷನ್ ವಾಸ್, ಐ ಥಿಂಕ್ ನಮ್ಮ ಸಿಸ್ಟರ್ ಇಂದ್ರು ಅವ್ರು ಹೇಳಿದ್ರಲ್ಲ, 10th ಅಲ್ಲಿ ಅವ್ರ ಬೆಸ್ಟ್ ಕ್ವಾಲಿಫಿಕೇಷನ್, ಬೆಸ್ಟ್ ಸಕ್ಸೆಸ್ ಆಫ್ ಅವರ್ ವಾಸ್ ದಟ್ 10th ಅಲ್ಲಿ ಅವ್ರು ಫೇಲ್ ಆದ್ರು. Oh. Because if she had succeeded, she would have been an engineer or a doctor. Okay. Because she failed, she became a well-known artist. Oh. So the thing is that ನಾವಲ್ಲ ಈಗ ಈಗ ನಾನು ಗುರುಗಳು ನಮ್ಮ ಕ್ಲಾಸ್ಮೇಟ್ಸ್ ಅನ್ನ ನಾನು ಆಕ್ಚುಲಿ ಅವರು ಈ ಎನ್ಕರೇಜ್ ಮಾಡ್ತಿದ್ರೆ ಸಾಮಾನ್ಯವಾಗಿ ಎಲ್ಲರ ಬದುಕಿನಲ್ಲೂ ಅಷ್ಟೇ ಸರ್, ಯಾವ್ದೋ ಒಂದು ಕಾರಣಕ್ಕೆ ಇನ್ನೇನೋ ಒಂದಾಗತ್ತೆ, ಒಂದ್ ಕಳ್ಕೊಳ್ತೀವಿ, ಒಂದ್ ಪಡ್ಕೊಳ್ತೀವಿ, ಹೊಸ ಹೊಸ ಅನ್ವೇಷಣೆಗಳು ಜೊತೆ ಆಗ್ತಾ ಹೋಗುತ್ತೆ. ಬಹುಶಃ ನಿಮ್ಮ ಬದುಕಿನಲ್ಲಿ ಸೂರ್ಯ ನಿಮ್ ಒಳಗಡೆ ಬರಬೇಕು ಅನ್ನೋಂತ ಫೋರ್ಸ್ ಇತ್ತು ಅನ್ಸುತ್ತೆ ಸುತ್ತಲೂ ವಾತಾವರಣ, ಹಂಗಾಗಿ ಅದೆಲ್ಲವನ್ನು ಕೂಡ ಭೇದಿಸ್ಕೊಂಡು ನಿಮ್ ಒಳಗಡೆ ಪ್ರವೇಶ ಮಾಡಿದ್ದು ನಿಮ್ ಸಕ್ಸಸ್ ರೇಟ್ ಬೇರೆ ತರ ಮುಂದುವರಿಯೋದಕ್ಕೆ ಸಾಧ್ಯ. ಈಗ ಡೈರೆಕ್ಟ್ ಪ್ರಶ್ನೆಗೆ ಬಂದ್ಬಿಡೋಣ ಸರ್, ಅಂದ್ರೆ ನಿಮ್ಮ ಸೌರಶಕ್ತಿಯ ಕೆಲಸದ್ದು, ಆದ್ರೆ ನಿಮ್ಮೆಲ್ಲ ಅನ್ವೇಷಣೆಗಳ ಬಗ್ಗೆ ಒಂದಷ್ಟು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ ಸರ್. ಸೊ ಈಗ ಆ ಅನ್ವೇಷಣೆಗಳ ಒಂದಷ್ಟು ವಿಷಯಗಳು ವಿಡಿಯೋದಲ್ಲಿ.
ಎಷ್ಟು ಖುಷಿ ಆಗ್ತದೆ ನಿಮ್ಮ ಇನ್ವೆನ್ಷನ್ಸ್ ನೋಡ್ತಿದ್ದ ಹಾಗೆ. ಇಂಜಿನಿಯರ್ಸ್ ಅಂದ ತಕ್ಷಣ ಯಾವುದೋ ಒಂದು ಐಟಿನೋ ಕಂಪ್ಯೂಟರ್ಸ್ ಮಾಡ್ಕೊಂಡು ಒಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೂತ್ಕೊಂಡು ಲೈವ್ಲಿಹುಡ್ ನಡೆಸೋರೆ ತುಂಬಾ ಜನ ಜಾಸ್ತಿ. ಅಂಥದ್ರಲ್ಲಿ ಭಾರತವನ್ನ ನೀವು ನೋಡಿದಂತಹ ದೃಷ್ಟಿ, ಒಬ್ಬ ವ್ಯಕ್ತಿಯಾಗಿ ಬಡತನ ಇದೆಲ್ಲವನ್ನು ಕೂಡ ನೋಡಿ ನಿಮ್ಮ ಮನಸ್ಸಲ್ಲಿ ಒಂದು ರೀತಿಯ ಎನರ್ಜಿ ಇಂಜಿನಿಯರಿಂಗ್ ನೀವು ಮಾಡ್ತೀರಾ, ಅದಾದ ನಂತರ ಈ ಎಲ್ಲ ಇನ್ವೆನ್ಷನ್ಸ್ಗಳಿಗೆ ನೀವು ಕಾರಣರಾಗ್ತೀರಿ ಸರ್. ಈ ಎಲ್ಲ ಇವನು ಕಂಡುಹಿಡಿದು ಇವತ್ತು ಸಾಕಷ್ಟು ಜನರಿಗೆ ಉದ್ಯೋಗಾವಕಾಶ ಕೂಡ ಸಿಕ್ಕಿದೆ ಸರ್ ತಮ್ಮಿಂದ. ಈ ಇನ್ವೆನ್ಷನ್ಗಳ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು? ಅಲ್ಲ ನೋಡಿ, ಇನ್ವೆನ್ಷನ್ ಅಂದ್ರೆ ನಾವು ಐ ಐ ಟಿ ಖರಗ್ಪುರ ಆದ್ಮೇಲೆ ಒಂದು ಚಾನ್ಸ್ ಸಿಕ್ಕಿತ್ತಂದ್ರೆ ಪಿ ಎಚ್ ಡಿ ಮಾಸ್ಟರ್ಸ್ ಮತ್ತೆ ಪಿ ಎಚ್ ಡಿ ಮಾಡ್ಲಿಕ್ಕೆ ಸೋಲಾರ್ ಎನರ್ಜಿಯಲ್ಲಿ. ಆವಾಗ ನಾನು ಒಂದೆರಡು ಯೂನಿವರ್ಸಿಟಿ ಇತ್ತು ಯು ಎಸ್ ಅಲ್ಲಿ 1990 ನಾನು ಹೇಳ್ತಾ ಇರೋದು. ಸೊ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿ ಹೋಗಿದ್ದೆ. ಆದ್ರೆ ನಮ್ಮ ಒಂದು ಒಬ್ಬ ಪ್ರೊಫೆಸರ್ ಸಿಕ್ಕಿದ್ರು ಅಲ್ಲಿ, ಹೊಸೆ ಮಾರ್ಟಿನ್ ಅಂತ, ಕ್ಯೂಬನ್ ಪ್ರೊಫೆಸರ್ ಅಮೆರಿಕದಲ್ಲಿ ಸರ್. ಅವರು ನನ್ನ ವಿಚಾರ ಏನಿತ್ತಂದ್ರೆ ಸೋಲಾರ್ ಅಲ್ಲಿ ಅಧ್ಯಯನ ಮಾಡಬೇಕು, ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಯಾವ ತರ ಸೋಲಾರ್ ನಮ್ಮ ದೇಶಕ್ಕೆ. ಅವ್ರೇನ್ ಹೇಳಿದ್ರು 1991 ಅಲ್ಲಿ ಡೊಮಿನಿಕನ್ ರಿಪಬ್ಲಿಕ್ಗೆ ಒಂದ್ಸತಿ ಹೋಗಿವಾ ಸೆಂಟ್ರಲ್ ಅಮೆರಿಕಾದಲ್ಲಿ. ಅಲ್ಲಿ ನಾನು ಹೋಗುವಾಗ ಹೋಗಿದೆ, 10 ಮನೆ ನೋಡಿದೆ, ಬಡವರ ಮನೆ. ಅವರು ಸೋಲಾರ್ ಲೈಟ್ ಹಾಕಿದ್ರು. ಒಬ್ರು ಮನೆ ಒಳಗೆ ಹೋಗಿದೆ, ಮಾರ್ಟಿನೇಸ್ ಅಂತ, ಇನ್ನೂ ನೆನಪಿದೆ. ಅವರು ಮೂರ್ ಸತಿ ಲೈಟ್ ಆನ್ ಮತ್ತೆ ಆಫ್ ಮಾಡಿದ್ರು, ಹೇಳಿದ್ರು ಸ್ಪ್ಯಾನಿಶ್ ಅಲ್ಲಿ, ಇಂಟರ್ಪ್ರಿಟರ್ ಇದ್ರು. ಇದು ಯಾವ ತರ ನಡೀತಾ ಉಂಟು ಗೊತ್ತಾ, ಇದು ಸೋಲಾರ್ ಇಂದ, ಆದ್ರೆ ನಂದು ಕಂಟ್ರೋಲ್ ಇದೆ, ರೈಟ್, ಆನ್ ಆಫ್ ಆನ್ ಆಫ್. ನನ್ ಯು ಯಾರಾದ್ರೂ ಪವರ್ ಕಟ್ ಅಂತ ಹೇಳಕ್ ಆಗುದಿಲ್ಲ, ಇದು ನಂದು ಕಂಟ್ರೋಲ್, ಸೋಲಾರ್ ಪ್ಯಾನಲ್ ಇದೆ, ನಾನು ಯಾವಾಗ ಆಫ್ ಮಾಡುವುದು ಆವಾಗ. ಇದು ಎಲ್ಲಿಂದ ಕಲ್ತಿದ್ದೇನೆ ಗೊತ್ತಾ, ಅವ್ರು ಹೇಳಿದ್ರು ಈ ಕಾನ್ಸೆಪ್ಟ್ ಆಫ್ ಇದು ನಂದೇ ಪ್ರೊಡಕ್ಷನ್, ಓನ್ ಪ್ರೊಡಕ್ಷನ್, ಡಿಸೆಂಟ್ರಲೈಸ್. ನಿಮ್ ಕಂಟ್ರಿ, ಮಹಾತ್ಮ ಗಾಂಧಿ ಅವ್ರು ಹೇಳ್ತಿದ್ರಲ್ಲ ಸೆಲ್ಫ್ ರಿಲಯನ್ಸ್ ಅಂತ, ಅವ್ರು ಹೇಳಿದ್ರು ನಿಮ್ ಕಂಟ್ರಿಯಿಂದ ನಾನು ಕಲ್ತಿದ್ದೇನೆ 10,000 ಮೈಲ್ ಆ ಕಡೆ ಸ್ಪ್ಯಾನಿಶ್. ಬಟ್ ಅವ ಏನ್ ಹೇಳಿದ, ಆದ್ರೆ ನಂದು ಒಂದ್ ಕಂಪ್ಲೇಂಟ್ ಇದೆ ನಿಮ್ ಇಂಡಿಯನ್ಸ್ ಮೇಲೆ, ನೀವು ಡಾಕ್ಟರ್ಸ್ ಆಗಿದ್ದೀರಾ, ಇಂಜಿನಿಯರ್ಸ್ ಆಗಿದ್ದೀರಾ, ಯುರೋಪ್ ಮತ್ತೆ ಅಮೆರಿಕನ್ ಅಷ್ಟು ಡೆವಲಪ್ ಮಾಡಿದೀರಾ, ಆದ್ರೆ ಎವ್ರಿ ಟೈಮ್ ನಾನು ಒಂದು ಇಂಡಿಯನ್ ಅನ್ನು ಮೀಟ್ ಮಾಡುವಾಗ ಎಲ್ಲ ಸಮಯ ಕಂಪ್ಲೇಂಟ್ ಮಾಡೋದು, ಇದಿಲ್ಲ ಸರಿ ಇಲ್ಲ ಅದಿಲ್ಲ, ಗೌರ್ಮೆಂಟ್ ಮಾಡ್ಬೇಕು, ಅವ್ರು ಮಾಡ್ಬೇಕು, ಯಾವಾಗ ಹೇಳುದಲ್ಲ ನೀವ್ ಮಾಡ್ಬೇಕು, ನಂದು ರೆಸ್ಪಾನ್ಸಿಬಿಲಿಟಿ ಏನು ಅಂತ. ಕರೆಕ್ಟ್, ರೈಟ್. ಇಂಡಿಯಾ ಡೆವಲಪ್ ಆದ್ರೆ ಮಾತ್ರ ಡೊಮಿನಿಕನ್ ರಿಪಬ್ಲಿಕ್ ಡೆವಲಪ್ ಆಗತ್ತೆ, ಬಿಕಾಸ್ ನಮ್ ಕಂಟ್ರಿಯಲ್ಲಿ ಬಡತನ ಇದೆ, ನಿಮ್ ಕಂಟ್ರಿಯಲ್ಲಿ ಬಡತನ ಇದೆ, ಆದ್ರೆ ನಿಮ್ಮ ಕಂಟ್ರಿಯಲ್ಲಿ ಅಷ್ಟು ಪಾಪ್ಯುಲೇಷನ್ ಎಜುಕೇಟೆಡ್ ಇದೆ, ಸಂಶೋಧನೆ ನಿಮ್ ಕಂಟ್ರಿಯಲ್ಲಿ ಆದ್ರೆ ಮಾತ್ರ ನಮ್ ಕಂಟ್ರಿ ಡೆವಲಪ್ ಆಗ್ತದೆ. ನಾವು ಅಮೆರಿಕ ಅಂದ್ರೆ ಕಲಿಯಕ್ ಆಗುದಿಲ್ಲ, ಏನಾದ್ರೂ ಹೋಗಿ ಇಂಡಿಯಾ ಡೆವಲಪ್ ಮಾಡು, ಇಲ್ಲದ್ರೆ ಡೊಮಿನಿಕನ್ ರಿಪಬ್ಲಿಕ್ ಡೆವಲಪ್ ಆಗುದಿಲ್ಲ. ಅವರು ಮಾರ್ಟಿನೇಸ್ ಲಾಸ್ಟ್ 2 years ago ಅವ್ರು ಹೋದ್ರು 95 ಏಜ್. ಬಟ್ ಲುಕ್ ಅಟ್ ಎಷ್ಟೋ ಕಂಟ್ರೀಸ್ ನಮ್ ಕಂಟ್ರಿ ಮೇಲೆ ಹೋಪ್ ಹಾಕಿದ್ದಾರೆ, ನಮ್ ಕಂಟ್ರಿ ಯಾವ ತರ ಬಡತನ ಸಸ್ಟೈನೇಬಲಿ ರಿಮೂವ್ ಮಾಡಿದ್ರೆ ಅವ್ರ ಕಂಟ್ರೀಸ್ ಡೆವಲಪ್ ಆಗತ್ತೆ. ಸೊ ನಮ್ ರೆಸ್ಪಾನ್ಸಿಬಿಲಿಟಿ ಭಾರತಕ್ಕೆ ಮಾತ್ರ ಅಲ್ಲ, ಆಫ್ರಿಕಾ ಆಗ್ಲಿ, ಲ್ಯಾಟಿನ್ ಅಮೆರಿಕಾ ಆಗ್ಲಿ, ಇಂಡೋನೇಷ್ಯಾ ಆಗಲಿ, ಫಿಲಿಪೀನ್ಸ್ ಬಡವರ ರೆಸ್ಪಾನ್ಸಿಬಿಲಿಟಿ ನಮ್ ಮೇಲೆ. ಸೊ ದಟ್ ಈಸ್ ವೇರ್ ನಾವು ಇದು ಪಿ ಎಚ್ ಡಿ ಮಾಡುವಾಗ ವಾಪಸ್ ಬಂದು ಶ್ರೀಲಂಕಾ ಮತ್ತೆ ಇಂಡಿಯಾದಲ್ಲಿ ಪಿ ಎಚ್ ಡಿ ಮಾಡುವಾಗ ಸುಮಾರು ಕೊಲೀಗ್ಸ್ ಸಿಕ್ಕಿದ್ರು. ಈ ಸಂಶೋಧನೆ ಈ ಫುಲ್ ಟೀಮ್ ವರ್ಕ್ ಇಂದ ಇವತ್ತಾದ್ದು, ಬ್ಯಾಂಕಿಂಗ್ ಸಂಶೋಧನೆ ಆಗ್ಲಿ, ರೋಟಿ ರೋಲಿಂಗ್ ಸಂಶೋಧನೆ ಆಗ್ಲಿ, ನಮ್ಮ 600 ಜನ ಇದ್ದಾರೆ ಅವರು. ಅನ್ಫಾರ್ಚುನೇಟ್ಲಿ ನಂಗೆ ಕ್ರೆಡಿಟ್ ಮಾತ್ರ ಸಿಗುತ್ತೆ. ಯಾವಾಗ್ಲೂ ಒಂದು ಲೀಡರ್ಶಿಪ್ ಕ್ವಾಲಿಟಿ ಅಂತ ಒಬ್ರು ಮುಂದೆ ಇನಿಶಿಯೇಷನ್ ತಗೊಂಡಾಗ ಹಿಂದೆ ಎಲ್ಲರೂ ಬರ್ತಾರೆ, ಯಾಕೆಂದ್ರೆ ಎಲ್ಲರೂ ಮನಸ್ಥಿತಿನೂ ಅದೇ ಇರುತ್ತೆ, ಅಂದ್ರೆ ನೋಡೋಣ ನೋಡೋಣ ಅಂತ. ಬಟ್ ಅದನ್ನ ಒಂದ್ ಪುಷ್ ಕೊಟ್ಟಾಗ ಯಾರಾದ್ರೂ ಒಬ್ರು ಆಬ್ವಿಯಸ್ಲಿ ಅವ್ರು ಪುಷ್ ಕೊಟ್ಟಿದ್ರು. ನಾವಿಲ್ಲ, ಯಾಕಂದ್ರೆ ಇವತ್ತು ನಿಮ್ಮಿಂದ ಸಾವಿರಾರು ಕುಟುಂಬಗಳು ಬದುಕನ್ನ ಕಾಣ್ತಾ ಇದೆ, ಉದ್ಯಮ ಮಾಡ್ಕೊಂಡಿದ್ದಾರೆ. ಆದ್ರೆ ನೀವು ಇದನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ, ಅಂದ್ರೆ ಯಾಕಂದ್ರೆ ಇವಾಗ ನೀವೇ ಎಕ್ಸ್ಪ್ಲೈನ್ ಮಾಡಿದಾಗ ಅದು ನಿಮಗೆ ಪ್ರೊವೋಕ್ ಮಾಡ್ತು, ಎಸ್ ನಾನು ಬರ್ಬೇಕು ಇಂಡಿಯಾದಲ್ಲಿ ಅದನ್ನೆಲ್ಲ ಮಾಡ್ಬೇಕು ಅಂತ. ಆದ್ರೆ ನೀವು ಡಾಕ್ಟರೇಟ್ ತಗೊಂಡಂತ ಅಥವಾ ಪಿ ಎಚ್ ಡಿ ಮಾಡಿದಂತ ಒಂದು ಯೂನಿವರ್ಸಿಟಿ ಮತ್ತೆ ನಿಮ್ಮನ್ನ ಪ್ರಶಂಸಿಸುತ್ತೆ, ಗೌರವ ಡಾಕ್ಟರೇಟ್ ಕೊಟ್ಟು ನಿಮ್ಮನ್ನ ಬೆಂತಟ್ಟತ್ತೆ ಅಂತ ಹೇಳಿದ್ರೆ ಬಹುಶಃ ಇದು ಎಷ್ಟು ಜನಕ್ಕೆ ಸಿಗತ್ತೆ ಸರ್ ಈ ತರದ್ದು? ಅಲ್ಲ ನೋಡಿ, ಡಾಕ್ಟರೇಟ್ ನಾನು ಅದೇ ಹೇಳೋದು, ಡಾಕ್ಟರೇಟ್ ಒಂದು ಅದು ಡಿಗ್ರಿ ಅದು, ರೈಟ್. ಹೌದು, ನಮ್ಮ ಹತ್ರ 5 ಟೈಮ್ ಇತ್ತು, ಸುಮಾರು ಜನ ಹತ್ರ ಟೈಮ್ ಇರುವುದಿಲ್ಲ. ಹೌದು, ಅದೇ ಹೇಳುದು, ನೀವು ಮತ್ತೆ ನಾವೊಂದು ಇವತ್ತು ಡಾಕ್ಟರೇಟ್ ಮಾಡಿದ್ರೆ ಶುಗರ್ ಕೇನ್ ಆಗ್ಲಿ, ಪ್ಯಾಡಿ ಆಗ್ಲಿ, ನಮ್ಮನ್ನ ಏನ್ ಹೇಳ್ತಾರಾ, ಎಕ್ಸ್ಪರ್ಟ್ಸ್ ಹೇಳ್ತಾರೆ. ರೈತ 40 ವರ್ಷದಿಂದ ಶುಗರ್ ಕೇನ್ ಅವನಿಗೆ ಯಾರು ಎಕ್ಸ್ಪರ್ಟ್ ಹೇಳುದಿಲ್ಲ, ಅವನ ಹತ್ರ ಪಿ ಎಚ್ ಡಿ ಇಲ್ಲ. ಸಿ ದಟ್ ಈಸ್ ವೇರ್
ದ್ವಂದ್ವಗಳಿದೆ ಅಂತ. ನೀವ್ ಆಗ್ಲೇ ಹೇಳ್ದಾಗೆ, ನೀವ್ ಆಗ್ಲೇ ಆಫ್ ದ ರೆಕಾರ್ಡ್ ನೀವ್ ಆಗ್ಲೇ ಮಾತಾಡ್ತಿದ್ರಿ, ನಾವು ಭಾಷೆಯನ್ನ ಜ್ಞಾನದ ಜೊತೆ ಹೋಲಿಸ್ಕೊಳ್ತಾ ಇದೀವಿ, ಅದು ತಪ್ಪು ಅಂತ. ಯಾಕಂದ್ರೆ ಜ್ಞಾನವೇ ಬೇರೆ, ಭಾಷೆಯೇ ಬೇರೆ. ಭಾಷೆ ಒಂದು ಮಾಧ್ಯಮ, ಆದ್ರೆ ಜ್ಞಾನ ಎಲ್ರಿಗೂ ಚೆನ್ನಾಗಿರುತ್ತೆ. ನೀವ್ ಹೇಳೋ ಹಾಗೆ ರೈತನಿಗೆ ಎಷ್ಟೋ ನಾಲೆಜ್ ಇರುತ್ತೆ ಸರ್, ಅವ್ರಿಗಿಂತ ನಾವು, ಅವರೇ ಪಿ ಎಚ್ ಡಿ, ದೊಡ್ಡ ಪಿ ಎಚ್ ಡಿ. ಆದ್ರೆ ಆ ದ್ವಂದ್ವವನ್ನ ನಾವು ಪ್ರತಿಯೊಂದು ದೇಶದಲ್ಲಿ ಇವತ್ತು ಭಾಷೆ ಒಂದು ದೊಡ್ಡ ಬ್ಯಾರಿಯರ್ ಆಗಿ ನಿಂತಿರೋದ್ರಲ್ಲಿ ಇವತ್ತಿನ ದಿನಗಳಲ್ಲೂ ಕೂಡ ನಾವು ಅದನ್ನ ಕಾಣ್ತೀವಿ ಅನ್ನೋದು ತುಂಬಾ ದುರ್ದೈವದ ಸಂಗತಿ ಸರ್. ಆದ್ರೆ ನೀವು ಈ ಸೋಲಾರ್ ಎನರ್ಜಿನ ಬಳಸ್ಕೊಂಡು ಸಾಕಷ್ಟು ಉದ್ಯೋಗವನ್ನ ಕೊಟ್ಟಿದ್ದೀರಾ, ಸಾಕಷ್ಟು ಜನರು ಇವತ್ತು ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ. ಸರ್, ನೀವು ಸೋಲಾರ್ ಎನರ್ಜಿ ಬಗ್ಗೆ ನೀವು ಶುರು ಮಾಡುವಾಗ ಏನಾದ್ರು ಮೊದಲು ಏನ್ ನೀವು ಕಂಡುಹಿಡಿದ್ರಿ ಸರ್, ಮೊದಲು ಏನ್ ಕಂಡುಹಿಡಿಬೇಕಂದ್ರೆ? ನೋಡಿ, ತೊಂಬತ್ನಾಲ್ಕನೇ ವಿಶ್ವದಲ್ಲಿ ಭಾರತದಲ್ಲಿ 35-40% ಜನರಿಗೆ ಆವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ. ರೈಟ್, ನಮ್ಗೆ ಗೊತ್ತು ಎಲೆಕ್ಟ್ರಿಸಿಟಿ ಇದು ಅಡ್ವಾಂಟೇಜ್ ಏನಿದೆ, ಮಕ್ಳು ಓದ್ಬೋದು, ಕೆಲಸ ಮಾಡ್ಬೋದು, ಉದ್ಯೋಗ ಮಾಡ್ಬೋದು. ಅದರಿಂದ ನಮ್ಮ ಕಂಟ್ರಿ ಆಗಲಿ ಬೇರೆ ಕಂಟ್ರೀಸ್ ಹಿಂದೆ ಇದೆ. ಸೊ ನಾವೇನು ಹೇಳ್ತಿದ್ವಿ ಅಂದರೆ, ಈಗ ವೈರ್ಸ್ ತೆಗಿಲಿಕ್ಕೆ ಅಂದರೆ ಗ್ರಿಡ್ ಎಲೆಕ್ಟ್ರಿಸಿಟಿ, ಅದು ಟೈಮ್ ತಗೊಳ್ಳುತ್ತೆ. ಹೌದು, ಸೋಲಾರ್ ಪ್ಯಾನಲ್ ಆದರೆ ನಿಮ್ಮ ಮನೇಲಿ 2 ಲೈಟ್ ಬೇಕಾ, ನಮ್ಮ ಮನೆಯಲ್ಲಿ ರೋಟಿ ರೋಲಿಂಗ್ ಮೆಷಿನ್ ಬೇಕಾ, ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಥಿಯೇಟರ್ ಅಲ್ಲಿ ಇಮಿಡಿಯೇಟ್ಲಿ ಒಂದು ಅರ್ಧ ದಿವಸದಲ್ಲಿ ನಾವು ಸೋಲಾರ್ ಪ್ಯಾನಲ್ ಹಾಕಿ ಸ್ಟಾರ್ಟ್ ಮಾಡ್ಬೋದು. ರೈಟ್, ಉದ್ಯೋಗ ಆಗ್ಲಿ, ಮನೆಯಲ್ಲಿ ಓದ್ಲಿಕ್ಕಾಗ್ಲಿ. ಸೊ ಆ ವಿಚಾರದಲ್ಲಿ ನಾವು ಫ್ಯೂಚರ್ ನೋಡುದಾದ್ರೆ ಕೋಲ್ ಆಗ್ಲಿ, ಆಯಿಲ್ ಆಗ್ಲಿ, ಅದ್ರ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ನಮ್ಮ ಕಂಟ್ರಿದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಕೆಳಗೆ ಹೋಗುತ್ತೆ. ನಮ್ಮ ಕಂಟ್ರಿ ಎಲ್ಲ ಅಬಂಡೆಂಟ್ ನ್ಯಾಚುರಲ್ ರಿಸೋರ್ಸ್ ಇರೋದು ಸೂರ್ಯ. ಸನ್ ಇಸ್ ಅಬಂಡೆಂಟ್, ಅಬ್ಸಲ್ಯೂಟ್. ಮಣಿಪುರಿಂದ ಗುಜರಾತ್ ಆಗ್ಲಿ, ಕಾಶ್ಮೀರಿಂದ ಕನ್ಯಾಕುಮಾರಿ ಆಗ್ಲಿ, ಸೂರ್ಯ ಇಸ್ ಅ ನ್ಯಾಚುರಲ್ ರಿಸೋರ್ಸ್. ಅದು ಅದನ್ನ ಮತ್ತೆ ಬಡತನ ಯಾವ ತರ ನಾವು ಕನೆಕ್ಟ್ ಮಾಡಬಹುದಂತ ಒಂದು ವಿಚಾರ ಇತ್ತು ನಮ್ದು 1994 ಅಲ್ಲಿ. ಸೊ ಆವಾಗ ಸುಮಾರು ಇತ್ತು, ಅದು ಸೋಲಾರ್ ತುಂಬಾ ಎಕ್ಸ್ಪೆನ್ಸಿವ್, ಕೆಲಸ ಮಾಡೋದಿಲ್ಲ, ಸರ್ವಿಸ್ ಆಗ್ತಿಲ್ಲ, ಪಂಚಾಯತ್ ಬಿಲ್ಡಿಂಗ್ ಅಲ್ಲಿ ನಡೀತಾ ಇಲ್ಲ. ಸೊ ಆ ಒಂದು ಬ್ಯಾರಿಯರ್ ಇತ್ತು, 5 ಸ್ಟೆಪ್ಸ್ ಹಿಂದೆ ಹೋಗಿ. ಸಿಂಪಲ್ ಟೆಕ್ನಾಲಜಿ ಸರ್, ಇವತ್ತು ಇನ್ವೆನ್ಷನ್ ಸಾಕಷ್ಟು ಮಾಡಿದೀರ ನೀವು, ಸಾಕಷ್ಟು ಒಳ್ಳೆಯ ಕೆಲಸ ನಡೆದು ಹೋಗಿದೆ. ಆದ್ರೆ ಆ ಹಿಂದೆ ಸಾಕಷ್ಟು ಸ್ಟ್ರಗಲ್ ಇರುತ್ತಲ್ವಾ ಸರ್, ಯಾವ್ದಾದ್ರು ಒಂದು ಹೊಸತನ್ನ ವಿಶೇಷವಾಗಿ ನಮ್ಮ ದೇಶಕ್ಕೆ ತರಬೇಕು ಅಂತಂದಾಗ ಸಾಕಷ್ಟು ನೀವು ಕಷ್ಟಪಡಬೇಕಾಗುತ್ತೆ, ಸಾಕಷ್ಟು ನಿಮಗೆ ಏನು ವಿಘ್ನಗಳು ಎದುರಾಗ್ತವೆ, ಆ ರೀತಿ ಯಾವ್ದಾದ್ರು ಘಟನೆಗಳು ನಡೀತಾ ಸರ್ ನೀವು ಇದನ್ನೆಲ್ಲ ಮಾಡುವಂತ? ಕಷ್ಟ ಕಷ್ಟ ಅಂದ್ರೆ ಈಗ ನೋಡಿ, ಆ ಕಷ್ಟ ಇದ್ದಿದ್ರೆ ನಾವು ಇಲ್ಲಿ ಆಗ್ತಿರ್ಲಿಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್ ಕೆಲವು ಹೇಳ. ಆದ್ರೆ ಆವಾಗ ಏನಿತ್ತು, ಸೋಲಾರ್ ಸಕ್ಷಿ ಮ್ಯಾಜಿಕ್, ಅದು ಸೋಲಾರ್ ಪ್ಲೇಟ್ ಹಾಕಿದ್ಮೇಲೆ ಎಲೆಕ್ಟ್ರಿಸಿಟಿ ಯಾವ ತರ, ಸ್ಪೆಷಲಿ ರೂರಲ್ ಏರಿಯಾಸ್ ಅಲ್ಲಿ, ಪುತ್ತೂರ್ ಆಗಿರಿ, ಸುಳ್ಳಿ ಆಗ್ಲಿ, ಧಾರವಾಡ ಅಲ್ಲಿ, ಇವ ಹೊರಗಿಂದ ಬಂದಿದ್ದಾನೆ, ಇವ ನಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿ ಓಡಿ ಹೋಗ್ತಾನೆ. ಸೊ ಆ ಒಂದು ಟ್ರಸ್ಟ್ ಇರಲಿಲ್ಲ. ಹೌದು, ರೈಟ್, ನಾವು ಹೊರಗಿಂದ ಬಂದಿದ್ದೇವೆ. ರೈಟ್, ಸೊ ಟ್ರಸ್ಟ್ ಇರಲಿಲ್ಲ ಜನರಿಗೆ. ಸೊ ನಮ್ ಕೊಲೀಗ್ಸ್ ಎಲ್ಲ ಲೋಕಲ್ ಅವರಿದ್ರು. ಸೊ ಆ ಒಂದು ಪ್ಲಸ್, ಎಲ್ಲಾ ಕಡೆಯಲ್ಲಿ ನಾವು ಫಸ್ಟ್ ಸಿಸ್ಟಮ್ ಹಾಕುವಾಗ ಬ್ಯಾಂಕ್ ಫೈನಾನ್ಸಿಂಗ್ ಇಂಪಾರ್ಟೆಂಟ್ ಇತ್ತು. ಫಸ್ಟ್ ಆಫ್ ಆಲ್ ಜನರಿಗೆ ಕನ್ವಿನ್ಸ್ ಮಾಡ್ಬೇಕು, ಇದು ಸೋಲಾರ್ ಅಂತ ನಡೀತದೆ, ಇದು 20 ವರ್ಷ ನಿಮ್ ಮನೇಲಿ ನಡೀತದೆ, 15 ವರ್ಷ ನಡೀತದೆ. ಸೆಕೆಂಡ್, ನಾವು ಓಡಿ ಹೋಗುದಿಲ್ಲ. ನಂಬರ್ 3, ಬ್ಯಾಂಕ್ಸ್ ಅನ್ನ ಯಾವ ತರ ನಾವು ಕನ್ವಿನ್ಸ್ ಮಾಡ್ಬೇಕು, ಬಿಕಾಸ್ ಸುಮಾರು ಜನ ಬಡವರು, ಅವರಿಗೆ ಬ್ಯಾಂಕ್ ಫೈನಾನ್ಸ್ ಬೇಕು. ಬ್ಯಾಂಕ್ಸ್ ಇದು 2 ವಿಚಾರ, ಬಡವರು ಪೇ ಮಾಡ್ತಾರ, ಸೆಕೆಂಡ್ ಈ ಸೋಲಾರ್ ನಡೀತದೆ, ನಾವು ನೋಡ್ಲಿಲ್ಲ ಸರಿಯಾಗಿ. ಇದು 5-6 ವರ್ಷ ಬೇಕಾಗಿತ್ತು, ಪೇಷನ್ಸ್, ಇದು ಪೇಷನ್ಸ್. ಬಟ್ ಲರ್ನಿಂಗ್ಸ್ ಅಂದ್ರೆ, ಈಗ ನೀವ್ ಏನಾದ್ರೂ ಹೇಳಿದ್ರೆ ಅದನ್ನ ನಾನು ಗಿವ್ ಅಪ್ ಮಾಡುದಿಲ್ಲ. ಪಿ ಎಚ್ ಡಿ ಬೇಕಾದ್ರೆ ಗಿವ್ ಅಪ್ ಆಗ್ಲಿ, ಮಾಸ್ಟರ್ಸ್ ಐ ಟಿ ಡಿಗ್ರಿ ಹೋಗ್ಲಿ, ಬಟ್ ಆ ಫಸ್ಟ್ 5-7 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಯಂಗ್ಸ್ಟರ್ಸ್ ಹೇಳ್ತೇನೆ, ಸ್ಟಾರ್ಟ್ ವಿದೌಟ್ ಮನಿ ಅಂಡ್ ಸಕ್ಸೆಸ್. ಇನ್ನೋವೇಷನ್ ಯಾವಾಗ ಆಗೋದು, ನಿಮ್ಮ ಹತ್ರ ಯಾವ ತರ ರಿಸೋರ್ಸಸ್ ಇರುವುದಿಲ್ಲ, ಫೈನಾನ್ಷಿಯಲ್ ಬ್ಯಾಕಿಂಗ್ ಇಲ್ಲ, ಮ್ಯಾಕ್ಸಿಮಮ್ ಇನ್ನೋವೇಷನ್ ಆಗೋದು ಆವಾಗ. ಆ ಸಂದರ್ಭದಲ್ಲಿ ಬಹುಶಃ ನನಗೆ ಗೊತ್ತಾದಾಗೆ ಸರ್, ನಿಮ್ಮ ಸ್ಕಾಲರ್ಶಿಪ್ ಹಣ ಒಂದಷ್ಟು ಬಳಸ್ತೀರಾ ನೀವು? ನಾವೆಲ್ಲ ಅನ್ಕೊಳ್ತಾರೆ, ಇಲ್ಲ ಬಿಡಪ್ಪ, ಯಾವ್ದೋ ಒಂದು ಸಹಾಯ ಬಂತು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಲ್ಲೆಲ್ಲೋ ಹೊರದೇಶದಲ್ಲಿ ಡಿಗ್ರಿ ತಗೊಂಡು ಬಂದಿದ್ದಾರೆ, ಪಿ ಎಚ್ ಡಿ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಆರಾಮ್ಸೆ ಕರೆದವ್ರಿಗೆ ಒಳ್ಳೊಳ್ಳೆ ಕೆಲಸ ಕೊಟ್ಬಿಡ್ತಾರೆ ಅಂತ. ಬಟ್ ನೀವು ಅದೆಲ್ಲಾನು ಸೈಡ್ಗಿಟ್ಬಿಟ್ಟು ಯಾರೋ ಒಬ್ಬ ಹೇಳಿದ ಮಾತು ವಾಪಸ್ ನಮ್ಮ ಭಾರತದಲ್ಲಿ ಬಂದು ಕೆಲಸ ಮಾಡೋ ಅಂತ ಮನಸ್ಥಿತಿ ನೀವು ಬೆಳೆಸ್ಕೊಂಡು, ಅದು ಬಡವರು ಅನ್ನುವಂಥ ಆ ಕಾನ್ಸೆಪ್ಟಿನ ಪದವನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಬರ್ತಿರಲ್ಲ. ಸೊ ನಿಮಗೆ ಅಂದ್ರೆ ಸಾಕಷ್ಟು ಹಂತ, ಈಗ ನೀವೇ ಹೇಳಿದಾಗೆ ಕಷ್ಟಗಳು ಸರಮಾಲೆ ಹಿಂದಿಂದೆ ಇದ್ದೇ ಇತ್ತು, ಒಂದು ನಂಬಿಕೆ ನಿಮ್ಮ ಮೇಲೆ ಅಂತ. ಅದಾದ್ರೂ ಕೂಡ ಒಂದು ಬದುಕನ್ನ ಬೆಳಗುವಂತ ದೀಪ ಆರಂಭ ಮಾಡಿದಲ್ವಾ ನೀವು, ಅಲ್ಲಿಂದ ಆ ಒಂದೇ ಒಂದು ಲೈಟ್ ಎಲ್ಲಿವರೆಗೂ ಹೋಯ್ತು ಸರ್? ಈಗ ನಾವು ಶುರು ಮಾಡಿದ್ದು 1995 ಅಲ್ಲಿ
ಸೋಲಾರ್ ಮತ್ತೆ ಲೈಟಿಂಗ್ ಕನೆಕ್ಷನ್, ಲೈಟ್ ಯಾವ ತರ ಮಾಡ್ಬೋದು. ಆದ್ರೆ ನೀವು ನಮ್ಮ ಸೊಸೈಟಿಯನ್ನ ಮೂರು ಭಾಗದಲ್ಲಿ ಡಿವೈಡ್ ಮಾಡಿದ್ರೆ, ಬಡವರು, ಅದರಿಂದ ಸ್ವಲ್ಪ ಬಡವರು, ಮತ್ತೆ ಅಬ್ಜೆಕ್ಟ್ ಪಾವರ್ಟಿ ಹೇಳ್ತಾರೆ, ಮೂರು ಇದರಲ್ಲಿ. ಬಡವರು ಮತ್ತೆ ಲೋವರ್ ಮಿಡಲ್ ಕ್ಲಾಸ್ ಅವರಿಗೆ ಸೋಲಾರ್ ಇಂದ ಲೈಟ್ ಉಪಯೋಗ ಆಗ್ಬೋದು, ರೈಟ್. ಈಗ ನಾನು ತುಂಬಾ ಬಡ, ಅಬ್ಜೆಕ್ಟ್ ಪಾವರ್ಟಿ ಹೇಳ್ತೇವಲ್ಲ ಕಂಟ್ರಿಯಲ್ಲಿ, ಅವರಿಗೆ ಲೈಟ್ ಹಾಕಿದ್ರೆ ಏನ್, ಲೈಟ್ ಇಂದ ಊಟ ಬರುದಿಲ್ಲ, ಬರಲ್ಲ, ಹೌದು, ರೈಟ್. ಲೈಟ್ ಹಾಕಿದ್ರೆ ಏನಾಯ್ತು, ರೈಟ್, ಮನೆಯಲ್ಲಿ ಊಟಕ್ಕೆ ದುಡ್ಡಿಲ್ಲ, ಮಕ್ಕಳಿಗೆ ಶಾಲೆಗೆ ಕಳಿಸಿ ಏನ್ ಫಾಯ್ದಾ, ರೈಟ್, ಸಿಂಪಲ್. ಆವಾಗ ನಮ್ದು 2000 ಅಲ್ಲಿ ಏನಾಯ್ತು, ಯಾವ ತರ ನಮ್ಮ ಸೌರಶಕ್ತಿಯನ್ನ ಲೈವ್ಲಿಹುಡ್ಸ್ ಅಂದ್ರೆ ಅದರಿಂದ ನಾವು ಉಪಯೋಗ ಆಮದನಿ ಏನ್ ಮಾಡ್ಬೋದು. ಸೊ ಏನಾಗಿತ್ತು, ಯಾವ ತರ ನಾವು ರೋಟಿ ರೋಲಿಂಗ್ ಮಷೀನ್ ಅನ್ನ ಸೋಲಾರ್ ಇಂದ ಮಾಡ್ಬೋದು. ಆದ್ರೆ ಈ ಬ್ಲಾಕ್ ಸ್ಮಿತ್ ಬ್ಲೋರ್ ನೀವು ನೋಡಿದ್ರ, ಬ್ಲಾಕ್ ಸ್ಮಿತ್ ಬ್ಲೋರ್ ಅನ್ನ ಈಗ ನೋಡಿ, ಇದೆಲ್ಲ ಬಡವರದ್ದು ಟೆಕ್ನಾಲಜಿ ಇವತ್ತಿರತ್ತಲ್ಲ. ಇವತ್ ನಾವು ಏನ್ ಮಾಡ್ತೇವೆ, ಮಿಡಲ್ ಕ್ಲಾಸ್ ಮತ್ತೆ ಅಬೌವ್ ಮಿಡಲ್ ಕ್ಲಾಸ್ ಟೆಕ್ನಾಲಜಿಯನ್ನ ಯಾವ ತರ ನಾವು ಬಡವ್ರ ಮೇಲೆ ಹಾಕ್ಬೋದಂತ ಒಂದು ಇದ್ ಮಾಡ್ತೇವೆ, ರೈಟ್. ಮಾರ್ಕೆಟ್ಸ್ ಅದೆಲ್ಲ ಹೇಳ್ತೇವೆ, ಹೌ ಡು ವಿ ಸೆಲ್ ಸೆಲ್ ಫೋನ್. ಆದ್ರೆ ಬಡವರ ನೀಡ್ಸ್ ಅದ್ರ ಮೇಲೆ ಯಾರು ಸಂಶೋಧನೆ ಮಾಡ್ತಾರೆ, ರೈಟ್? ಅದು ಇವತ್ತೇನಾದ್ರೆ ಯುವಕರಿಗೆ ಅದೇ ಹೇಳ್ತೇನೆ, ಅದು ರೆಸ್ಯೂಮೆದಲ್ಲಿ ಬ್ಲಾಕ್ ಸ್ಮಿತ್ ಬ್ಲೋರ್ ಮೇಲೆ ಕೆಲಸ ಮಾಡಿದೆ, ಅದು ಯಾವ ಕಂಪನೀಸ್ ಜಾಬ್ ಕೊಡೋದಿಲ್ಲ. ಅದಕ್ಕೋಸ್ಕರ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಇಂಜಿನಿಯರಿಂಗ್ ಅಂದ್ರೆ ಈಗ ನೋಡಿ, ಬ್ಲಾಕ್ ಸ್ಮಿತ್ ಸಿಂಪಲ್ ಬ್ಲಾಕ್ ಸ್ಮಿತ್ ಲಾಸ್ಟ್ 500 ವರ್ಷದಿಂದ ಅವ ಒಂದೇ ಆ ಬ್ಲೋವರ್ ತಗೊಂಡು ಮಾಡ್ತಾ ಇದ್ದಾನೆ, ರೈಟ್? ಅದ್ರಲ್ಲಿ ಯಾಕೆ ಸಂಶೋಧನೆ ಮಾಡಲಿಲ್ಲ? ಹೌದು, ಬಿಕಾಸ್ ಬ್ಲಾಕ್ ಸ್ಮಿತ್ ಇಸ್ ನಾಟ್ ಇನ್ ಅವರ್ ಕಾನ್ಸೆಪ್ಟ್ ಇಟ್ ಆಲ್. ಹಿ ಇಸ್ ನಾಟ್ ಪಾರ್ಟ್ ಆಫ್ ಅವರ್ ಲೈಫ್, ರೈಟ್? ಅವರು ಕೆಲಸ ಮಾಡೋದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್. ಹೌದು. ಸೊ ನಾವು ಆ ನೀಡ್ಸ್ ಅನ್ನ ಯಾವ ತರ ನಾವು ಕ್ಯಾಪ್ಚರ್ ಮಾಡಿ, ಬ್ಲಾಕ್ ಸ್ಮಿತ್ ಆಗ್ಲಿ, ಮಜ್ಜಿಗೆ ಕಡುವಂತ ಮೆಷಿನ್ ಅನ್ನ ಯಾವ ತರ ನಾವು ಸೋಲಾರ್ ಅಲ್ಲಿ ಕೆಲಸ ಮಾಡ್ಬೋದು, ಸ್ವಿಂಗ್ ಮೆಷಿನ್ ಆಗ್ಲಿ, ಈ ಸಿಲ್ಕ್ ವಿವಿಂಗ್ ಮತ್ತೆ ಈ ವಿವಿಂಗ್ ಮೆಷಿನ್ಸ್ ಮಾಡ್ತಾರ, ಚರ್ಖ, ಗಾಂಧೀಜಿ ಯಾವ ಚರ್ಖ ಮಾಡ್ತಿದ್ರು ಅದನ್ನ ಯಾವ ತರ ನಾವು ಸೋಲಾರ್ ಅಲ್ಲಿ ಮಾಡ್ಬೋದಂತ. ಸೊ ಇಂಡಿಯಾ ಇಸ್ ಅ ಅಂದ್ರೆ ಇಂಟ್ರೆಸ್ಟಿಂಗ್ ಇನ್ನೋವೇಟಿವ್ ಪ್ಲೇಸ್. ಇಲ್ಲ, ನೀವು ಹೇಳಿದ ಹಾಗೆ ಬಹಳ ಸೊಗಸಾಗಿ ನಮ್ಮ ಮುಂದೆ ಇದನ್ನ ತೆರೆದಿಟ್ಟಿದ್ದೀವಿ. ಯಾಕಂದ್ರೆ ಪ್ರತಿ ಸಲ ನಾವೊಂದು ಇನ್ವೆನ್ಷನ್ ಅಂತ ಯೋಚನೆ ಮಾಡುವಾಗ ಬಹಳ ದೊಡ್ಡದಾಗಿ ಥಿಂಕ್ ಮಾಡ್ತೀವಿ. ಆದ್ರಿಂದ ಗಾಂಧೀಜಿ ಅವರು ಹೇಳಿರೋ ಹಾಗೆ ನಮ್ಮ ಭಾರತ ಅಂದ್ರೆ ಅದು ಹಳ್ಳಿಗಳ ಪ್ರಧಾನವಾದಂತಹ ರಾಷ್ಟ್ರ, ಮತ್ತು ಬಡತನ ರೇಖೆಯಿಂದ ಕೆಳಗಿರೋ ಜನನೇ ಜಾಸ್ತಿ. ಹಾಗಿದ್ದಾಗ ಅಲ್ಲಿಂದ ನಾವು ಒಂದು ಉದ್ಯೋಗ ಸೃಷ್ಟಿಯನ್ನ ಮಾಡಿದಾಗ, ಅವ್ರ ಬದುಕನ್ನ ಸುಂದರಗೊಳಿಸಿದಾಗ ಇಡೀ ಭಾರತ ಸುಂದರವಾಗುತ್ತೆ ಅನ್ನುವಂತಹ ಅನಿಸಿಕೆ ತಮ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಸನಂದ. ಹೌದು, ಅಂದ್ರೆ ಗಾಂಧೀಜಿ ಅವ್ರ ಅಂದ ತಕ್ಷಣ ಈಗ ಗಾಂಧೀಜಿ ಅವ್ರು ಹೇಳಿದಂತ ಒಂದಷ್ಟು ಮಾತುಗಳನ್ನ ನಾವು ಪ್ರತಿದಿನ ಶುಭೋದಯ ಕರ್ನಾಟಕದಲ್ಲಿ ನೋಡ್ತಾ ಇದೀವಿ. ಇವತ್ತು ಅವ್ರು ನಮಗೆ ಇನ್ಸ್ಪೈರ್ ಮಾಡಕ್ಕೆ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಬರೋಣ ಸರ್. ಒಂದು ಸಂದೇಶ, ನಿಮ್ಮ ಕಾರ್ಯ ನಿಮ್ಮ ಆದ್ಯತೆಗಳನ್ನ ಪ್ರಕಟಿಸುತ್ತದೆ. ಅಂದ್ರೆ ನಿಮ್ಮ ಕಾರ್ಯ ನಿಮ್ಮ ಆದ್ಯತೆಗಳನ್ನ ಪ್ರಕಟಿಸುತ್ತೆ ಅಂತ ಗಾಂಧೀಜಿ ಹೇಳ್ತಾರೆ. ಅಂದ್ರೆ ನಿಮ್ ಮಾತು ಮತ್ತೆ ಅವ್ರ ಗಾಂಧೀಜಿ ತತ್ವ ಎರಡು ಒಂದೇ ಆಗ್ತಾ ಇದೆ. ಅಂದ್ರೆ ನಿಮ್ ಬದುಕಿನಲ್ಲಿ ಕೂಡ ಅಳವಡಿಸ್ಕೊಂಡಿರುವಂತದ್ದು, ನೀವೇನ್ ಕೆಲಸ ಮಾಡ್ತಿರೋ ಅದು ನಿಮ್ಮ ಆದ್ಯತೆಯನ್ನು ತೋರಿಸುತ್ತೆ ಅಂತ. ನಿಮ್ಮ ಆದ್ಯತೆ ಆಗಿತ್ತು ನಾನ್ ನನ್ನ ಭಾರತದಲ್ಲಿ, ನನ್ನ ಭಾರತದಲ್ಲಿ ಇರತಕ್ಕಂತ ಜನಗಳ ನೋವನ್ನ ನನ್ನ ಮಟ್ಟಿಗೆ ನನ್ನ ಒಂದು ಶಕ್ತಿಯಿಂದ ಎಷ್ಟು ಕಡಿಮೆ ಮಾಡಕ್ ಸಾಧ್ಯ ಅನ್ನೋ ದೃಷ್ಟಿ ಇಟ್ಕೊಂಡು ನೀವು ಕೆಲಸ ಮಾಡಿದ್ದು. ಸರ್, ಇವಾಗ ಎಲ್ಲೆಲ್ಲಿವರೆಗೂ ಹೋಗಿದೆ ಸರ್ ಇನ್ವೆನ್ಷನ್ಸ್? ಮತ್ತೇನ್ ಹೊಸದಾಗಿ ಏನು ಯೋಚನೆ ಮಾಡ್ತಿದ್ದೀರಿ? ಅಲ್ಲಿ ಈಗ ನೋಡಿ, ಕರ್ನಾಟಕದಲ್ಲಿ ನಾವು 20 ವರ್ಷದಿಂದ ಕೆಲಸ, 24 ವರ್ಷ ಆಯ್ತು ಕೆಲಸ ಮಾಡಿದ್ದು. ಧಾರವಾಡ ಗುಲ್ಬರ್ಗ ಆಗ್ಲಿ, ಪುತ್ತೂರು, ಅದೇ ನಮ್ಮ ಏನ್ ವಿಚಾರ ಇತ್ತು ಸುಮಾರು ವರ್ಷದಿಂದ ಅಂದ್ರೆ ನಾರ್ತ್ ಈಸ್ಟ್, ನಮ್ಮ ಮಣಿಪುರ, ಮೇಘಾಲಯ, ಅಸ್ಸಾಂ, ತ್ರಿಪುರ, ಅಲ್ಲಿ ಏನಾಗಿದೆ, ಅಲ್ಲಿ ಯುವಕರು ಏನಾಗ್ತಾ ಇದೆ, ಬೇರೆ ದಿಲ್ಲಿ ಆಗ್ಲಿ, ಬೆಂಗಳೂರು ಆಗ್ಲಿ, ಕರ್ನಾಟಕ ಬರ್ತಾ ಇದ್ದಾರೆ ರಾಜ್ಯಗಳಿಗೆ ಹೋಗಿ ಕೆಲಸವನ್ನು ಮಾಡ್ತಾ ಇದಾರೆ ಸರ್. ಯಾಕಂದ್ರೆ ಅಲ್ಲಿ ನಾವು ಒಳ್ಳೆ ಆಗಿ ಅಪರ್ಚುನಿಟಿ ಮಾಡ್ಲಿಲ್ಲ. ಯುವಕರಿಗೆ ಪೊಟೆನ್ಶಿಯಲ್ ಇದೆ, ಅವರ ಟ್ಯಾಲೆಂಟ್ ಇದೆ, ಸಂಶೋಧನಕ್ಕೆ ಅವರದ್ದು ಇಂಟ್ರೆಸ್ಟ್ ಇದೆ. ನಾವು ಅದನ್ನ ಯಾವ ತರ ಸೌರಶಕ್ತಿ ಒಟ್ಟಿಗೆ ಕನೆಕ್ಟ್ ಮಾಡಿ ಅಲ್ಲೇ ಮೇಘಾಲಯ ಆಗ್ಲಿ, ಅಸ್ಸಾಂ ಆಗ್ಲಿ, ಮಣಿಪುರ್ ಆಗ್ಲಿ, ಅವರದ್ ಪ್ರಾಬ್ಲಮ್ಸ್ ಅನ್ನ ಯಾವ ತರ ನಾವು ಡೇಟಾಬೇಸ್ ಮಾಡಿ ಅದ್ರಲ್ಲಿ ನಾವು ಯಾವ ತರ ಸಂಶೋಧನೆ, ಫೈನಾನ್ಸಿಂಗ್ ಪ್ರಾಬ್ಲಮ್ ಇರ್ಬೋದು, ಟೆಕ್ನಾಲಜಿ ಪ್ರಾಬ್ಲಮ್ ಇರ್ಬೋದು. ನೋಡಿ, ಅಲ್ಲಿ ಮಣಿಪುರ್ ಹೋಗಿ, ಮಣಿಪುರ್ ಅಲ್ಲಿ ಒಂದು ಮಾರ್ಕೆಟ್ ಇದೆ, ಅಟ್ ಲೀಸ್ಟ್ 1000 ಜಾಸ್ತಿ ಅಂಗಡಿ, ಎಲ್ಲ ಹೆಂಗಸರೇ ಕೆಲಸ ಮಾಡೋದು, ರೈಟ್? ಹೆಂಗಸರದ್ದು ಇನ್ ಟರ್ಮ್ಸ್ ಆಫ್ ಇಕ್ವಾಲಿಟಿ ಜೆಂಡರ್ ವೆರಿ ಹೈ. ಅಲ್ಲಿ ಏನ್ ಮಾಡ್ತಾರೆ, ಪವರ್ ಲೂಮ್ ಕೆಲಸ ಮಾಡ್ತಾರೆ, ಅಂದ್ರೆ ವಿವಿಂಗ್ ಕೆಲಸ, ವಿವಿಂಗ್ ಕೆಲಸ, ರೈಟ್? ಆದ್ರೆ ಎಲೆಕ್ಟ್ರಿಸಿಟಿ ಹೋದ್ರೆ ಅವ್ರದ್ದು ವಿವಿಂಗ್ ಕೆಲಸ ಕೆಳಗೆ ನಿಂತ ಹೋಗುತ್ತೆ, ರೈಟ್? ಪ್ಲಸ್ ವಿವಿಂಗ್ ಅಲ್ಲಿ ಈಗ ನೋಡಿ, 2 ಕೈ ಮತ್ತೆ 2 ಲಿಂಬ್ಸ್, 4 ಲಿಂಬ್ ಮೋಷನ್ ಹೇಳ್ತೇವೆ ನಾವು.
ಅದರಿಂದ ಏನಾಗುತ್ತೆ, ನೆಕ್ಸ್ಟ್ ಜನರೇಷನ್ ಡಿಸ್ಕರೇಜ್ ಆಗ್ತಾರೆ, ಇದು ಯಾಕಪ್ಪ ನಾನು ಮಾಡಬೇಕು ಫೋರ್, ರೈಟ್? ಸೊ ನಾವೇನ್ ಮಾಡಿದ್ದೇವೆ ಅಲ್ಲಿ, ಅದನ್ನು ಒನ್ ಲಿಂಬ್ ಮೋಷನ್ ಮಾಡಿದ್ದೇವೆ, ರೈಟ್? ಪ್ಲಸ್ ಸೋಲಾರ್ ಅಲ್ಲಿ ಅದನ್ನ ಕನೆಕ್ಟ್ ಮಾಡಿ ಈಗ ನೆಕ್ಸ್ಟ್ ಜನರೇಷನ್ ಇಂಟ್ರೆಸ್ಟ್ ಆಗಿದೆ, ರೈಟ್? ನಾನು ಯಾವ ತರ ಇದು ಮಾಡಬಹುದು, ಬಿಕಾಸ್ ಇಟ್ ಇಸ್ ಲೆಸ್ ಟ್ರೆಜರಿ ಅಂತ. ಸೊ ಸೌರಶಕ್ತಿ ಕನೆಕ್ಷನ್ ಲೈಟ್ ಮಾತ್ರ ಅಲ್ಲ, ಉದ್ಯಮಗಳನ್ನ ಉಳಿಸೋದು ಕೂಡ ಆಗುತ್ತೆ, ಉಳಿಸೋದ್ ಪ್ಲಸ್ ಕನ್ವೀನಿಯನ್ಸ್ ಅಂದ್ರೆ ನೆಕ್ಸ್ಟ್ ಜನರೇಷನ್ ಯಾವ ತರ ಇದು ತಗೊಳ್ಬಹುದು ಅಂತ. ಈಗ ಪಾಟ್ರಿ ಮೇಕಿಂಗ್ ನೋಡಿ, ಈಗ ನೀವು ಮಾಡ್ತೀರಲ್ಲ, ಅದು ಮಾಡುದು ಕಷ್ಟ, ರೈಟ್? ನೆಕ್ಸ್ಟ್ ಜನರೇಷನ್ ಏನ್ ಮಾಡುತ್ತೆ, ಪಾಪ ಗುಲ್ಬರ್ಗಲ್ ನೋಡಿ, ಬಿಟ್ಟು ಬಾಂಬೆಯಲ್ಲಿ ಲೇಬರ್ ಕೆಲ್ಸಕ್ಕೆ ಹೋಗ್ತಾರೆ. ಆಂಟಿ ಸ್ಕಿಲ್ ಆಗಿದೆ, ಸ್ಕಿಲ್ ಸೆಟ್ ಇಂದ ನಾವು ಕೆಳಗೆ ಹೋಗಿದ್ದೇವೆ ಆಕ್ಚುಲಿ, ರೈಟ್? ಲೇಬರ್ ಫೋರ್ಸ್ ಮಾಡಿಬಿಟ್ಟಿದ್ದೇವೆ. ಒಳ್ಳೆ ಪಾಟ್ರಿ ಮೇಕರ್ ಅನ್ನ ಆಕ್ಚುಯಲ್ ಡೆಫಿನೇಷನ್ ಅಲ್ಲಿ ಆರ್ಟಿಸ್ಟ್ ಅವ, ಹೌದು ನಿಜ, ರೈಟ್? ಹೌದು ಹೌದು. ಬಟ್ ಅವನನ್ನ ನಾವು ಮೆಟ್ರೋ ಕೆಲ್ಸಕ್ಕೆ ಲೇಬರ್ ಮಾಡಿದ್ದೇವೆ, ರೈಟ್? ಹಿಂದೆ ಹೋಗಿದ್ದೇವೆ, ಹೌದು. ಇದೇನ ನಾವು ಸೋಲಾರ್ ಅಲ್ಲಿ ಮಾಡಿ, ಸೊ ಅದ್ ಕನ್ವೀನಿಯನ್ಸ್ ಮಾಡಿ, ಸೊ ಪಾಟ್ರಿ ಮೇಕಿಂಗ್ ಅನ್ನ ಕಲ್ಚರ್ ಅನ್ನ ನಾವು ಇದು ಮಾಡಿದ್ದೇವೆ. ಸೆಕೆಂಡ್, ಸೊ ಆ ಟ್ಯಾಲೆಂಟ್, ನಮ್ಮ ಕಂಟ್ರಿಯಲ್ಲಿ ಇರುವಂತ ಟ್ಯಾಲೆಂಟ್ ಇದೆ ಅಲ್ವಾ, ಅದನ್ನ ನಾವು ಸೌರಶಕ್ತಿ ಉಪಯೋಗ ಮಾಡಿ ಅದನ್ನ ಮುಂದೆ ಆ ವಿಚಾರ. ಸೌರಶಕ್ತಿ ಇಸ್ ನಾಟ್ ಓನ್ಲಿ ಲೈಟಿಂಗ್, ಇಲ್ಲ, ಕನೆಕ್ಷನ್, ಕಲ್ಚರ್, ಆರ್ಟ್. ಹೌದು, ದಕ್ಷಿಣ ಕನ್ನಡದಲ್ಲಿ ಒಬ್ರು ಬಂದ್ರು, ರಾತ್ರಿ ನಾವು ಪಪೆಟ್ರಿ ಮಾಡಿಕ್ ಆಗುದಿಲ್ಲ ಅಂತ, ಯಾಕಂದ್ರೆ ರಾತ್ರಿ ಲೈಟ್ ಇಲ್ಲ, ಲೈಟ್ ಇಲ್ಲ ಅಂತ. ಸೊ ನಾವೇನ್ ಮಾಡಿದ್ದೇವೆ, ಅವ್ರಿಗೆ ಒಂದ್ ಚಾಲೆಂಜ್ ಕೊಟ್ಟೆವು, ನಾವು ಸೋಲಾರ್ ಹಾಕ್ತೇವೆ, ನೀವು ಪಪೆಟ್ರಿ ಮಾಡಿ, ಆದ್ರೆ ನೀವು ಈ ವರ್ಷದಲ್ಲಿ 20 ಶಾಲೆಯಲ್ಲಿ ಪಪೆಟ್ರಿ ಕಲಿಸ್ಬೇಕು. ಗೋಲ್ ಎಂತ, ಸೋಲಾರ್ ಅಲ್ಲ, ಗೋಲ್ ಸೋಲಾರ್ ಪಪೆಟ್ರಿ, ಪಪೆಟ್ರಿ ಅಲ್ಲ, ಗೋಲ್ ಅಂದ್ರೆ ಆ ಪಪೆಟ್ರಿ ಶುಡ್ ಸೇವ್ ಅಲ್ವಾ. That is the link. Wow. ಸೌರಶಕ್ತಿ and sustainability. ಅಲ್ಲ, ನಿಮ್ಮ ಆಲೋಚನೆಗಳು ನಿಜವಾಗ್ಲೂ ನೋಡಿ, ಈಗ ನಾವು ಅನ್ಕೊಂಡಿದ ತಕ್ಷಣ ಹರೀಶ್ ಅಂದೆ ಅಂದಿದ ತಕ್ಷಣ ಓಕೆ ಸೋಲಾರ್ ಎನರ್ಜಿ ಅಲ್ಲಿ ಎಕ್ಸ್ಪರ್ಟೈಸ್ ಆಗಿದ್ದಾರೆ, ಏನೋ ಲೈಟ್ಸ್ ಅದು ಇದು ಅಂತ. ಬಟ್ ನೀವು ಹೇಳ್ತಾ ಹೋದಂಗೆ ಎಷ್ಟು ಸೂಕ್ಷ್ಮವಾಗಿ ಗೊತ್ತಾಗುತ್ತೆ, ಒಂದು ಪರಂಪರೆಯನ್ನ ಉಳಿಸ್ತಾ ಇದ್ದೀರಾ ನೀವು, ಕಲೆಯನ್ನ ಉಳಿಸ್ತಾ ಇದ್ದೀರಾ, ಅದನ್ನ ಸಿಂಪ್ಲಿಫೈ ಮಾಡಿ ಅದನ್ನ ಮುಂದುವರಿಸೋದಕ್ಕೆ ಅಂದ್ರೆ ಜವಾಬ್ದಾರಿ ತಗೊಂಡಿದ್ದೀರಾ. ಇದ್ರ ಜೊತೆ ನಂಗೆ ಇನ್ನೊಂದು ಪ್ರಶ್ನೆ ಕಾಡ್ತಾ ಇರೋದೇನಂದ್ರೆ, ಈಗ ಇಷ್ಟೆಲ್ಲಾನು ಆರಂಭ ಮಾಡೋದಕ್ಕೆ ಅಥವಾ ಸೋಲಾರ್ ಎನರ್ಜಿ ನಮ್ಮ ಮನೆಯಲ್ಲಿ ಬಳಸ್ಕೊಳ್ಬೇಕು ಅಂದ್ರೆ, ಈಗ ನಾವು ಕರೆಂಟ್ ಬೇಕು ಅಂದ ತಕ್ಷಣ ನಾವು ವಿಲ್ ಗೋ ಟು ದ ಬೆಸ್ಕಾಮ್, ಅಂದ್ರೆ ಯಾವ ಪ್ರದೇಶದಲ್ಲಿ ಇರ್ತೀವಿ ಅಲ್ಲಿಯ ಪರ್ಮಿಷನ್ ಬೇಕು ಅಂತ. ಆದ್ರೆ ಸೋಲಾರ್ ಎನರ್ಜಿ ಬಳಸ್ಕೊಳ್ಳೋದಕ್ಕೆ ಏನ್ ಬೇಕು? ಅಲ್ಲ, ಸೋಲಾರ್ ಎನರ್ಜಿ ಐ ಮೀನ್ ನೋಡಿ, ನಾವು 95 ಶುರು ಮಾಡಿದ್ದೇವೆ, ಇದು ಡಿಸೆಂಟ್ರಲೈಸ್ಡ್ ಎನರ್ಜಿ ಅಂದ್ರೆ ಮನೇಲಿ ಪರ್ಮಿಷನ್ ಇಲ್ಲ, ಬೇಡ. ಫಾರ್ ಎಕ್ಸಾಂಪಲ್ ಸ್ಪೆಷಲಿ ಲೈಟಿಂಗ್ ಆಗ್ಲಿ, ಪರ್ಮಿಷನ್ ಯಾವಾಗ ಬೇಕು, ನೀವು ದೊಡ್ಡ ಪ್ರಮಾಣದಲ್ಲಿ ನೀವು ಸೋಲಾರ್ ಶಕ್ತಿ ಪ್ರೊಡ್ಯೂಸ್ ಮಾಡುವಾಗ ಕನೆಕ್ಷನ್ ಬೇಕಾಗತ್ತೆ ಬೆಸ್ಕಾಮ್, ಆವಾಗ ನಿಮ್ಗೆ ಬೇಕಾಗತ್ತೆ ಪರ್ಮಿಷನ್. ಆದ್ರೆ ನಿಮ್ ಮನೆಗೋಸ್ಕರ ಯಾ ಫ್ಯಾಕ್ಟ್ ಇದು ನಿಮ್ಮ ಆಫೀಸಿಗೋಸ್ಕರ ಮಾಡುವಂತ ಪರ್ಮಿಷನ್ ಏನ್ ಬೇಡ. ಅಂದ್ರೆ ಆಸ್ ಲಾಂಗ್ ಆಸ್ ನೀವು ಬೆಸ್ಕಾಮ್ ಒಟ್ಟಿಗೆ ಕನೆಕ್ಟ್ ಮಾಡ್ತಿದ್ರೆ, ಇದು ಸೌರಶಕ್ತಿ ಆಗುದು ನಮ್ ಕರ್ನಾಟಕದಲ್ಲಿ ಆಗ್ಲಿ, ಮಣಿಪುರ ಆಗ್ಲಿ, ಮಹಾರಾಷ್ಟ್ರದಲ್ಲಿ, ಇದು ಆಲ್ಸೋ ಬೆಸ್ಕಾಮಿಗೆ ಅಡ್ವಾಂಟೇಜ್. ಈಗ ನೋಡಿ, ಇವತ್ತು ಬೆಸ್ಕಾಮ್ ಅಲ್ಲಿ ಉಪಯೋಗ ಇದು ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಲಾಸಸ್ ಇದೆ, ಬೇರೆ ಕನೆಕ್ಷನ್, ಅವರು ಮನೆಗೆ ಸೋಲಾರ್ ಹಾಕಿ ಅವ್ರು ಬೇಕಾದ್ರೆ ಆ ಎಲೆಕ್ಟ್ರಿಸಿಟಿ ಅಂದ್ರೆ ಇಂಡಸ್ಟ್ರಿ ಸಿಕ್ಕೊಡ್ಬೋದು. ಕರೆಕ್ಟ್, ಅದರಿಂದ ಇಂಡಸ್ಟ್ರಿಯ ಉಪಯೋಗ ಜಾಸ್ತಿ ಆಗತ್ತೆ ಮನೆಯಲ್ಲೇ. ಇಂಡಿಯಾ ಆಸ್ ಅ ಕಂಟ್ರಿ ಪೊಟೆನ್ಷಿಯಲ್ ಇಷ್ಟು, 60 crore ಜನರಕ್ಕೆ, 100 crore ಅಟ್ ಲೀಸ್ಟ್ 60 crore ಜನ ಸೌರಶಕ್ತಿ ಆಗ್ಲಿ, ಬಯೋಗ್ಯಾಸ್ ಆಗ್ಲಿ, ಸ್ಮಾಲ್ ಮೈಕ್ರೋ ಹೈಡ್ರೋ ಆಗ್ಲಿ, ಸಸ್ಟೈನೇಬಲ್ ಎನರ್ಜಿಯಿಂದ ಮಾಡಬಹುದು. ಅಷ್ಟೇ ನಮ್ದು ಫಾರಿನ್ ಎಕ್ಸ್ಚೇಂಜ್ ಕಡಿಮೆ ಆಗುತ್ತೆ. ಕಾಸ್ಟ್ ಎಫೆಕ್ಟಿವ್ನೆಸ್ ಹೇಳಿ ಸರ್ ಇದ್ರ ಬಗ್ಗೆ, ಅಂದ್ರೆ ಹಣಕಾಸು ಎಷ್ಟು ನಾವು ವೆಚ್ಚ ಮಾಡ್ಬೇಕಾಗುತ್ತೆ? ಯಾಕಂದ್ರೆ ಸಾಮಾನ್ಯ ಜನರಿಗೆ ಬರುವಂತ ಪ್ರಶ್ನೆನೆ ಅದು. ಇವತ್ತಿಗೂ ಕೂಡ ಸೋಲಾರ್ ಆಗಿ ನಮ್ಗೆ ಸೋಲಾರ್ ಎನರ್ಜಿ ಬಳಸ್ಕೊಂಡು ನೀರ್ ಕಾಯಿಸೋದು ಇದನ್ನ ಹೆಚ್ಚಿಗೆ ಯೂಸ್ ಮಾಡ್ತಾ ಇದ್ದಾರೆ ಬೇರೆಯವರು, ಅದ್ ಬಿಟ್ರೆ ಬೇರೆ ರೀತಿಯಲ್ಲಿ ಅದನ್ನ ಬಳಸ್ತಾ ಇಲ್ಲ ಸರ್. ಇದ್ರ ಕಾಸ್ಟ್ ಎಫೆಕ್ಟಿವ್ನೆಸ್ ಹೇಗಿದೆ? ಕಾಸ್ಟ್ ಎಫೆಕ್ಟಿವ್ನೆಸ್ ಯಾವ ತರ ಹೇಳಿ, ಈಗ ನೋಡಿ ನೀವು ಬೆಂಗಳೂರು ಶಹರದಲ್ಲಿ ನೋಡ್ತೀರಲ್ಲ ಸಬ್ಜಿ ಮಾಡ್ತಾರೆ, ಅವರು ಪ್ರತಿ ದಿವಸ 10-15 ಕೆರೋಸಿನ್ಗೆ ಉಪಯೋಗ ಮಾಡ್ತಾರೆ ಲೈಟಿಂಗ್. ತಿಂಗಳಲ್ಲಿ ಎಷ್ಟಾಯ್ತು? 450 ಒಂದು ಕೆರೋಸಿನ್ ಲೈಟ್. ನಾವು ಯಾರು 450 ಒಂದು ಲೈಟ್ ತಿಂಗಳಿಗೆ ಸ್ಪೆಂಡ್ ಮಾಡೋದಿಲ್ಲ ಅಂದ್ರೆ, ನಿಮ್ಮ ಮನೇಲಿ 4 ಇದ್ದಿದ್ರೆ ಎಷ್ಟಾಗ್ತಿತ್ತು? 1,600. ಸೊ ಆಸ್ ನಮ್ಮ ಸೊಸೈಟಿಯಲ್ಲಿ ನೀವು ಕೆಳಗೆ ಹೋಗ್ತೀರಾ ಫೈನಾನ್ಷಿಯಲಿ, ಬಡವರು ಬಡತನಕ್ಕೆ ಅವ್ರ ಎನರ್ಜಿಯಲ್ಲಿ ಜಾಸ್ತಿ ಖರ್ಚು ಮಾಡ್ತಾರೆ, ರೈಟ್? ಗೊತ್ತಿದ್ದೋ ಗೊತ್ತಿಲ್ಲದೇನೋ ಗಮನಕ್ಕೆ ಬರಲ್ಲ, ಬರಲ್ಲ. ಬಿಕಾಸ್ ಅವ್ರ 450 ಅವರು ಖರ್ಚು ಮಾಡುವಾಗ ಸೋಲಾರ್ ಅವರಿಗೆ 4 ಗಂಟೆಗೋಸ್ಕರ
ಪರ್ ಮಂತ್ 200 ರೂಪಾಯಿ ಬರುತ್ತೆ. ರೈಟ್, 1998 ಇಂದ ಇದು ಇಕನಾಮಿಕ್ಸ್. ಇದು ಕೆಲವರು ಹೇಳ್ತಾರಲ್ಲ ಸೋಲಾರ್ ಎಕ್ಸ್ಪೆನ್ಸಿವ್. ಹೌದು, ಸೋಲಾರ್ ಮಿಡಲ್ ಕ್ಲಾಸ್ ರಿಚ್ ಗೆ ಎಕ್ಸ್ಪೆನ್ಸಿವ್, ಪೂವರಿಗೆ ನಾಟ್ ಎಕ್ಸ್ಪೆನ್ಸಿವ್ ಆಕ್ಚುಲಿ. ಬಿಕಾಸ್ ನಮ್ಗೆ ಸಬ್ಸಿಡಿ ಇಂದ ಪವರ್ ಬರುತ್ತೆ. ಸೊ ನಾವು ಅಡ್ವಾಂಟೇಜ್ ತಕ್ಕೋದು ಬೆಸ್ಕಾಮ್ ವಿತ್ ಸಬ್ಸಿಡಿ. ರೈಟ್, ಸೊ ಸೋಲಾರ್ ಆಗ್ಲಿ, ಸೋಲಾರ್ ರೋಟಿ ರೋಲಿಂಗ್ ಮಷೀನ್ ಆಗ್ಲಿ, ರೋಟಿ ರೋಲಿಂಗ್ ಮಷೀನ್ ಸೋಲಾರ್ ಇಂದ ಯಾರು ತಕೊಂಡ್ರೆ ಅವರಿಗೆ ಮೂರುವರೆ ವರ್ಷದಲ್ಲಿ ವರ್ಕ್ಔಟ್ ಆಗತ್ತೆ. ರೈಟ್, ಯಾರೆಲ್ಲ ಸಣ್ಣ ಫ್ಯಾಕ್ಟ್ರೀಸ್ ರನ್ ಮಾಡ್ತಾರಲ್ಲ, ಇವತ್ತಿಂದ ಸೋಲಾರ್ ಕಾಸ್ಟ್ ಅಲ್ಲಿ ನಾಟ್ ಮೋರ್ ದೆನ್ 4-5 ವರ್ಷದಲ್ಲಿ ವರ್ಕ್ಔಟ್ ಆಗತ್ತೆ. ಓಕೆ, ಸೊ ಇಟ್ ಇಸ್ ಜಸ್ಟ್ ಮೊದ್ಲೇನಿತ್ತು 1995 ಅಲ್ಲಿ ಸೋಲಾರ್ ಪ್ಯಾನಲ್ ಕಾಸ್ಟ್ 200 ರೂಪೀಸ್, 210 ರೂಪೀಸ್ ಪರ್ ವಾಟ್ ಇತ್ತು ಈಕ್ವಲೆಂಟ್. ಈಗ ಅದು 25 ರೂಪಾಯಿ ಪರ್ ವಾಟ್, ಕಾಸ್ಟ್ ತುಂಬಾ ಕಡಿಮೆ ಆಗಿದೆ. ಇವತ್ತು ಏನ್ ಸಂಶೋಧನೆ ಆಗ್ಲಿಲ್ಲ ಅಂದ್ರೆ, ಈಗ ನಾ ಸೋಲಾರ್ ಪವರ್ಡ್ ಸ್ವಿಂಗ್ ಮಷೀನ್ ಮಾಡ್ತೇನಲ್ಲ ನಮ್ ಆರ್ಗನೈಸೇಷನ್, ಸೋಲಾರ್ ಮೇಲೆ ಬ್ಲೇಮ್ ಹೋಗುತ್ತೆ. ಬಟ್ ಯಾರು ಬ್ಲೇಮ್ ಮಾಡೋದಿಲ್ಲ ಸ್ವಿಂಗ್ ಮಷೀನ್ ಇನ್ಎಫಿಷಿಯಂಟ್ ಅಂತ. ಬಿಕಾಸ್ ಅದು ಇನ್ಎಫಿಷಿಯಂಟ್ ಉಂಟಂತ ಅದು ಜಾಸ್ತಿ ಎಲೆಕ್ಟ್ರಿಸಿಟಿ. ಈಗ ಎಫಿಷಿಯಂಟ್ ಅದಕ್ಕೋಸ್ಕರ ನಾವು ಸ್ವಿಂಗ್ ಮಷೀನ್ ಆಗ್ಲಿ, ಬ್ಲಾಕ್ ಸ್ಮಿತ್ ಬ್ಲೋರ್ ಆಗ್ಲಿ, ಅದ್ರಲ್ಲಿ ಸಂಶೋಧನೆ ಮಾಡಿದ್ರೆ ಸೋಲಾರ್ ಎನರ್ಜಿ ಇನ್ನೂ ಉಪಯೋಗ ಆಗುತ್ತೆ. ಖಂಡಿತ ಸರ್, ನಿಮ್ಮ ಎಲ್ಲ ಸರ್ ಬಹಳ ಒಳ್ಳೆ ಮಾತುಗಳನ್ನ ತಾವು ಹೇಳ್ತಿದ್ರಿ. ಒಂದು ಇನ್ನೋವೇಷನ್ ಅನ್ನೋದು ಬರೀ ಒಂದು ಸಾಧನೆ ಮಟ್ಟಕ್ಕೆ ನಿಲ್ಬಾರ್ದು, ಅಥವಾ ಒಂದು ಯಾವುದೋ ಒಂದನ್ನ ಯಂತ್ರವನ್ನು ನಾವು ಕಂಡು ಹಿಡಿದು ಬಿಟ್ವಿ ಅಲ್ಲಿಗೆ ನಾವು ಸಕ್ಸಸ್ ಆದ್ವಿ ಅಂತಲ್ಲ. ಅದರಿಂದ ನಾವು ಬೇರೆಯವರ ಜೀವನೋಪಾಯ ಹೇಗೆ ಮಾಡಬಹುದು, ಹೇಗೆ ನಾವು ಬಡತನ ನಿವಾರಣೆ ಮಾಡಬಹುದು, ಮತ್ತೆ ಹೇಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವತ್ತ, ಜನರಿಗೆ ಒಂದು ರೀತಿಯ ಸೆಲ್ಫ್ ಕಾನ್ಫಿಡೆನ್ಸ್ ನ ಬೆಳೆಸುವತ್ತ ನಾವು ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ರಿ ಸರ್. ಅದನ್ನು ಮುಂದುವರೆಸಿ, ಇನ್ನೂ ನಮ್ಮ ಜನರಿಗೆ ಅದನ್ನು ಕೇಳುವ ಆಸೆ ಇರುತ್ತೆ ಅದ್ರ ಬಗ್ಗೆ. ನೋಡಿ, ಈಗ ಜನರು ಏನಾಗ್ತಾರೆ, ಇವತ್ತು ರೈತರಾಗ್ಲಿ ಎಲ್ಲರೂ ಆಗ್ಲಿ, ಈಗ ಮಕ್ಕಳನ್ನ ಯಾವ ತರ ನಾವು ಐ ಟಿ ಕಳಿಸಿ ಬಿಡುವ, ಬೇರೆ ಉದ್ಯೋಗ ಆಗಿ ರೈತ ಇದ್ರಲ್ಲಿ ಕೆಲಸ ಇಲ್ಲ, ಇದರಲ್ಲಿ ಫ್ಯೂಚರ್ ಇಲ್ಲ ಅಂತ. ಐ ಥಿಂಕ್ ಈ ಸೆಲ್ಫ್ ರೆಸ್ಪೆಕ್ಟಿಬಿಲಿಟಿ ಅನ್ನ ನಾವು ಕಳಿಬಾರ್ದು. ಬಿಕಾಸ್ ಫಾರ್ಮಿಂಗ್ ಇಸ್ ಅನ್ ಎ ಸೆಕ್ಟರ್, ಅಂದ್ರೆ ಅಗ್ರಿಕಲ್ಚರ್ ಒಂದು ಸೆಕ್ಟರ್, ರೈತರದ್ದು ಒಂದು ಇದಿದೆ, ಹೆಮ್ಮೆ ಇದೆ. ಅದರ್ವೈಸ್ ನಮ್ಮ ಕಂಟ್ರಿ ಮುಂದೆ ಹೋಗೋದಿಲ್ಲ. 70% ಆಫ್ ನಮ್ಮ ಕಂಟ್ರಿ ಅವ್ರ ಮೇಲೆ ಜೀವನ ಮಾಡ್ತಾ ಇದೆ. ಅದ್ರಲ್ಲಿ ನಾವು ಸಂಶೋಧನೆ ಮಾಡ್ಬೇಕಾಗತ್ತೆ. ಸ್ಮಾಲ್ ಸೆಕ್ಟರ್, ಈಗ ಸ್ಮಾಲ್ ಬಿಸ್ನೆಸಸ್ ಆಗ್ಲಿ, ರೈಸ್ ಮಿಲ್ ಆಗ್ಲಿ, ಥ್ರೆಷರ್ ಆಗ್ಲಿ, ಯಾವ ತರ ಭತ್ತ ಕಡಿಬೇಕು ಅದ್ರಲ್ಲಿ ನಾವು ಸಂಶೋಧನೆ ಮಾಡ್ಬೇಕಾಗತ್ತೆ. ರೈಟ್, ಅದು ಸಂಶೋಧನೆ ಮಾಡಿದ್ರೆ ಮಾತ್ರ ನಮ್ ಆ ಸೆಕ್ಟರ್. ನಾನೀಗ ಏನ್ ರಿಕ್ವೆಸ್ಟ್ ಮಾಡ್ತೇನೆ ಅಂದ್ರೆ, ಎಲ್ರಿಗೆ ಸ್ಪೆಷಲಿ ಈ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್ ಆಗ್ಲಿ, ಸ್ಮಾಲ್ ಸೆಕ್ಟರ್ ಆಗ್ಲಿ, ಅದನ್ನ ಆ ಪ್ರಾಬ್ಲಮ್ಸ್ ಅನ್ನ ನಮ್ಮನ್ ಕೊಡಿ, ಯೂನಿವರ್ಸಿಟಿಗ್ಸ್ ಕೊಡಿ. ಅದ್ರಲ್ಲಿ ನಾನು ಯೂನಿವರ್ಸಿಟಿ ಅಕಾಡೆಮಿಕ್ಸ್ ಪ್ರೊಫೆಸರ್ಸ್ ಅನ್ನ ರಿಕ್ವೆಸ್ಟ್ ಮಾಡ್ತೇನೆ, ನೀವು ಬೇರೆ ಅಮೆರಿಕದಲ್ಲಾಗ್ಲಿ, US ಆಗ್ಲಿ, ಅದ್ರ ಮೇಲೆ ಪೇಪರ್ಸ್ ಬಂದ್ರೆ ನಮ್ ದೇಶ ಉದ್ದಾರ ಆಗೋದಿಲ್ಲ. ರೈಟ್, ಯಾವ ತರ ಥ್ರೆಷರ್ ಆಗ್ಲಿ, ಸಿಂಪಲ್ ಎಕ್ಸಾಂಪಲ್, ರೈಸ್ ಮಿಲ್ ಅನ್ನ, ರೈಸ್ ಮಿಲ್ ಮೇಲೆ ಯಾವ್ದಾರ ಸಂಶೋಧನೆ ಮಾಡಿದ್ರೆ ಅದ್ರ ಮೇಲೆ ನೀವು ಪೇಪರ್ ಬರಿ. ಆ ರೈಸ್ ಮಿಲ್ ಯಾವ ತರ ಮಣಿಪುರಿಗೆ ಹೋಗ್ಬೋದು, ಯಾವ ತರ ಗ್ಯಾಂಜಸ್ ಪ್ಲಾಂಟ್ ಇದು ನಮ್ಮ ಇದು ಯುಪಿಯಲ್ಲಿ, ಯುಪಿ ಬೆಲ್ಟ್ ಅಲ್ಲಿ ಯೂಸ್ ಮಾಡಬಹುದು, ಗುಜರಾತ್ ಅಲ್ಲಿ ಎಲ್ಲಿ ನೀರ್ ಇಲ್ಲ ಯಾವ ತರ ನಾವು ಡ್ರಿಪ್ ಇರಿಗೇಷನ್ ಮಾಡ್ಬೋದಂತ ಅದ್ರ ಮೇಲೆ ನಾವು ಪೇಪರ್ ಬರೆಯುವ. ಪ್ಲಸ್ ಅದೇ ಪೇಪರ್ ಬರೆದ್ರು ಫಿನಿಶ್ ಅಲ್ಲ, ಅದನ್ನ ನಾವು ಯಾವ ತರ ಯಂಗ್ಸ್ಟರ್ಸ್ ಇಂದ ಅಂಡ್ ಸ್ಪೆಷಲಿ ಪುವರ್ ಏರಿಯಾಸ್ ಇಂದ ಸಂಶೋಧನೆಯನ್ನ ಎನ್ಕರೇಜ್ ಮಾಡ್ಬೋದು. ಅದರಿಂದ ನಮ್ 60 ಕೋಟಿ ಜನ ಇದ್ದಾರಲ್ವಾ, ನಾ 30 ಕೋಟಿ ಜನರ ಒಟ್ಟಿಗೆ ಮಾತಾಡ್ತಾ ಇಲ್ಲ, 60 ಕೋಟಿ ಜನರಲ್ಲಿ ಸುಮಾರು ರಾಮಾನುಜನ್ ಅವರಿದ್ದಾರೆ, ಫಿಲಾಸಫರ್ಸ್ ಇದ್ದಾರೆ, ನ್ಯೂಟನ್ಸ್ ಇದ್ದಾರೆ, ಮಹಾತ್ಮ ಗಾಂಧೀಸ್ ಇದ್ದಾರೆ. ಬಟ್ ಅವರನ್ನ ನಾವು ಯಾವ ತರ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಸಂಶೋಧನೆ ಬಂದ್ರೇನೆ ಮಾತ್ರ ಈ ಕಂಟ್ರಿ ಮುಂದೆ ಹೋಗುತ್ತೆ. ದಟ್ ಈಸ್ ಅವರ್ ಫೋಕಸ್. ನೀವು ಅದ್ರ ಬಹಳ ಚೆನ್ನಾಗಿ ಹೇಳ್ತಿದ್ರಿ. ನೀವು ಆಗ್ಲೇ ಸರ್ ಆಫ್ ದ ಲೈನ್ ನಾವು ಮಾತಾಡುವಾಗ ಕೂಡ ನೀವು ಮಾತಾಡ್ತಿದ್ರಿ ಏನು ಅಂತಂದ್ರೆ, ಇನ್ವೆನ್ಷನ್ ಅಂದ ತಕ್ಷಣನೇ ನಾವು ಒಂದು ವ್ಯಕ್ತಿಯ ಡಿಗ್ರಿ ಹಿಂದ್ಗಡೆ ಹೋಗ್ತೀವಿ ಅಂತ. ಏನ್ ಓದಿದ್ದಾರೆ ಅವರು ಅಂತ ಕೇಳ್ತೀವಿ, ಅವ್ರು ಏನ್ ಕಂಡುಹಿಡಿದಿದ್ದಾರೆ, ಅದು ಎಷ್ಟು ಮಟ್ಟಿಗೆ ನಮಗೆ ಯೂಸ್ ಆಗಬಹುದು, ಅವ್ರ ಸಾಧನೆ ಏನು ಅದನ್ನ ನೋಡೋದೇ ಇಲ್ಲ ನಾವು. ಏನಪ್ಪಾ ಅವ್ರು ಡಿಗ್ರಿ ಏನ್ ಮಾಡಿದ್ದಾರೆ ಅಂತ ನಾವು ಕೇಳಕ್ ಹೋಗ್ತೀವಿ. ಆ ಅವಕಾಶ ಕೊಡುವ ಚಾನ್ಸ್ ತುಂಬಾ ಈಸಿ ಇದೆ. ಸ್ಪೆಷಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಐ ಟಿ ಇಂಡಸ್ಟ್ರಿ ಆಗ್ಲಿ, ಗವರ್ಮೆಂಟ್ ಆಗ್ಲಿ, ನಾವು ಒಂದು ಫಂಡ್ ಕ್ರಿಯೇಟ್ ಮಾಡ್ಬೇಕು. ಆ ಫಂಡ್ ಅನ್ನ ಫೇಲ್ಯೂರ್ ಮನಿ ಅಂತಾನೇ ಹೆಸರು ಇಡ್ಬೇಕು, ಫೇಲ್ಯೂರ್ ಮನಿ. ಬಿಕಾಸ್ ಸಂಶೋಧನೆ ಯಾವಾಗ ಆಗತ್ತೆ, ನಾನು 100 times, 99 times ನಾನು ಫೇಲ್ ಆಗ್ಬೇಕು. ಫೇಲ್ ಆದ್ರೇನೆ ಮಾತ್ರ 100th time ನಾ ಸಕ್ಸೆಸ್. ನ್ಯೂಟನ್ ಫಸ್ಟ್ ಟೈಮ್ ಗ್ರಾವಿಟೇಷನಲ್ ಲಾಸ್ ಆಗ್ಲಿಲ್ಲ ಅವರಿಂದ. ರೈಟ್, ಐನ್ಸ್ಟೈನ್ ನೋಬೆಲ್ ಪ್ರೈಸ್ ಆದ್ದು 100 failures ಆದ್ಮೇಲೆ ಮಾತ್ರ. ರೈಟ್,
ಸೊ ಈವನ್ ಫೆಡೆಕ್ಸ್ ಆಗ್ಲಿ ಎಲ್ಲಾ ಸಂಶೋಧನೆ ಆಫ್ಟರ್ 100 ಫೇಲ್ಯೂರ್ಸ್, ಆ ಫೇಲ್ಯೂರ್ಸ್ಗೋಸ್ಕರ ನಾವು ಹಣ ಬೇಕು ಯಂಗ್ಸ್ಟರ್ಸ್ ಗೆ, ಆಯ್ತಪ್ಪ ನೀ ಹೋಗಿ ಫೇಲ್ ಆಗು, ಯು ಫೇಲ್ ಐ ವಾಂಟ್ ಟು ನೋ ರೈಟ್. ಸೊ ದಾಟ್ ಫೇಲ್ಯೂರ್ ಮನಿ ಇಫ್ ಕರ್ನಾಟಕ ಗವರ್ಮೆಂಟ್ ಕ್ರಿಯೇಟ್ ಮಾಡಿದ್ ಸಪೋಸ್ 200 crores, ವಿಚ್ ಇಸ್ ನಾಟ್ ಅ ಬಿಗ್, 90% ಫೇಲ್ ಆಗತ್ತಲ್ವಾ, ಆಯ್ತು ನೆಕ್ಸ್ಟ್ ಇಯರ್ ಅಲ್ಲಿ ಆ 10% ಸಂಶೋಧನೆ ಇರ್ಲಿಲ್ಲ ಮೊದಲು ರೈಟ್, ಅದಾಗತ್ತೆ ನೆಕ್ಸ್ಟ್ ಇಯರ್ ಏನಾಗತ್ತೆ 80% ಫೇಲ್ ಆಗತ್ತೆ, ಆಫ್ಟರ್ 10 ಇಯರ್ಸ್ 90% ವಿಲ್ ಬಿ ಸಕ್ಸಸ್ಫುಲ್. ಯೆಸ್, ಆ ಇನ್ನೋವೇಷನ್ ಕಲ್ಚರ್ ನಾವು ಹೇಳ್ತೇವಲ್ಲ ಬೆಂಗಳೂರು ಸೀಮಿತ ಇರಬಾರ್ದು, ಗದಗ ಆಗ್ಲಿ ಒಂದು ಹಳ್ಳಿಯಿಂದ ಬಂದವರಿಗೂ ಕೂಡ ಅವಕಾಶ ಇರಬೇಕು, ಗದಗ ಗುಲ್ಬರ್ಗ ಅಲ್ಲೇ ಇರಬೇಕು ಅದು ಆಕ್ಚುಲಿ, ಬೆಂಗಳೂರಿಂದ ಬಂದ್ರೆ ಆ ದುಡ್ಡು ಸಿಗಬಾರ್ದು, ಓನ್ಲಿ ಇಫ್ ಯು ಆರ್ ಫ್ರಮ್ ದ ಸ್ಲಮ್ಸ್ ಆವಾಗ ದುಡ್ಡು ಕೊಡ್ಬೇಕು, ಫ್ರಮ್ ರೂರಲ್ ಏರಿಯಾಸ್ ಆಯ್ತಪ್ಪ ನಂಗೆ ಗೊತ್ತು 90% ಹೋದ್ರೆ ಹೋಯ್ತು, ಕೆಲವರು ಕಳ್ಳರು ಇರ್ತಾರೆ ಬಟ್ 10% ಇರ್ತಾರೆ ಅದು ಹೋಗ್ಲಿ ಅದು ಹೋಗ್ಲಿ. ಸೊ ದಾಟ್ ಇನ್ನೋವೇಷನ್ ಕಲ್ಚರ್ ಅನ್ನ ನಾವು ಕರ್ನಾಟಕದಲ್ಲಿ ಶುರು ಮಾಡಿದ್ರೆ ದಾಟ್ ಕರ್ನಾಟಕ ಮಾಡೆಲ್ ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಮಹಾರಾಷ್ಟ್ರದಿಂದ ಜಾರ್ಖಂಡ್ಗೆ, ಜಾರ್ಖಂಡಿಂದ ಮಣಿಪುರಿಗೆ, ಸ್ಲೋಲಿ ಕಂಟ್ರಿ ಬಿಕಮ್ಸ್ ಅಂದ್ರೆ ಇನ್ನೋವೇಷನ್ ಇನ್ಸ್ಟೆಡ್ ಆಫ್ ಮೇಡ್ ಇನ್ ಇಂಡಿಯಾ ವಿಚ್ ಇಸ್ ಗುಡ್ ಇಟ್ ಬಿಕಮ್ಸ್ ಥಾಟ್ ಇನ್ ಇಂಡಿಯಾ ಇನ್ನೋವೇಟೆಡ್ ಇನ್ ಇಂಡಿಯಾ. ಏನಾಗತ್ತೆ ನಾವು ಇನ್ನೋವೇಷನ್ ಲೀಡರ್ ಯಾಕೆ ಬಿಕಮ್ ಇನ್ನೋವೇಷನ್ ಲೀಡರ್ ಫಾರ್ ಹಂಡ್ರೆಡ್ಸ್ ಆಫ್ ಕಂಟ್ರೀಸ್ ಇನ್ ಆಫ್ರಿಕಾ ಅಂಡ್ ಲ್ಯಾಟಿನ್ ಅಮೆರಿಕಾ, ನಾವೇನಾಗ್ತೇವೆ ಸೂಪರ್ ಪವರ್ ಆಫ್ ಸೊಲ್ಯೂಷನ್ಸ್, ಸೂಪರ್ ಪವರ್ ಆಫ್ ಮಿಲಿಟರಿ ಆದ್ರೆ ಫಾಯ್ದಾ ಇಲ್ಲ, ಶುಡ್ ಬಿ ಅ ಸೂಪರ್ ಪವರ್ ಆಫ್ ಸೊಲ್ಯೂಷನ್ಸ್. ಆಫ್ರಿಕನ್ ಹುಡುಗ ನಾಳೆ ಏನಾಗ್ಬೇಕು ನಾನು ಇಂಡಿಯಾ ಹೋಗ್ಬೇಕು ಕಲಿಬೇಕು. ಹೌದು, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಬೇರೆ ಯಾವ್ದೇದೋ ಕಾರಣಕ್ಕೆ ಇಂಡಿಯಾಗ್ ಹೋಗ್ಬೇಕು ಅಂತ ಮಾತನಾಡ್ತಾರೆ, ಆದ್ರೆ ನಿಮ್ಮಂತ ಈ ವಿಷಯಗಳನ್ನ ಹೇಳುವಂತ ಹೊಸ ಅನ್ವೇಷಣೆಗಳು ಸೊಲ್ಯೂಷನ್ ಪಾಯಿಂಟ್ ಇಂಡಿಯಾ ಆಗ್ಬೇಕು ಅಂತ ಹೇಳ್ತೀರಾ. ಈಗ ಸೋಲಾರ್ ಎನರ್ಜಿಯ ಈ ಬಳಕೆ ಏನಿದೆಯಲ್ಲ, ಇದನ್ನ ನಾವು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೂ ನೀವು ಮುಂದುವರಿಸುವಂತ ಭಾಗ ಮಾಡಿದ್ದು, ಬೇರೆ ಬೇರೆ ರೀತಿಯಾದಂತ ಕೆಲಸಗಳನ್ನ ಬೆಳೆಸಿದಾಗ ಇಲ್ಲಿ ಅದಕ್ಕೆ ಆದಂತ ಒಂದಷ್ಟು ನಿಯಮಗಳಿದೆ ಅಂದ್ರೆ ಪಾಲಿಸೀಸ್ ಅಂತ ನಾವೇನ್ ಹೇಳ್ತೀವಿ, ಈಗ ಅದು ಸರ್ಕಾರದಿಂದ ಏನಾದ್ರೂ ಈ ತರನೇ ಇರಬೇಕು ಅನ್ನೋ ಪಾಲಿಸಿಗಳನ್ನ ಜಾರಿಗೆ ತಂದಿದ್ದಾರೆ ಸರ್? ಹೌದು, ಪಾಲಿಸೀಸ್ ಈಗ ಏನಿದೆ ದೊಡ್ಡ ಪ್ರಮಾಣದಲ್ಲಿದೆ. ನಾವೀಗ ದೊಡ್ಡ ಪಾವಗಡ ಆಗ್ಲಿ ಬೆಳಗಾವ್ ಆಗ್ಲಿ 3 MW ಸೋಲಾರ್ ಪ್ಯಾನೆಲ್ ಹಾಕಿದ್ರೆ ನಮ್ಗೆ ಇಷ್ಟು ಇನ್ಸೆಂಟಿವ್ ಸಿಕ್ಕುತ್ತೆ. ಈಗ ನ್ಯೂ ಪಾಲಿಸಿ ಇದೆ, ರೂಫ್ ಟಾಪ್ ಪಾಲಿಸಿ ಅಂತ ಹೇಳ್ತಾರೆ ಸೋಲಾರ್ ಅಲ್ಲಿ. ನಾ ಮನೆ ಮೇಲೆ 2 kW ಸಿಸ್ಟಮ್ ಹಾಕಿದ್ರೆ ನಾನು ವಾಪಸ್ ಕರ್ನಾಟಕ ಗವರ್ಮೆಂಟ್ಗೆ ನಾನು ವಾಪಸ್ ಎಲೆಕ್ಟ್ರಿಸಿಟಿ ಕೊಟ್ರೆ ನಂಗೆ 3 rupees, 2 rupees or 4 rupees ಪರ್ ಯೂನಿಟ್ ವಾಪಸ್ ಕೊಡ್ತಾರೆ. ಹೌದು, ಬಟ್ ಅದರಿಂದ ಜಾಸ್ತಿ ಪಾಲಿಸಿ ಯಾವ ತರ ಇರ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಸೇ 6 crore ಜನ ಇದ್ದಾರೆ ಅಪ್ರಾಕ್ಸಿಮೇಟ್ಲಿ ರೈಟ್ 60, ಅದರಲ್ಲಿ 50% ಯುವಕರಿದ್ದಾರೆ, ಫ್ಯೂಚರ್ ಕನ್ನಡಿಗರ್ಸ್, ಫ್ಯೂಚರ್ ಇಂಡಿಯನ್ಸ್, ಫ್ಯೂಚರ್ ವರ್ಲ್ಡ್ ಸಿಟಿಸನ್ಸ್. ಅವ್ರು ಯಾವ ತರ ಸೋಲಾರ್ ಬಗ್ಗೆ ಫ್ಯೂಚರ್ ಅವ್ರು ಈಗ ನೀವು 2030 ಮಾತಾಡುವಾಗ 2030 ನಾವು ಸಸ್ಟೈನೇಬಲ್ ಇರ್ಬೇಕು ಫುಲ್ಲಿ, ಅಂದ್ರೆ ಇವತ್ತು ಯುವಕರಿದ್ದಾರಲ್ಲ 17 ಅದ ಫ್ಯೂಚರ್ ಲೀಡರ್, ಅವ್ರ ಮೇಲೆ ಆ ಕೆಪಾಸಿಟಿ ಉಂಟು ಅಂತಲ್ವಾ. ಸೊ ಪಾಲಿಸಿ ಶುಡ್ ಬಿ ಎವ್ರಿ ಸ್ಕೂಲ್ ಕಾಲೇಜ್ ಅಲ್ಲಿ ವಿ ಶುಡ್ ಪುಟ್ ರಿಸೋರ್ಸ್ ಅಂದ್ರೆ ಎಜುಕೇಶನ್ ರಿಸೋರ್ಸಸ್ ಟು ಲುಕ್ ಅಟ್ ಸಸ್ಟೈನೇಬಿಲಿಟಿ, ಅಂದ್ರೆ ಮುಂದೆ ಆಗುವ ಸೋಲಾರ್ ಎನರ್ಜಿ ಮೇಲೆ ಯಾವ ತರ ಈ ಮಕ್ಕಳು ಆಮೇಲೆ 2025 ಕೆಲಸ ಮಾಡಬಹುದು. ಸೆಕೆಂಡ್ ಥರ್ಡ್ ಪಾಲಿಸಿ ಇರಬೇಕು, ನಮ್ಮ ಗ್ರಾಮೀಣ ದೇಶದಲ್ಲಿ ಕೆಲಸ ಯಾರು ಮಾಡಿದಾರೋ ಅಗ್ರಿಕಲ್ಚರ್ ರೆವಲ್ಯೂಷನ್ 70s ಅಲ್ಲಿ ಇರುವಾಗ ಗ್ರಾಮೀಣ ಬ್ಯಾಂಕ್. ಓಕೆ, ಪಾಲಿಸಿ ಏನ್ ಇರ್ಬೇಕಂದ್ರೆ ಈ ಎಲ್ಲಾ RRBs ಅಲ್ಲಿ ಟಾರ್ಗೆಟ್ ಇರಬೇಕು ಅಟ್ ಲೀಸ್ಟ್ 10% ಲೋನ್ ಫಾರ್ ರಿನ್ಯೂವಲ್ ಎನರ್ಜಿ ಟಾರ್ಗೆಟ್, 10% ಲೋನ್ ಶುಡ್ ಬಿ ಫಾರ್ ಅಟ್ ಲೋ ಇಂಟ್ರೆಸ್ಟ್. ಆವಾಗ ನೋಡಿ ಸಬ್ಸಿಡೀಸ್ ಬೇಡ ರೈತರಿಗೆ, ಆಕ್ಚುಲಿ ಸಬ್ಸಿಡೀಸ್ ಅವ್ರು ಯಾರು ಕೇಳುವುದಿಲ್ಲ, ಸಬ್ಸಿಡೀಸ್ ಕೇಳುವುದಿಲ್ಲ ರೈಟ್. ಇಂಟ್ರೆಸ್ಟ್ ಇಂಟ್ರೆಸ್ಟ್ ಲೋನ್ ಕಡಿಮೆ ಮಾಡಿ, ಒಂದು ಎಂಡ್ ಯೂಸರ್ ಫೈನಾನ್ಸಿಂಗ್ ಅಂದ್ರೆ ರೈತರಿಗೆ, ಸೆಕೆಂಡ್ ಈ ಪಾಲಿಸಿ ಇರಬೇಕು ಯಾವ ತರ ನಾನು ಇದರಲ್ಲಿ ನಾನು ಒಂದು ಉಪಯೋಗ ಮಾಡಬಹುದು ಉದ್ಯೋಗ, ರೋಟಿ ರೋಲಿಂಗ್ ಮೆಷಿನ್ ತಕೊಂಡ್ರೆ ಯಾ ನಾನು ಗದಗಲ್ಲಿ ನಾನು ಸೋಲಾರ್ ಆಫ್ಟರ್ ಸೇಲ್ ಸರ್ವಿಸ್, ಈಗ ಸೆಲ್ ಫೋನ್ ಆಫ್ಟರ್ ಸೇಲ್ ಸರ್ವಿಸ್ ಮಾಡ್ತಿರಲ್ಲ ಸೋಲಾರ್ ಅಲ್ಲಿ ನಾನು ಮಾಡ್ತೇನೆ ಅಂತ ಬ್ಯಾಂಕಿನ ಲೋನ್, ಅದನ್ನ ನಾವು ಒಂದು ಟಾರ್ಗೆಟ್ ಪಾಲಿಸಿ ಇರಬೇಕಾಗ. ದೊಡ್ಡ ಪ್ರಮಾಣದಲ್ಲಿ ಆಕ್ಚುಲಿ ಇಂಡಿಯಾಕ್ಕೆ ಅಷ್ಟು ಯೂಸ್ಫುಲ್ ಆಗುದಿಲ್ಲ, ಈ ಪಾವಗಡದಲ್ಲಿ ಹಾಕ್ಲಿ ಬೆಳಗಾವ್ ಹಾಕ್ಲಿ ಹೆಸರಿಗೆ 3 MW ಆಕ್ಚುಲ್ ಉಪಯೋಗ ಆಗುದು ಮನೆ ಮನೆಗಳಲ್ಲಿ ಸ್ಮಾಲ್ ಇಂಡಸ್ಟ್ರೀಸ್ ಸಣ್ಣ ಕಾರ್ಯಕರ್ತರಿಗೆಲ್ಲ ಸಣ್ಣ ಹಾಸ್ಪಿಟಲ್ಸ್ ಆಗ್ಲಿ ಹಾಸ್ಟೆಲ್ಸ್ ಆಗ್ಲಿ ಆರ್ಫೆನೈಜರ್ಸ್ ಆಗ್ಲಿ ಅಲ್ಲಿ ಸೋಲಾರ್ ಉಪಯೋಗ ಜಾಸ್ತಿ ಆಗತ್ತೆ. ಅದಕ್ಕೋಸ್ಕರ ಬ್ಯಾಂಕಿಂಗ್ ಪಾಲಿಸಿ, ಇನ್ನೋವೇಷನ್ ಪಾಲಿಸಿ, ಫ್ಯೂಚರ್ ಅಂದ್ರೆ ಕರಿಕ್ ಅಂದ್ರೆ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಂಪಲ್ಸರಿ ಕೋರ್ಸ್ ವರ್ಕ್,
ಬಹಳ ಇದು ಬಹಳ ಒಳ್ಳೆ ಮಾತು ಹೇಳಿದ್ರೆ ನಮ್ಮ ಫೌಂಡೇಶನ್ ಆಗುತ್ತೆ. ನೀವು ಆ ಮಾತು ಹೇಳ್ತಿದ್ದಾಗ ನನಗೆ ಅನಿಸಿದ್ದು, ಆಗ್ಲೇ ನೀವು ಮಾತನಾಡುವಾಗೂ ಹೇಳ್ತಿದ್ರಿ, ಯಾವುದೇ ಒಂದು ಹೊಸ ಒಂದು ಕಂಡಿರ್ತಾರೆ, ಹೊಸ ಸಂಶೋಧನೆ ಬರುತ್ತೆ ಅಂತಂದ್ರೆ ನಾವು ಬರೀ ವಿದೇಶಗಳಿಗೆ ಮುಖ ಮಾಡ್ತೀವಿ. ಆದ್ರೆ ಭಾರತದಲ್ಲೇ ಸಾಕಷ್ಟು ಪೊಟೆನ್ಶಿಯಲ್ ಇದೆ, ಹೊಸ ಹೊಸದನ್ನ ಆವಿಷ್ಕಾರ ಮಾಡುವಂತ ಶಕ್ತಿ ಉಳ್ಳಂತ ಯೂತ್ ಫೋರ್ಸ್ ಇದೆ ನಮ್ಮಲ್ಲಿ. ಆದ್ರೆ ಅದಕ್ಕೆ ತಕ್ಕಂತ ಪಾಲಿಸೀಸ್ ಇಲ್ಲ ಅಂತ ನನಗೆ ಅದೆಲ್ಲ ಅಂತವೆಲ್ಲ ಕೇಳುವಾಗ ಅನಿಸೋದು ಒಂದೇ ಸರ್, ಯಾಕೆ ನಿಮ್ಮಂತಹ ಎಕ್ಸ್ಪರ್ಟ್ಸ್ ನ ಬಳಸ್ಕೊಂಡು ಪಾಲಿಸಿ ಮೇಕಿಂಗ್ ನಲ್ಲಿ ನಿಮ್ಮ ಕೈನ ಯಾಕೆ ಅವ್ರು ಬಳಸ್ಕೊಳ್ಳಲ್ಲ ಅಂತ ಬೇಸರ ಒಂದ್ ಕಡೆ ಆಗುತ್ತೆ. ಆದ್ರೆ ಸರ್, ನೀವು ಆವಿಷ್ಕಾರದ ಬಗ್ಗೆ ಹೇಳ್ತಿದ್ದಾಗೆ ಇವತ್ತು ಕೂಡ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ಮಕ್ಕಳಿಗೆ ಮಾರ್ಕ್ಸ್ ಹಿಂದೆ ಬಿದ್ದು ಬಿಟ್ಟಿದ್ದೀವಿ. ನೀನ್ ಎಷ್ಟು ಮಾರ್ಕ್ಸ್ ತಗೋತೀಯಾ, ಯಾವ ರ್ಯಾಂಕ್ ಬರ್ತೀಯ, ಬೆನ್ ಹತ್ಬಿಟ್ಟಿದೀವಿ ಮಕ್ಕಳನ್ನ. ಸರ್, ನೀವು ಯಾವ ರೀತಿ ಮಕ್ಕಳಿಗೆ ನಾವು ದಾರಿ ತೋರಿಸಿದ್ರೆ ಅವ್ರು ಒಬ್ಬ ದೊಡ್ಡ ಸಾಧಕರ ಆಗಬಹುದು ಅಂತ ತಮಗೆ ಅನ್ಸುತ್ತೆ ಸರ್? ಏನು ಹೊಸದನ್ನ ಕಂಡುಹಿಡಿಯಕ್ಕೆ ಇವತ್ತು ಕೂಡ ನಮ್ದು ಅದ್ರ ಹೊರತಾಗಿಲ್ಲ ಸರ್. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣನೇ ಮಗುಗೆ ಸ್ಟಾರ್ಟ್ ನಾವು, ನಿಂದ ಏನ್ ಸ್ಕೋರ್ ಆಯ್ತು, ಪಕ್ಕದ ಮನೆ ಮಗುಂದು ಅಷ್ಟಾಯ್ತು, ಅದ್ರಲ್ಲಿ ಎಕ್ಸ್ಪರ್ಟ್ ಅವನು, ಇದ್ರಲ್ಲಿ ಎಕ್ಸ್ಪರ್ಟ್, ನೀನು ಯಾವ್ದ್ರಲ್ಲೂ ಇಲ್ಲ, ಇದು ನಮ್ಮಲ್ಲಿ ಇದೆ ಸರ್. ಇವ್ರ ಈ ಪೇರೆಂಟ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ನಾನು ಅದೇ ಹೇಳ್ತೇನೆ, ಮಕ್ಕಳು ಅದೇ ನೀವು ಸತ್ಯ ಹೇಳಿದ್ರು, ಮ್ಯಾಥ್ಸ್ ಅಲ್ಲಿ 95 ಬಂದ್ರೆ ಅವ್ರ ಫಸ್ಟ್ ಕ್ವಶನ್ ನಾವು ಕೇಳೋದು 5 marks ಎಲ್ಲ ಹೋಯ್ತಂತ, ರೈಟ್? 5 marks ಎಲ್ಲ ಹೋಯ್ತಂತ. ಯಾಕೆ ನಿಮ್ ಕಸಿನ್ಗೆ 96 ಸಿಕ್ಕಿತ್ತು, ನಿಮ್ಗೆ 95 ಸಿಕ್ಕಿದ್ ಅಂದ್ರೆ, ರೈಟ್? ಈಗ ಅದೇ ಇದು ಟಿಪಿಕಲ್ ಒಂದು ಒಂದು ಕಾರ್ಟೂನ್ ಬೆಸ್ಟ್ ಇತ್ತು, ಆನೆ ಇತ್ತು, ಮಂಗ ಇತ್ತು, ಮೀನ್ ಫಿಶ್ ಇತ್ತು. ಸೊ ಎಕ್ಸಾಮ್ ಇತ್ತು ಟು ಫ್ಲೈ, ರೈಟ್? ಅದರಲ್ಲಿ ಈಗಲ್ ಕೇಮ್ ಫಸ್ಟ್. ಸೊ ಎಲಿಫೆಂಟ್ ಇದ್ ಮಗ, ಎಲಿಫೆಂಟ್ ಇದ್ ಫಾದರ್ ಹೇಳ್ತಾನೆ, ನೋಡಪ್ಪ ಎಷ್ಟು ವರ್ಷದಿಂದ ನಂದಿಂದ ಆಗ್ಲಿನ ನಿಂದಿಂದ ಆಗ್ಲಿನ ಯು ಯೂಸ್ಲೆಸ್, ಯು ಕಾಂಟ್ ಫ್ಲೈ ಅಂತ. ಸೊ ಎಲಿಫೆಂಟ್ ಗೆ ಯು ಆರ್ ಟೆಲಿಂಗ್ ಹೌ ಟು ಫ್ಲೈ, ರೈಟ್? ಎಲ್ಲಾ ಮಕ್ಕಳಲ್ಲಿ ಬೇರೆ ಬೇರೆ ಟ್ಯಾಲೆಂಟ್ ಇದೆ, ರೈಟ್? ನಾ ಪೇರೆಂಟ್ಸ್ ಗೆ ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅಕಾಡೆಮಿಕ್ ಪ್ರೆಷರ್ ಆಯ್ತು, 60 marks ಬಂದಿದೆ ಹಿಸ್ಟ್ರಿಯಲ್ಲಿ, 60 marks ಮ್ಯಾಥಮೆಟಿಕ್ಸ್ ಅಲ್ಲಿ. ಕ್ವಶನ್ ಏನ್ ಕೇಳಬೇಕಂದ್ರೆ, ಆ 60 marks ನೀವು ತಂದಿದೆಯಲ್ಲ, ಅದರಿಂದ ಏನ್ ಉಪಯೋಗ ಆಗ್ಬೋದು? ನೀವು ಜಿಯೋಮೆಟ್ರಿಯಲ್ಲಿ 10 marks ಬಂದಿದೆ ಪೈಥಾಗರಸ್ ಥಿಯೋರಮ್, ನೀವು ಮನೆಯಲ್ಲಿ ಎಲ್ಲಾ ಕಡೆ ನೋಡಿ ಎಲ್ಲಿ ಪೈಥಾಗರಸ್ ಥಿಯೋರಮ್ ಸೂಟೇಬಲ್ ಆಗ್ಬೋದು ಅಂತ ನೋಡ್ತೀವಿ. ಸೊ ಅವರು ಮಕ್ಕಳಿಗೆ ಏನಾಗತ್ತೆ, ಅವ್ರು ಏನ್ ಕಲಿತಾ ಇದ್ದಾರಲ್ಲ ಅದು ಡೇ ಟು ಡೇ ಪ್ರಾಬ್ಲಮ್ಸ್ ಒಟ್ಟಿಗೆ ನಾವು ಕನೆಕ್ಟ್ ಮಾಡ್ಬೋದಾ, ರೈಟ್? ಸಡನ್ಲಿ ಇಂಟ್ರೆಸ್ಟ್ ಇನ್ ಮ್ಯಾಥ್ಸ್ ವಿಲ್ ಗೋ ಅಪ್. ಹೌದು, ಖಂಡಿತ ಖಂಡಿತ. ಇಫ್ ಯು ಪುಟ್ ಡೌನ್ ನಿಮ್, ಅದೇ ನಾನು ಪೇರೆಂಟ್ಸ್ ಗೆ ಹೇಳ್ತೇನೆ, ನಿಮ್ ಜಾಬ್ ಅಲ್ಲಿ ಎವ್ರಿ ಡೇ ಯಾರಾದ್ರೂ ಹೇಳಿದ್ರೆ ನೀವು ಸರಿ ಕೆಲಸ ಮಾಡ್ಲಿಲ್ಲ, ನಿಮ್ ನೇಬರ್ ಸರಿ ಕೆಲಸ ಮಾಡಿ, ನಿಮ್ಗೆ ಹೆಂಗ್ ಫೀಲ್ ಆಗುತ್ತೆ, ರೈಟ್? ನಿಮ್ಮ ಸ್ಪೌಸ್ ಆಗ್ಲಿ, ಹಸ್ಬೆಂಡ್ ವೈಫ್, ನಿಮ್ಗೆ ಪ್ರಮೋಷನ್, ಅವ್ರಿಗೆ ಪ್ರಮೋಷನ್ ಸಿಕ್ಕಿದ್ ನಿಮ್ಗೆ ಯಾಕೆ ಸಿಕ್ಲಿಲ್ಲ, ನಿಮ್ಗೆ ಹೆಂಗ್ ತಾಗತ್ತೆ? ಅದು ಸೇಮ್ ತಾಗತ್ತೆ ಮಕ್ಳಿಗೂ ತಾಗತ್ತೆ, ಅದು ನಿಜ, ರೈಟ್? ಸೊ ನಾವು ಡೇ ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೇವೆ ನಾವು ರೂರಲ್ ಏರಿಯಾದಲ್ಲಿ, ಶಾಲೆಯಲ್ಲಿ ಏನ್ ಮಾಡಿದ್ದೇವೆ ಅಂದ್ರೆ, ಮಕ್ಕಳಲ್ಲಿ ಯಾವ ತರ ಸಂಶೋಧನೆ ಮತ್ತೆ ಓನರ್ಶಿಪ್ ಆಫ್ ಪ್ರಾಬ್ಲಮ್, ನಾಟ್ ಸೊಲ್ಯೂಷನ್, ಪ್ರಾಬ್ಲಮ್ ಯಾರಾದ್ರೂ ಓನರ್ಶಿಪ್ ಮಾಡಿದ್ರೆ ನಾನ್ ಸಾಲ್ವ್ ಮಾಡ್ಬೋದು, ನನ್ ಪ್ರಾಬ್ಲಮ್ ಅಲ್ಲ ಹೇಳಿದ್ರೆ ಅದು ಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಟ್ ಇಸ್ ಮೈ ಪ್ರಾಬ್ಲಮ್, ರೈಟ್? ನಾವೇನ್ ಹೇಳಿದ್ವಿ ಹಳ್ಳಿ ಮಕ್ಕಳಿಗೆಲ್ಲ, ಎಕ್ಸ್ಪೆರಿಮೆಂಟ್ ಮಾಡ್ತೇವೆ, ಮನೆಗೆ ಹೋಗಿ ಬನ್ನಿ, ಮನೆಯಲ್ಲಿ ಒಂದ್ ಪ್ರಾಬ್ಲಮ್ ಅನ್ನ ನಾಳೆ ನೀವು ಶಾಲೆಗೆ ತನ್ನಿ, ಬರ್ತಾನೆ, ಏನೂ ಇರ್ಬೋದು, ಫಸ್ಟ್ ಆಯ್ತಪ್ಪ ಡಿಸ್ಕಸ್ ಮಾಡಿ ಯಾವ ತರ ಇದೆ, ನೆಕ್ಸ್ಟ್ ಇದು ಗಿವ್ ಯು 5 solutions ಕೊಡಿ, ನೀವೇ ಕೊಡಿ, ಯಾವ ಕರೆಕ್ಟ್, ದರ್ ಇಸ್ ನೋ ಕರೆಕ್ಟ್ ಆನ್ಸರ್, ದರ್ ಇಸ್ ನೋ ರಾಂಗ್ ಆನ್ಸರ್, ರೈಟ್? ಅವಾಗ ಏನಾಯ್ತು, ಒಬ್ರು ಬಂದ್ರು, ಸರ್ ನಮ್ಮ ಫಾದರು ಇದು ಮಾಡ್ತಾರೆ ರೇಷ್ಮಿ ಹುಳ, ಸಿಲ್ಕ್ ವಾರ್ಮ್ಸ್, ಏನಾಗತ್ತೆ ಸರಿ ಕರ್ಟಿನ್ ಇಲ್ಲದ್ರೆ ಹಕ್ಕಿ ಬಂದು ಸಿಲ್ಕ್ ವಾರ್ಮ್ಸ್ ಅನ್ನ ತಿನ್ಕೊಂಡು ಹೋಗ್ತಾರೆ, ಪ್ರಾಬ್ಲಮ್ ಇದೆ ನಮ್ಮ ಫಾದರಿಗೆ, ಸೊಲ್ಯೂಷನ್ ನೋಡ್ಕಿನ. ಸಡನ್ಲಿ ಏನಾಗತ್ತೆ, ದಟ್ ಈಸ್ ಮೈ ಪ್ರಾಬ್ಲಮ್, ನಾಟ್ ಮೈ ಫಾದರ್ಸ್ ಪ್ರಾಬ್ಲಮ್ ಅಂತ, ರೈಟ್? ಕೆಲವರು ಹೇಳ್ತಾರೆ ಬರುವಾಗ ರೋಡ್ ಅಲ್ಲಿ ಲೀಕ್ ಇತ್ತು ನೀರು, ಟಿಪಿಕಲ್ ಏನು ಗವರ್ಮೆಂಟ್ ಕೆಲಸ ಮಾಡ್ತಾ ಇಲ್ಲ, ಅದು ರೋಡ್ ಕ್ಲೀನ್, ನೀವು ಗವರ್ಮೆಂಟ್ ಇದ್ದಿದ್ರೆ ಯಾವ ತರ ಸೊಲ್ಯೂಷನ್ ಮಾಡ್ತಿದ್ರಿ? ಸಡನ್ಲಿ ಆ ಪ್ರಾಬ್ಲಮ್ ನಂದ್ ಪ್ರಾಬ್ಲಮ್ ಆಯ್ತು, ಖಂಡಿತ ಖಂಡಿತ, ರೈಟ್? ದಟ್ ಎಕ್ಸ್ಪೆರಿಮೆಂಟ್ ಇಸ್ ಹ್ಯೂಜ್ಲಿ ಸಕ್ಸಸ್ಫುಲ್. ಈಗ 4 ಟೈರ್ ಬಿದ್ದಿದೆ ಸರ್, ಟೈರ್ ಬಿಸಾಕಿ ಹೋಗಿದ್ದಾರೆ ಟ್ರಕ್ ಡ್ರೈವ್, ಅದನ್ನ ನೀವು ಯಾವ ತರ ಯೂಸ್ ಮಾಡ್ಬೋದು ಸರ್? ಎಲ್ಲಾ ಟೈರ್ಸ್ ಅನ್ನ ನಾವು ಆಕ್ಚುಲಿ ಕಟ್ಟಿದ್ರೆ ಶಾಲೆಯಲ್ಲಿ ಇಟ್ ಕ್ಯಾನ್ ಬಿಕಮ್ ಗುಡ್ ಬೆಂಚಸ್ ಆರ್ ಗುಡ್ ಚೇರ್ಸ್. ಹೌದು, ರೂರಲ್ ಹುಡುಗರದ್ದು ಸೊಲ್ಯೂಷನ್ ಇದು, ದಟ್ ಮೀನ್ಸ್ ಪೊಟೆನ್ಶಿಯಲ್ ಇದೆ. ಸೊ ನಾವು ಅದೇ ಹೇಳೋದು, ಯಾವ ತರ ಎಜುಕೇಶನ್ ಸಿಸ್ಟಮ್ ಅನ್ನ, ಟೀಚರ್ಸ್ ಗೂ ಹೇಳ್ತೇನೆ, ಎಜುಕೇಶನ್ ಸಿಸ್ಟಮ್ ಅನ್ನ ನೀವು ಮ್ಯಾಥ್ಸ್ ಕಲಿಸ್ತೀರಾ, ಇಕ್ವೇಶನ್ ಕಲಿಸ್ತೀರಾ, ಎರಡು ಎಕ್ಸಾಂಪಲ್ ಹೇಳಿ ಆ ಇಕ್ವೇಶನ್ ಡೇ ಟು ಡೇ ಪ್ರಾಬ್ಲಮ್ ಒಟ್ಟಿಗೆ ಯಾವ ತರ ಕನೆಕ್ಟ್ ಇದೆ, ಸಡನ್ಲಿ ಯು ವಿಲ್ ಚೇಂಜ್. ಯೆಸ್, ಅದರ್ವೈಸ್ ವಿ ಬಿಕಮ್ ಜೆರಾಕ್ಸ್ ಮೆಷಿನ್ ನಾವು ಕ್ರಿಯೇಟ್ ಮಾಡಿದ್ದೇವೆ ಎಲ್ಲಾ ಮಕ್ಕಳನ್ನು.
ನಿಜ ಸರ್. ನಿಮ್ಮ ಸೆಲ್ಕೊ ಸಂಸ್ಥೆ ಬಗ್ಗೆ ಅಂದ್ರೆ ನೀವು ಆವಿಷ್ಕಾರ ಮಾಡಿದ್ದ ಕೆಲಸ ಎಲ್ಲವನ್ನೂ ಮಾಡೋದಕ್ಕೆ ಆ ಸಂಸ್ಥೆ ಮುಖಾಂತರ ಕೆಲಸ ಮಾಡ್ತೀವಿ. ಆಗ್ಲೇ ನಾವು ಮಾತಾಡ್ತಾ ಈ ಡಿಗ್ರಿ ಹೋಲ್ಡರ್ಸ್ ಈ ಏನೋ ಒಂದು ಇನ್ವೆನ್ಷನ್ ಮಾಡಿದಾಗ ಯಾವ ಡಿಗ್ರಿ ಇದೆ ಅಂತ ಕೇಳುವಂತ ಮಾತು ನೀವು ಹೇಳಿದ್ರಿ. ಸೆಲ್ಕೊ ಏನಾದ್ರೂ ಇದಕ್ಕೋಸ್ಕರ ಏನಾದ್ರೂ ಪ್ಲಾನ್ಸ್ ಇಟ್ಕೊಂಡಿದ್ಯಾ? ಅಂದ್ರೆ ಯಾರು ಅವ್ನು ಡಿಗ್ರಿ ಮಾಡಿರ್ತಾನೋ ಬಿಟ್ಟಿರ್ತಾನೋ, ಒಬ್ಬ ನಿಜವಾದಂತ ಸಾಧನೆ ಮಾಡಿದಂತ ಆವಿಷ್ಕಾರ ಮಾಡಿದಂತ ವ್ಯಕ್ತಿಗೆ ನಾವೊಂದು ಮಾನ್ಯತೆ ಕೊಡೋಣ, ಅಥವಾ ನಮ್ಮ ಸೆಲ್ಕೊ ಕಡೆಯಿಂದ ಒಂದು ಸರ್ಟಿಫಿಕೇಶನ್ ಕೊಟ್ಬಿಟ್ಟು ಅವರಿಗೊಂದು ಮುಖ್ಯ ವಾಹಿನಿಗೆ ಕರ್ಕೊಂಡು ಬರುವಂತ ಕೆಲಸ ಮಾಡೋ, ಏನಾದ್ರೂ ಅಂತ ಆಲೋಚನೆ ಇದೆಯಾ? ಹೌದು ಅಂದ್ರೆ ಅಲ್ಲ, ಮೊದಲಿಂದ ನಾವು 10 ವರ್ಷ ಹಿಂದೆ ನಾವು ಸೆಲ್ಕೊ ಫೌಂಡೇಶನ್ ಅಂತ ಒಂದು ಕ್ರಿಯೇಟ್ ಮಾಡಿದ್ದೇವೆ. ಅದೇನಂದ್ರೆ ನಾವು ನಾರ್ಮಲಿ ರೆಸ್ಯೂಮೇಸ್ ತಕೊಳ್ಳೋದಿಲ್ಲ, ರೆಸ್ಯೂಮೇಸ್ ನಾನೇನು ಬರೀಬಾರ್ದು, ರೈಟ್? ಹೌದು, ನನ್ನ ಫ್ರೆಂಡ್ಸ್ ಬರ್ದ್ಬಾರ್ದು, ನಾನು ಇದು ಡಿಗ್ರಿ ಮಾಡಿದೆ, ಆ ಕೆಲಸ ಮಾಡಿದೆ, ಈಗ ನಾನು ಚೆಕ್ ಮಾಡ್ಲಿಕ್ಕೆ ಎಲ್ಲ ಆಗಲ್ಲ. ನಾವು ಒಂದು ನಮ್ದೇ ನಿಮ್ಮ ಹತ್ರ ಪ್ಯಾಷನ್ ಇದೆಯಾ, ಕಾಮನ್ ಸೆನ್ಸ್ ಎರಡೇ ಬೇಕು ನಮ್ಗೆ, ಅಷ್ಟೇ, ಪೇಷನ್ಸ್ ಅಂಡ್ ಕಾಮನ್ ಸೆನ್ಸ್, ಅದು ಸಾಕು ನಮ್ಗೆ. ಅದಾದ್ಮೇಲೆ ನಾವು ಏನಾದ್ರೂ ಮಾಡ್ಬೋದು. ಏನ್ ಹೇಳ್ತೇವೆ ಅಂದ್ರೆ, ಆಯ್ತಪ್ಪ ಐಡಿಯಾ ಹೇಳು, ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ ಒರಿಯ ಆಗ್ಲಿ ಮಣಿಪುರಿ ಖಾಸಿ ಆಗ್ಲಿ ಏನ್ ಲ್ಯಾಂಗ್ವೇಜ್ ಅಲ್ಲಿ ನೀವು ಬರೀ, ವಾಟ್ ಇಸ್ ಯುವರ್ ಐಡಿಯಾ, ರೈಟ್? ಫಸ್ಟ್ ಐಡಿಯಾಕ್ಕೋಸ್ಕರ ಕೆಲವರು ಐಡಿಯಾ ಸಾಲ್ವ್ ಮಾಡಿ ಬರ್ತಾರೆ, ಅವರಿಗೆ ಸ್ವಲ್ಪ ಟೆಕ್ನಿಕಲ್ ಹೆಲ್ಪ್ ಬೇಕಾಗತ್ತೆ. ಅವ್ರು ನಾವು ಬೇರೆ ಯೂನಿವರ್ಸಿಟೀಸ್ ನಮ್ಮ ಆಫೀಸ್ ಅಲ್ಲಿ ಕನೆಕ್ಟ್ ಮಾಡಿ ನಾವು ಅದನ್ನ, ಈಗ ಕೆಲವೊಬ್ಬ ಬಂದಿದ್ದ ಮಂಕಿ ರಿಪೆಲ್ಲರ್ ಅಂತ, ಅಂದ್ರೆ ಸುಮಾರು ಕಡೆ ಮಂಕೀಸ್ ಇಂದ ಇದು ಬರುತ್ತೆ, ರೈಟ್? ಕ್ರಾಪ್ ಫೇಲ್ಯೂರ್, ಅದ್ರ ಜನ ಶೂಟ್ ಮಾಡಿ ಅನ್ನೆಸೆಸರಿ ಮಂಕೀಸ್ ಅನ್ ಕಿಲ್ ಮಾಡ್ತೇವೆ, ರೈಟ್? ನಾವು ಅವ್ರ ಕಡೆಗೆ ಹೋಗಿದ್ದೇವೆ, ಮಂಕೀಸ್ ಕಡೆಗೆ, ಲೈಕ್ ನಾವು ಮಂಕೀಸ್ ಬಂದ್ಬಿಟ್ರು ಅದಕ್ಕಲ್ಲ, ಅದು ತಪ್ಪು. ಈಗ ಹ್ಯೂಮನ್ಲಿ ಯಾವ ತರ ಮಂಕೀಸ್ ಅನ್ನು ನಾವು, ಅವ್ರು ಏನ್ ಮಾಡಿದ್ದಾರೆ, ಒಂದು ರಿಪೆಲ್ಲರ್ ಕ್ರಿಯೇಟ್ ಮಾಡಿದ್ದಾರೆ. ರಿಪೆಲ್ಲರ್ ಅಂದ್ರೆ ಅದು ಫ್ರೀಕ್ವೆನ್ಸಿ ಅದು ಜನರೇಟ್ ಮಾಡುತ್ತೆ ಸೋಲಾರ್ ಪವರ್ ಇಂದ, ಮಂಕೀಸ್ ಓಡ ಹೋಗ್ತಾರೆ. ಇನ್ನು ಮಂಕೀಸ್ ಹತ್ರ ಬಂದ್ರೆ ಅದು ಸ್ಪ್ರೇ ಮಾಡುತ್ತೆ ವಿತ್ ಫಿಶ್ ಸ್ಮೆಲ್, ಮಂಕೀಸ್ ಡೋಂಟ್ ಲೈಕ್ ಫಿಶ್ ಸ್ಮೆಲ್, ಸ್ಪ್ರೇ ಮಾಡುತ್ತೆ, ರೈಟ್? ನಾವೇನ್ ಮಾಡ್ತೇವೆ ಅವರನ್ನ, ಆಯ್ತಪ್ಪ ನೀವು ಮಾಡಿದೀರ, ಅದೇ ನಿಂಗೆ ಒಂದು ಒಂದು ಸಿಕ್ಸ್ ಇಯರಿಗೆ ಸ್ಯಾಲರಿ ಬೇಕು, ಬಿಕಾಸ್ ಈ ಇನ್ವೆನ್ಷನ್ ಮಾಡುವಾಗ ಬೇರೆ ವಿಚಾರ ನೀನ್ ನೋಡಬಾರ್ದು. ಸೊ 1 ಇಯರ್ ಸ್ಯಾಲರಿ, ನಾವು ಇನ್ನೋವೇಟರ್ ಇನ್ ರೆಸಿಡೆನ್ಸ್ ಅಂತ ಹೇಳ್ತೇವೆ, ನಮ್ಮ ಇದರಲ್ಲೇ ಇರ್ಲಿ, ಇನ್ನೋವೇಟ್ ಮಾಡ್ಲಿ. ಫೈನಲ್ ಅಲ್ಲಿ ಇದು ಸರ್ಟಿಫಿಕೇಟ್ ಅಲ್ಲ ಸರ್, ನಾವೇನ್ ಮಾಡ್ತೇವೆ, ಆಯ್ತಪ್ಪ ನಿಂಗೆ ಈಗ ನೆಕ್ಸ್ಟ್ 3 ಇಯರ್ಸ್ ಗೆ ಯಾವ ತರ ನೀನ್ ಇದನ್ನ ಮುಂದೆ ತಕೊಂಡು ಹೋಗ್ತೀರಾ, ಬ್ಯಾಂಕ್ ಲೋನ್ ಬೇಕಾ, ಇಕ್ವಿಟಿ ಬೇಕಾ, ಬೇರೆ ಹೆಲ್ಪ್ ಬೇಕಾ, ಇದರಿಂದ ನೀವು ಬೇರೆ ಸಂಶೋಧನೆ ಮಾಡ್ತೀರಾ. ಸೊ ಎವ್ರಿಥಿಂಗ್ ವಿ ಟೇಕ್ ಎಂಡ್ ಟು ಎಂಡ್, ಬಟ್ ಅದು ಡಿಗ್ರೀಸ್ ನೋಡುದಿಲ್ಲ ಸರ್, ಕಾಮನ್ ಸೆನ್ಸ್ ಇದೆಯಾ, ಪ್ಯಾಷನ್ ಇದೆಯಾ. ವೆರಿ ನೈಸ್, ವೆರಿ ನೈಸ್. ಯಾಕಂದ್ರೆ ಇವತ್ತು ನೋಡ್ತಾ ಇರೋಂತ ಎಷ್ಟೋ ಜನಕ್ಕೆ ಇದು ಸ್ಫೂರ್ತಿ ಆಗ್ಬೇಕು ಸರ್. ನೀವೇ ಹೇಳದಂಗೆ ರೈತರಿಗೆ ಎಲ್ಲಿರತ್ತೆ ಸರ್ಟಿಫಿಕೇಶನ್, ಇಲ್ಲ. ಬಟ್ ಆದ್ರೆ ಎಷ್ಟು ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡಿರ್ತಾರೆ, ಅವರು ಹೊಸ ಪದ್ಧತಿಗಳನ್ನ ತಂದಿರ್ತಾರೆ. ಆತರ ಎಲ್ಲೋ ಅಂದ್ರೆ ಯುವ ಪೀಳಿಗೆ ನಾವು ಓದೋ ಅಂತ ಸಂದರ್ಭದಲ್ಲಿ ಯಾವ್ದೋ ಮನೆ ಪ್ರಾಬ್ಲಮ್ ಇಂದ ಅವ್ರು ಫೇಲ್ ಆಗಿರ್ಬೋದು, ಅದ್ರ ಮುಂದೆ ಓದಕ್ಕೆ ಆಗಿರಲ್ಲ, ಬಟ್ ಅವ್ರ ತಲೆ ಒಳಗಡೆ ಏನೇನೋ ಇರುತ್ತೆ, ನಾನು ಅದನ್ನ ಮಾಡ್ಬೇಕು ಇದನ್ ಮಾಡ್ಬೇಕು ಅಂತ. ಅಂಥವ್ರಿಗೆ ನೀವು ದಾರಿ ದೀಪ. ನಾನು ಅದಕ್ಕೆ ಸರ್ಟಿಫಿಕೇಶನ್ ಅಂತ ಕೇಳಿದೆ, ಬಟ್ ಇಟ್ ಇಸ್ ನಾಟ್ ಸರ್ಟಿಫಿಕೇಟ್, ಬಟ್ ನಿಮ್ಮ ಸೆಲ್ಕೊ ಫೌಂಡೇಶನ್ ಅದು ಕೊಡ್ತಾ ಇದೆ. ಈಗ ಸ್ಪೆಷಲಿ ನಾನು ಯೂನಿವರ್ಸಿಟೀಸ್, ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಆಗ್ಲಿ, ಬೇರೆ ಯೂನಿವರ್ಸಿಟೀಸ್ ಕರ್ನಾಟಕದಲ್ಲಿದೆ, ನಾವು ಪೇಪರ್ ಎಷ್ಟು ಪಬ್ಲಿಷ್ ಮಾಡಿದೀರಾ, ಎಷ್ಟು ನೀವು ಫಾರಿನ್ ಯೂನಿವರ್ಸಿಟಿ ಪ್ರೆಸೆಂಟ್ ಮಾಡಿದೀರಾ, ಅದು ಬಿಟ್ಬಿಡಿ, ರೈಟ್? ನೀವು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್, ನೀವು ಗೌರ್ಮೆಂಟ್ ದುಡ್ಡು ತಂದಿದ್ದೀರಾ, ಯುವರ್ ಮೇನ್ ಇಂಪಾರ್ಟೆನ್ಸ್ ಇಸ್ ರೂರಲ್ ಏರಿಯಾಸ್ ಅಲ್ಲಿ ಯಾವ ತರ ಇನ್ನೋವೇಶನ್ ಅನ್ನ ನೀವು ಪ್ರಮೋಟ್ ಮಾಡುವ, ಸ್ಪೆಷಲಿ ಫ್ರಮ್ ರೂರಲ್ ಹೌಸ್ ಹೋಲ್ಡ್ಸ್. ಸೊ ಕ್ಲಾಸ್ ಮಾಡುವಾಗ ನಾನು ಹೇಳೋದು ಪ್ರೊಫೆಸರ್ಸ್ ರಿಕ್ವೆಸ್ಟ್ ಮಾಡ್, 50% ನೀವು ಕ್ಲಾಸ್ ತಕೊಳ್ಳಿ, 50% ಕ್ಲಾಸ್ ಫೀಲ್ಡ್ ಅಲ್ಲಿ. ಯಾಕೆ ನಮ್ ಕ್ಲಾಸ್ ಅಲ್ಲಿ ನಾವು ಎಕ್ಸ್ಪರ್ಟ್ಸ್ ಕರಿತೇವಲ್ಲ, ನಾವು ರೈತರಿಗೆ ಯಾಕೆ ಕರೆಯುವುದಿಲ್ಲ ಕ್ಲಾಸ್ ಕೊಡ್ಲಿಕ್ಕೆ? ಅವ್ರೇನು ಡಿಗ್ರಿ ಇಲ್ವಲ್ಲ, ಬರ್ಲಿ ಅವರು. ಎವ್ರಿ ಸಾಟರ್ಡೇ ಶುಗರ್ ಕೇನ್ ರೈತ ಬರ್ತಾನೆ, ಪ್ಯಾಡಿ ರೈತ ಬರ್ತಾನೆ, ಇದಾಗೈತೆ ನೀರ್ ಹಿಂಗ್, ಯಾಕೆ ಕರೆಯುವುದಿಲ್ಲ ನಾವು? ಕರೆಕ್ಟ್. ನಾವು ಅವ್ರನ್ನ ಡಿಗ್ರಿ ಹಿಂದೆ ಇಟ್ಕೊಂಡು ನೋಡ್ತೀವಿ. ಅದಕ್ಕೆ ಐ ಟಿ ಅಲ್ಲಿ ನಾವು ಐ ಎಂ ಆಗ್ಲಿ ಐ ಟಿ ಇರುವಾಗ ನಾವು ಯಾವ ಯಾರಿಗೆ ಕರಿತೇವೆ? ಐ ಟಿ ಎಕ್ಸ್ಪರ್ಟಿಗೆ ಕರಿತೇವಲ್ಲ, ಅವ್ರು ಐ ಟಿ ಅಲ್ಲಿ ಕೆಲಸ ಮಾಡಿದಾರ 30 ವರ್ಷ. ಅಗ್ರಿಕಲ್ಚರ್ ಅಲ್ಲಿ ಯಾಕೆ ಕರೆಯುವುದಿಲ್ಲ ನಾವು? ಹೌದು, ಕರೆಕ್ಟ್ ಹೇಳ್ತಾ ಇದೀರ ಪ್ರಶ್ನೆ. ನಿಜ ಸರ್, ಅದೇ ಆ ದೃಷ್ಟಿಕೋನ ಯಾರು ನೋಡೋದೇ. ಅದು ಚೇಂಜ್ ಆದ್ರೆ ನೋಡಿ, ಇನ್ನೋವೇಶನ್ಸ್ ಎಸ್ ಬರುತ್ತೆ. ಸಡನ್ಲಿ ಸ್ಟೂಡೆಂಟ್ಸ್ ಗೆ ಆಯ್ತಪ್ಪ ಇವನಿದ್ ನೀರಿದ ಪ್ರಾಬ್ಲಮ್ ಉಂಟು, ನೀವು ಗುಲ್ಬರ್ಗಿಂದ ಬಂದಿದೆಯಲ್ಲ, ನಂದು ಹಾರ್ಡ್ ವಾಟರ್ ಇದೆ, ನೀರ್ ಸರಿಯಾಗಿ ಕುಡಿಲಿಕ್ಕೆ ಸರಿ ಬರ್ತಾ ಇಲ್ಲ. ಅವರದ್ದು 1 ಗಂಟೆ ಲೆಕ್ಚರ್, ನಮ್ಗೆ 10 ಪ್ರಾಬ್ಲಮ್ ಗೆ ಇನ್ನೋವೇಶನ್ ಬರುತ್ತೆ, ರೈಟ್? ಸೊ ಸೇಮ್ ಥಿಂಗ್ ಈ ಬ್ಲಾಕ್ ಸ್ಮಿತ್ ಆಗ್ಲಿ ಸಿಲ್ಕ್ ವೇವ್, ಅವರೆಲ್ಲ ನಮ್ ಬಂದು ನಮ್ಗೆ ಕ್ಲಾಸ್ ತೆಗಿಬೇಕು.
ಸರ್ ಬಹಳ ಒಳ್ಳೆ ಮಾತು ಹೇಳಿದ್ರಿ. ಇದು ನೀವು ಹೇಳ್ತಿದ್ದ ಹಾಗೇನೆ ನನ್ನ ಮನಸ್ಸಿಗೆ ಒಂದು ಮಾತು ಹೊಳಿತಿದೆ. ನಮ್ಮ ಭಾರತದಲ್ಲಿ ನಾವು 21ನೇ ಶತಮಾನದಲ್ಲಿ ಇದ್ದೀವಿ, ಅಂತ್ಯದಲ್ಲಿದ್ದೀವಿ, ಇಷ್ಟೊಂದು ಎಲ್ಲ ಹೊಸ ಹೊಸ ಅನ್ವೇಷಣೆಗಳು ನಡೀತಾ ಇದ್ರು ಕೂಡ ಇವತ್ತು ಒಂದು ಟಿಪಿಕಲ್ ಮೆಂಟಾಲಿಟಿ ನಮ್ದು ಹೋಗಿಲ್ಲ. ಈಗ ಒಬ್ಬ SSLC ಫೇಲ್ ಆದ ಅಥವಾ PUC ಫೇಲ್ ಆದ ಅಥವಾ ಬದುಕಿನಲ್ಲಿ ಬೇರೆ ಮಾರ್ಗದಲ್ಲಿ ಓದಿ ಅವನು ಮುಂದೆ ಬರೆದಿದ್ರೆ ಅವನಿಗೊಂದೇನೋ ಒಂದು ಅಂಗಡಿ ಹಾಕೊಟ್ಬಿಡೋದು, ಏ ನೀನ್ ಬದುಕ್ ಮಾಡ್ಬೇಕಪ್ಪ, ಏನಾದ್ರು ಮಾಡ್ಬೇಕು, ನಾಳೆ ಮದ್ವೆ ಆಗೋನು, ಮದ್ವೆ ಆಗೋಳು ಅಂತೇಳಿ ಅವ್ರಿಗೆ ಏನೋ ಒಂದು ಶಾರ್ಟ್ ಟರ್ಮ್ ಏನೋ ಒಂದು ಹಾಕೊಟ್ಟು ಅವ್ರ ಒಟ್ಟಿನಲ್ಲಿ ಏನೋ ಒಂದು ಲೈಫ್ ತೆಗೆದಿರ್ಬೇಕು, ಒಟ್ಟಿನಲ್ಲಿ ಮಂತ್ಲಿ ಒಂದಿಷ್ಟು ಬರ್ತಿರ್ಬೇಕು, ಅವ್ರು ಬದುಕ್ತಿರ್ಬೇಕು. ಈ ರೀತಿ ಮೆಂಟಾಲಿಟಿ ನಮ್ದೆಲ್ಲ ಕಡಿಮೆ ಆಗೋದು ಯಾವಾಗ ಸರ್? ಹೊಸ ಹೊಸದನ್ನ ನಾವು ಕಲಿಯೋದು ಯಾವಾಗ? ಹೊಸ ಹೊಸ ಆವಿಷ್ಕಾರಗಳು ಆಗೋದು ಯಾವಾಗ? ಒಂದ್ ಜನರೇಷನ್ ಚೇಂಜ್ ಆಗ್ಬಹುದು. ಆಕ್ಚುಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನ ನಾವ್ ಏನ್ ಹೇಳ್ತೀವಿ, ಇನ್ಕ್ಲೂಸಿವ್ ಅಂದ್ರೆ ಈಗ ಏನಾಗತ್ತೆ, ನಾವು ಕ್ಲಾಸ್ ಅಲ್ಲೇ ಭೇದ ಭಾವ ಮಾಡ್ತೇವೆ, ರಿಚ್ ಮತ್ತೆ ಪುವರ್ ಇದು ಭೇದ ಭಾವ ಮಾಡ್ತೇವೆ. ಪ್ಲಸ್ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕೆ ಆಗುದಿಲ್ಲ, ಬಟ್ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೇವೆ ಅಂದ್ರೆ ನಾವು ಇಂಟೆಲೆಕ್ಚುಯಲ್ ಪಾವರ್ಟಿ ಮತ್ತೆ ಫೈನಾನ್ಶಿಯಲ್ ಪಾವರ್ಟಿ ಅನ್ನ ಕನ್ಫ್ಯೂಸ್ ಮಾಡ್ತೇವೆ. ಅಂದ್ರೆ ಬಡತನ ಯಾರಿಗೆ, ಅವರಿಗೆ ಇಂಟೆಲೆಕ್ಚುಲಿ ಸ್ಮಾರ್ಟ್ ಇಲ್ಲ ಅಂತ ಹೇಳ್ತೇವೆ, ರೈಟ್? ಇಟ್ಸ್ ಆಕ್ಚುಲಿ ಆಪೋಸಿಟ್, ರೈಟ್? ಬಿಕಾಸ್ ನಾಳೆ ನಾವೀಗ ಮೆಕ್ಯಾನಿಕಲ್ ಇಂಜಿನಿಯರ್ ತರ್ತೇವೆ, ಐ ಆಮ್ ಎ ಮೆಕ್ಯಾನಿಕಲ್ ಇಂಜಿನಿಯರ್, ರೈಟ್? ಅವನಿಗೆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇಲ್ಲ ಸರ್, ನಾನು ಮೆಕ್ಯಾನಿಕಲ್ ಇಂಜಿನಿಯರ್, ರೈಟ್? ಐ ಕೆನಾಟ್ ಸಾಲ್ವ್ ಇಟ್ ಅಂತ ಹೇಳ್ತೇವೆ. ಈ ಸ್ಟ್ರೀಟ್ ವೆಂಡರ್ ಅವ್ರು ಇರ್ತಾರಲ್ಲ, ನಮ್ ಟೊಮೆಟೊ ಯಾರೆಲ್ಲ ಮಾರ್ತಾರೆ, ಬೈ ಚಾನ್ಸ್ ನಾಳೆ ಟೊಮೆಟೊ ಬರಲಿಲ್ಲ, ಅವ್ರಿಗೆ ಹೇಳಕ್ಕಾಗತ್ತ ನಾನ್ ಟೊಮೆಟೊ ಮಾರುವ ಎಕ್ಸ್ಪರ್ಟ್ ಮಾತ್ರ, ನಾಳೆ ಬೇರೆ ಬದನೆಕಾಯಿ ಮಾರ್ಲಿಕ್ಕೆ ಆಗುದಿಲ್ಲ ಅಂತ ಮಾರ್ತಾರಲ್ಲ. ಮಲ್ಟಿ ಟಾಸ್ಕಿಂಗ್ ನಾವು ಇಂಗ್ಲಿಷ್ ಅಲ್ಲಿ ಯೂಸ್ ಮಾಡ್ತೇವೆ, ದೇ ಆರ್ ಆಲ್ರೆಡಿ ಮಲ್ಟಿ ಟಾಸ್ಕಿಂಗ್, ರೈಟ್? ಅಂಡ್ ನಾವು ಆಕ್ಚುಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಸಮಟೈಮ್ಸ್ ನಮ್ಮನ್ನ ಆಸ್ ವಿ ಗೆಟ್ ಮೋರ್ ಎಜುಕೇಟೆಡ್, ಅಂದ್ರೆ ನಾವು ಬ್ಯಾಚುಲರ್ಸ್ ಆಗ್ಲಿ PhD ಆಗ್ಲಿ, ನಾವು ಜಾಸ್ತಿ ಸಣ್ಣ ವಿಚಾರದಲ್ಲಿ ನಾವು ಬಿಕಾಸ್ ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್ ಅಂತ ಆಗಿ ಬಿಡ್ತೇವೆ, ವಿ ಲೂಸ್ ದ ಹೋಲ್, ಅಂದ್ರೆ ಎಲ್ಲ ವಿಷನ್ ಅನ್ನ ನಾವು ಕಲ್ತ್ ಬಿಡ್ತೇವೆ. ಅದೇ ಎಷ್ಟು ಒಳ್ಳೆ ಮಾತು ಹೇಳಿದ್ರು ಸರ್, ಅಂದ್ರೆ ಹಳ್ಳಿಗಳಲ್ಲಿ ಸರ್ ಡಾಕ್ಟರ್ಸ್ ಇರ್ತಾರೆ, ಎಷ್ಟೋ ವರ್ಷದ ಹಳೆ ಡಾಕ್ಟರ್ಸ್ ಅವರು, ನೀವ್ ಏನ್ ಕಾಯಿಲೆ ತಗೊಂಡ್ ಹೋದ್ರು ಕೂಡ ಅವರು ಅದಕ್ಕೊಂದು ಟ್ರೀಟ್ಮೆಂಟ್ ಕೊಟ್ಟೆ ಕೊಡ್ತಾರೆ, ನೀವು ಹುಷಾರು ಆಗ್ತೀರಾ. ಆದ್ರೆ ನೀವು ಪಟ್ಟಣಕ್ಕೆ ಬಂದ್ರೆ ಕಣ್ಣಿಗೊಬ್ಬ ಡಾಕ್ಟರ್, ಮೂಗಿಗೊಬ್ಬ ಡಾಕ್ಟರ್. ಸ್ಪೆಷಾಲಿಟಿನ ತಪ್ಪು ಅಂತ ಹೇಳೋದಿಲ್ಲ ಸರ್, ಸ್ಪೆಷಾಲಿಟಿ ತಪ್ಪು ಅಂತ ಖಂಡಿತವಾಗ್ಲೂ ಹೇಳೋದಿಲ್ಲ, ಆದ್ರೆ ಜನರಲ್ಲಿ ಕೂಡ ಆ ಮನುಷ್ಯನಿಗೆ ಗೊತ್ತಿರ್ಬೇಕು. ನೀವು ಹೇಳಿದಂಗೆ ಕಾಮನ್ ಸೆನ್ಸ್ ಬಹಳ ಮುಖ್ಯ ಸರ್. ಸುಂದರವಾದಂತ ಮಾತು ಸರ್. ನಿಮ್ಮ ಕೆಲಸಗಳಲ್ಲಿ ಎಷ್ಟೊಂದು ಯಶೋಗಾಥೆಗಳಿದೆ, ಬಹುಶಃ ನಾವು ಇಡೀ ದಿನ ಮಾತಾಡಿದ್ರು ಅದು ಮುಗಿಯೋದೇ ಇಲ್ಲ. ಕೆಲವು ನಾವು ಸಾಮಾನ್ಯವಾಗಿ ಬಡತನ ರೇಖೆಗಿಂತ ಕಡಿಮೆ ಇರೋರ ಬಗ್ಗೆ ನೀವು ಆಲೋಚನೆ ಮಾಡಿದ್ದೀರಾ, ಅದರ ಜೊತೆಗೆ ಈ ಅಂಗವೈಕಲ್ಯ ಇರೋದು ಅದು ಇನ್ನೊಂಥರ ಸಮಸ್ಯೆ ಇರುತ್ತೆ. ಅಂಥವರು ಕೂಡ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ತುಂಬಾ ಜನ ಅವರಿಗೆ ಸಹಾಯ ಮಾಡಕ್ ಮುಂದೆ ಬರಲ್ಲ. ಆದ್ರೆ ಹರೀಶ್ ಹಂದೆಯವರು ಹಂದೆನ ಹಂಡೆ ಮಾಡಿದ್ರೆ ಹಂಡೆ ಅಂದ್ರೆ ಇಟ್ಸ್ ಎ ಹ್ಯೂಜ್ ಅಂತ. ಸೊ ಅಂತ ದೊಡ್ಡ ಸಹಾಯ ಹಸ್ತ ಚಾಚ್ತೀರಾ ನೀವು, ಸೊ ಅಂತ ಯಶೋಗಾಥೆ ಬಗ್ಗೆ ಹೇಳಿ ಸರ್. ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸ್ಲಮ್ಸ್ ಅಲ್ಲಿ ಒಬ್ಬ ಶಂಕರ್ ಅಂತ ಒಬ್ಬ, ಎರಡು ಕಾಲ್ ಪೋಲಿಯೋ ಇಂದ ಎಫೆಕ್ಟ್ ಆಗಿದ್ದು, ವರ್ಷ ಹುಟ್ಟುವಾಗ್ಲೇ ಪ್ರಾಬ್ಲಮ್ ಆಗಿತ್ತು. ಅವರು ನಾವು ಫಸ್ಟ್ ನಮ್ಮ ಕೊಲೀಗ್ ಗುರುಪ್ರಕಾಶ್ ಅವರು ಮೀಟ್ ಮಾಡುವಾಗ ಅವರು ಸಣ್ಣ ಸಣ್ಣ ಪುಟ್ಟಿ ಸೆಲ್ ಫೋನ್ ರಿಪೇರ್ ಮಾಡ್ತಿದ್ರು ಸ್ಲಮಲ್ ಏರಿಯಾ. ಬಟ್ ನಿಮ್ಗೆ ಗೊತ್ತಲ್ಲ ನಮ್ಮ ಅಂದ್ರೆ ಟೆರೇನ್ ಎಷ್ಟು ಇರುತ್ತೆ, ಯಾವ ತರ ಹೋಗ್ತಾರೆ, ಡಿಫಿಕಲ್ಟಿ ಅಲ್ಲಿ ಫ್ಯೂಚರ್ ನೋಡ್ತಿರ್ಲಿಲ್ಲ. ಅಪ್ಪ ಅಮ್ಮನಿಗೆ ಈ ಹುಡುಗನ್ನ ಏನ್ ಮಾಡ್ಬೇಕು ಫ್ಯೂಚರ್ ಅಲ್ಲಿ. ಬಟ್ ಅವನ್ ಒಳಗೆ ಒಂದು ಆಂಟರ್ಪ್ರನರಿಯಲ್ ಸ್ಪಿರಿಟ್ ಅಂತ, ನಾನ್ ಏನಾದ್ರೂ ನಂದ್ ಕಾಲಲ್ಲಿ ಮಾತ್ರ ನಿಂತ್ಕೊಂಡು ಕೆಲಸ ಮಾಡ್ಬೋದು. ನಾವೇನ್ ಮಾಡಿದ್ದೇವೆ, ಅವರು ಗುರುಪ್ರಕಾಶ್ ಅವರು ಏನ್ ಮಾಡಿದ್ರು, ಶಂಕರ್ ಒಟ್ಟಿಗೆ ಕೆಲಸ ಮಾಡಿ ಲೋಕಲ್ ಒಂದು ಬ್ಯಾಂಕ್, ಚೈತನ್ಯ ಬ್ಯಾಂಕ್ ಅಂತ, ಲೋನ್ ಕೊಡ್ಸಿದ್ರು. ಲೋನ್ ಕೊಡ್ಸಿ ಏನ್ ಮಾಡಿದ್ರು, ಅವರದ್ದು ಮನೆ ಮೇಲೆ ಸ್ಲಮ್ ಏರಿಯಾದಲ್ಲಿ ಹಟ್ ಟೈಪ್ ಸೋಲಾರ್ ಪ್ಯಾನಲ್, ನಾಲ್ಕೈದು ಸೋಲಾರ್ ಪ್ಯಾನಲ್ ಹಾಕಿ 30 ಬ್ಯಾಟ್ರಿ ಚಾರ್ಜ್ ಮಾಡ್ತಿದ್ರು, ಸಣ್ಣ ಬ್ಯಾಟ್ರಿ. ಹತ್ರದಲ್ಲಿ 30 ಮನೆ ಇತ್ತು. ಸೊ ದಿವಸ ಅವರು 10 ರೂಪಾಯಿಗೆ ರೆಂಟ್ ಮಾಡ್ರು 10 ಬ್ಯಾಟ್ರೀಸ್, ರೈಟ್? ಪರ್ ಬ್ಯಾಟ್ರಿ ಅವರಿಗೆ ಲೋನ್ ಅಮೌಂಟ್ 6 ರೂಪಾಯಿ ಇತ್ತು, ಅವರದ್ದು ಪ್ರಾಫಿಟ್ 4 ರೂಪಾಯಿ ಆಯ್ತು. ಸೊ 120 ರೂಪಾಯಿ ಪರ್ ಡೇ ಇದಾಯ್ತು, ರೈಟ್? ಯೂಸ್ ಅರ್ನಿಂಗ್. ಅದರಿಂದ ಮತ್ತೆ ನೆಕ್ಸ್ಟ್ ಏನ್ ಮಾಡಿದ್ರು, ನಾನು ಸೆಲ್ ಫೋನ್ ಯಾವ ತರ ರಿಪೇರ್ ಮಾಡ್ಬೋದು ಅಂತ, ರೈಟ್? ನೆಕ್ಸ್ಟ್ ಏನ್ ಮಾಡಿದ್ರು, ಲ್ಯಾಪ್ಟಾಪ್ ಲೋನ್ ತಕೊಂಡು ಯಾವ ತರ ನಾನು ಮ್ಯೂಸಿಕ್ ಮತ್ತೆ ವಿಡಿಯೋಸ್ ಡೌನ್ಲೋಡ್ ಮಾಡಿ ಜನರದ ಸೆಲ್ ಫೋನ್ ಅಲ್ಲಿ ಅಪ್ಲೋಡ್ ಮಾಡ್ಬೋದು 10 ರೂಪಾಯಿ, ರೈಟ್? ನಾವು ಏನ್ ಮಾಡಿದ್ರೆ, ಈಗ ಏನ್ ಮಾಡಿದ್ದೇನೆ, ಅಷ್ಟು ಅದೆಲ್ಲ ಮಾಡಿ ಲಾ ಕಾಲೇಜ್ ಅಲ್ಲಿ ಹೋಗಿ ಲಾ ಓದ್ಕೊಂಡು ಆ ದುಡ್ಡಿಂದ ಸ್ವಂತದ್ದು ಒಂದ್ ಜಮೀನ ತಕೊಂಡಿದ್ದಾನೆ. ಅಲ್ಲ ಅವನ್ ಏನಂದ್ರೆ ಸೋಲಾರ್ ಪವರ್ಡ್
ರೋಟಿ ರೋಲಿಂಗ್ ಮೆಷಿನ್ ಮಾಡಿ ಹತ್ರದ್ದು ಮಣಿಪಾಲ್ ಹಾಸ್ಟೆಲ್ಸ್ ನಾನು ಸಪ್ಲೈ ಮಾಡ್ಬೋದ ರೋಟಿ ಅಂತ. ರೈಟ್, ಫ್ರಮ್ ವೇರ್? ಹಾರ್ಡ್ಲಿ 500 to 800 ರುಪೀಸ್ ಅರ್ನಿಂಗ್ ಇಂದ ಅಟ್ ಲೀಸ್ಟ್ 30,000-40,000 ರುಪೀಸ್ ಜಾಸ್ತಿ ಆಗಿದೆ. ರೈಟ್, ಸ್ವಂತ ಮನೆ ಅಂದ್ರೆ ಜಮೀನ ತಕೊಂಡು ಮನೆ ಮಾಡ್ತಾನೆ. ರೈಟ್, ಲಾ ಫಿನಿಶ್ ಮಾಡಿದ್ದಾನೆ. ಸೊ ಇಟ್ ಇಸ್, ಬಟ್ ಇದು 10 years ಇದು. ರೈಟ್, ಸೇಮ್ ಸರ್ ಹಾಸನಲ್ಲಿ ಮುರುಗೇಶ್ ಅಂತ, ನಾವು ಫಸ್ಟ್ ಮೀಟ್ ಮಾಡುವಾಗ 2003 ಅಲ್ಲಿ ಒಂದು ಸಣ್ಣ ಮನೆಯಲ್ಲಿ ವೈಫು ಕಿಡ್ಡು ಎಲ್ಲ ಇದ್ದು ಇದು ಒನ್ ಟೇಲರಿಂಗ್ ನಾನು ರೆಂಟಲ್ ಮಾಡ್ಬೇಕಂತ ಹಾಸನ್ 5 lights ಇಂದ ಶುರು ಮಾಡಿದ. ಅಂದ್ರೆ ರೆಂಟ್ ಈ ನಮ್ಮ ಸ್ಟ್ರೀಟ್ ವೆಂಡರ್ಸ್, ಅದರಿಂದ 5-10 10-50 ಈಗ 200 ಇದ್ದಾರೆ. ರೈಟ್, ಅವರೇನ್ ಮಾಡಿದ್ದಾರೆ, 3 ತಕೊಂಡಿದ್ದಾರೆ ಎಂಪ್ಲಾಯ್ಮೆಂಟ್ ಗೋಸ್ಕರ, ಬ್ಯಾಟರಿ ಸಪ್ಲೈ ಮಾಡ್ಲಿಕ್ಕೆ. ರೈಟ್, ಒಂದು ಎರಡು ಇದು ಮಲಿದ ಮನೆ ತಕೊಂಡ್ರು ಅಂದ್ರೆ ಟೇಲರ್ ಶಾಪ್. ಅದ್ರಲ್ಲೇ ನಾವು ಈಗ ಸೆಲ್ಕೋ ಆಫೀಸ್ ಓಪನ್ ಮಾಡಿದೆ. ಸರ್ಕಲ್ ಇಸ್ ಡೌನ್. ಮಗಳು ಇಬ್ರು ಮಗಳನ್ನ ಮದ್ವೆ ಮಾಡಿಸಿ ನಾವು ಒನ್ ಹಸ್ಬೆಂಡ್ ಇಸ್ ಆಲ್ಸೋ ವರ್ಕಿಂಗ್ ಇನ್ ದಿ US. ರೈಟ್, ಅಂದ್ರೆ ಬಟ್ ಇದಕ್ಕೆಲ್ಲ 10-15 years ಪೇಷನ್ಸ್ ಬೇಕು. ಹೌದು ಹೌದು, ಇಟ್ ಇಸ್ ನಾಟ್ ದಟ್ ನಾವು 2003 ಅಲ್ಲಿ ಮಾರಿ ಆಯ್ತಪ್ಪ ಕೆಲಸ ಆಯ್ತು, ಶಂಕರಿದ್ ಕೆಲಸ ಆಯ್ತು, ಮುರುಗೇಶದ್ ಕೆಲಸ ಆಯ್ತು. ಅವರು ಒಟ್ಟಿಗೆ ಪಾರ್ಟ್ನರ್ಸ್ ಇರ್ಬೇಕು ನಾವು, ಬಿಕಾಸ್ ಲೈಫ್ ಚೇಂಜಿಂಗ್ ಇಸ್ 10-15 years. ಇದು ಒಂದು ಶ್ರಮದಲ್ಲಿ ಒಂದು ವರ್ಷದಲ್ಲಿ ಚೇಂಜ್ ಆಗುದಲ್ಲ. ಅದಕ್ಕೋಸ್ಕರ ಯಂಗ್ಸ್ಟರ್ಸ್ ಗೆ ಈ ಟ್ವಿಟರ್ ಫೇಸ್ಬುಕ್ ಇಸ್ ಅ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಹೇಳ್ತೇವಲ್ಲ, ಈಗ ಗ್ರಾಟಿಫಿಕೇಶನ್, ಎವ್ರಿಥಿಂಗ್ ಇಸ್ ಪೇಷನ್ಸ್ ಅಲ್ವಾ ಸರ್. ಆ ರೀತಿ ನೀವು ಬಹಳ ಪೇಷನ್ಸ್ ಇಟ್ಕೊಂಡು ಮತ್ತೆ ಸತತವಾಗಿ ಪ್ರಯತ್ನ ಮಾಡ್ತಾ ಬಂದ್ರಿ ಅಂತೇಳಿ ಇಷ್ಟೊಂದೆಲ್ಲ ಸಾಧನೆ ಮಾಡಕ್ ಸಾಧ್ಯ ಆಯ್ತು. ಹಾಗಾಗಿ ನಿಮ್ಮನ್ನ ನಮ್ಮ ಭಾರತದ ಒಂದು ಅತ್ಯುತ್ತಮವಾದಂತಹ ಮ್ಯಾಗಝಿನ್ ಬಿಸ್ನೆಸ್ ಇಂಡಿಯಾ ನಿಮ್ಮನ್ನ 21 ನಮ್ಮ ಭಾರತದ ಯಂಗ್ ಲೀಡರ್ಸ್ ಅಲ್ಲಿ ನೀವು ಒಬ್ರು ಅಂತ ಗುರುತಿಸುತ್ತೆ. ಹಾಗೆ ನೀವು ಸಾಕಷ್ಟು ಏನು ನಿಮ್ಮದೇ ಆದಂತಹ ಒಂದು ವ್ಯಕ್ತಿತ್ವವನ್ನ ಮೂಡಿಸಿದಂತಹ ಒಬ್ಬ ವ್ಯಕ್ತಿ ಅಂತ ಕೂಡ ನಿಮ್ಮನ್ನ, ಅಂದ್ರೆ ಒಂದ್ ರೀತಿಯ ವರ್ಲ್ಡ್ ಚೇಂಜಿಂಗ್ ಕ್ಯಾರೆಕ್ಟರ್ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಕೂಡ ನಿಮ್ಮನ್ನು ಗುರುತಿಸಲಾಗುತ್ತೆ. ಮತ್ತೆ ಅಂತಹ ಒಂದು ಪ್ರತಿಷ್ಠಿತ ಅವಾರ್ಡ್ ಸರ್, ರಾಜ್ಯೋತ್ಸವ ಪ್ರಶಸ್ತಿ ಅಂತ ತಮಗೆ ಬಂದಿದೆ, ಆದ್ರೆ ಮ್ಯಾಗ್ಸೆಸೆ ಪ್ರಶಸ್ತಿ ಅಂತ ಪಡಿತೀರಿ, ಇವೆಲ್ಲವನ್ನು ಪಡ್ಕೊಂಡಾಗ ಹೇಗನ್ಸುತ್ತೆ? ನೀವು ತುಂಬಾ ಸರಳ ವ್ಯಕ್ತಿ, ಇದಕ್ಕೂ ಸರಳವಾಗಿ ಉತ್ತರ ಹೇಳ್ತೀರ ಅಂತ ನನಗೆ ಗೊತ್ತು. ಆದ್ರೆ ಇವೆಲ್ಲವೂ ಬಂದಾಗ, ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದಾಗ ಯಾವ ರೀತಿ ಮನಸ್ಸು ನಿಮ್ಗೆ ಬರುತ್ತೆ ಸರ್, ಅವನ್ನೆಲ್ಲ ಪಡ್ಕೊಂಡಾಗ ಹೇಗೆ ಅನ್ಸುತ್ತೆ ನಿಮ್ಗೆ? ಆನೆಸ್ಟ್ಲಿ ನಾನು ಸತ್ಯ ಹೇಳೋದಾದ್ರೆ ಈಗ ಸ್ವಲ್ಪ ಗಿಲ್ಟಿ ಕಾನ್ಶಿಯಸ್ ಬರುತ್ತೆ. ಗಿಲ್ಟ್ ಕಾನ್ಶಿಯಸ್ ಯಾಕಂದ್ರೆ ನೋಡಿ, ನನ್ನೊಟ್ಟಿಗೆ 600 ಕೊಲೀಗ್ಸ್ ಇದ್ದಾರೆ. ರೈಟ್, ಕೆಲವೊಮ್ಮೆ ಅವಾರ್ಡ್ಸ್ ಆರ್ಗನೈಸೇಷನ್ ಬಂದ್ರೆ ಫೈನ್, ಪರ್ಸನಲಿ ಬಂದ್ರೆ ಇಟ್ಸ್ ಅ ವೆರಿ ಮಚ್ ಆಫ್ ಅ ಗಿಲ್ಟ್ ಕಾನ್ಶಿಯಸ್ ಕಂಪ್ಲೀಟ್, ಬಿಕಾಸ್ 600 ಪೀಪಲ್ ಇದ್ ಎಫರ್ಟ್ ಇತ್ತು. ರೈಟ್, ಈಗ ನೋಡಿ, ಶಂಕರ್ ಇದಾಗ್ಲಿ, ಮೋಹನ್ ಸರ್ ಕೆಲಸ ಆಗ್ಲಿ, ಸಿರ್ಸಿ ಕುಮಟದಿಂದ ಉಡುಪಿ ಮಾಡಿ ಈಗ ನಮ್ಮ ಎಲ್ರು, ಶಂಕರ್ ಆಗ್ಲಿ, ನಮ್ ಬೇರೆ ಕೊಲೀಗ್ ಇದ್ದಾರೆ ಯಾರು ಬಂದಿದ್ರು ಕಾಫಿ ಸಪ್ಲೈ ಮಾಡ್ಲಿಕ್ಕೆ, ಈಗ ಅವರು ಬ್ಯಾಂಗ್ಳೂರ್ ಬ್ರಾಂಚ್ ಆಫೀಸ್ ನಡೆಸ್ತಾ ಇದ್ದಾರೆ. ಇವ್ರದ್ದು ಎಲ್ಲಾ ಎಫರ್ಟ್ಸ್ ಇದೆ. ರೈಟ್, ಸೊ ಫ್ರಾಂಕ್ಲಿ ಸ್ಪೀಕಿಂಗ್, ಕೆಲವೊಮ್ಮೆ ಅವಾರ್ಡ್ ಈ ಜಸ್ಟ್ ಲೈಕ್ ಕೆಲವು ಹೇಳ್ತಾ PhD ಇದೆ, ಅದು ಕೆಲವು PhD ನಾನ್ ಯಾಕೆ ತಕೊಂಡೆ ಅಂದ್ರೆ, ನನ್ನ ಹತ್ರ 5 ಟೈಮ್ ಇತ್ತು. ರೈಟ್, ಯಾ ಲೇಸಿನೆಸ್ ಇತ್ತು. ರೈಟ್, ಸೊ ಅವಾರ್ಡ್ಸ್ ಹೌದು, ಬಟ್ ಈಗ ಏನ್ ಮಾಡಿದ್ದೇವೆ ನಾವು, ಹೌದು ಅವಾರ್ಡ್ಸ್ ಬಂದಿದೆ ಫೈನ್, ಬಟ್ ಯಾವ ತರ ಆಯ್ತಪ್ಪ, ಅವಾರ್ಡ್ಸ್ ಗೋಸ್ಕರ ನಮ್ಗೆ ಕೆಲವೊಮ್ಮೆ ಅಪಾಯಿಂಟ್ಮೆಂಟ್ಸ್ ಬೇಗ ಸಿಕ್ಕತ್ತೆ. ಸರಿ, ಮ್ಯಾಗ್ಸೆಸೆ ಪ್ರಶಸ್ತಿ ಬಗ್ಗೆ ಹೇಳಿ ಸರ್, ಯಾಕಂದ್ರೆ ಬಹಳ ಪ್ರತಿಷ್ಠಿತ ಪ್ರಶಸ್ತಿ ಅದು, ಅದು ದೊರಕುವಾಗಿನ ಸಂದರ್ಭ ನಿಮ್ಗೆ ಗೊತ್ತಾದಾಗ ನೀವು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರಿ ಅದೆಲ್ಲ ನಮ್ಗೆ ತಿಳ್ಕೊಳ್ಳೋ ಆಸೆ ಇದೆ ಸರ್, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾ. ಮ್ಯಾಗ್ಸೆಸೆ ಪ್ರಶಸ್ತಿ ಆಕ್ಚುಲಿ ಬಂದ ಮೇಲೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ, ಯಾಕಂದ್ರೆ ಮೊದ್ಲು ಏನಿತ್ತು, ಜನರು ಸೋಲಾರ್ ಬಗ್ಗೆ ಕೇಳ್ತಿದ್ರು, ಈಗ ಏನ ಪೊಲಿಟಿಕ್ಸ್ ಹೆಂಗಿದೆ, ಏನಾಯ್ತು, ಕರಪ್ಷನ್ ಬಗ್ಗೆ ನೀವೇನ್ ಕಾಮೆಂಟ್ ಮಾಡ್ತೀರಾ, ಈಗ ಯು ಆರ್ ಲೈಕ್ ಯು ಆರ್ ಅನ್ ಎಕ್ಸ್ಪರ್ಟ್ ಆಫ್ ಎವ್ರಿಥಿಂಗ್. ರೈಟ್, ಪ್ರೆಷರ್ ಅಂಡ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ. ಹೌದು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು, ಬಿಕಾಸ್ ಈಗ ಒಂದು ಧೈರ್ಯ ಇದೆ ವಾಯ್ಸ್ ಇದು. ರೈಟ್, ಆಯ್ತಪ್ಪ ಕೇಳ್ತಾರೆ, ಯು ಆರ್ ನೌ ದ ವಾಯ್ಸ್ ಆಫ್ ಇಷ್ಟು ಜನ ಇದ್ದಾರೆ, ಯಾರ ಹತ್ರ ವಾಯ್ಸ್ ಇಲ್ಲ, ಯು ಹ್ಯಾವ್ ಟು ಬಿ ವಾಯ್ಸ್. ಈಗ ಮ್ಯಾಕ್ಸೆಸೆ ಪರಿಸ್ಥಿತಿ ಸಿಕ್ಕಿದ್ಮೇಲೆ ನಾನು ಇಫ್ ಐ ಆಮ್ ಸುಮ್ನೆ ಕೂತ್ಕೊಂಡ್ರೆ ಐ ವೇಸ್ಟೆಡ್ ದಟ್ ಪರಿಸ್ಥಿತಿ, ದಟ್ ಅವಾರ್ಡ್ ಕಂಪ್ಲೀಟ್ ವೇಸ್ಟ್. ಅದು ತಕೊಂಡು ನಾನು ಏನ್ ಮಾಡ್ತಾ ಇದ್ದೆ, ಈಗ ನಾನು ಹೇಳಿದಂಗೆ ಅಪಾಯಿಂಟ್ಮೆಂಟ್ ಬೇಗ ಸಿಕ್ಕತ್ತೆ ಅದು. ರೈಟ್, ಆದ್ರೆ ಸಿಕ್ಕಿದ ತಕ್ಷಣ ಅವರು ಇಟ್ಸ್ ಅ ವೆರಿ ಸೀಕ್ರೆಟಿವ್ ಅವಾರ್ಡ್, ಅಂದ್ರೆ ಇಟ್ ಈಸ್ ನಾಟ್ ಹೌ ಯು ಅಪ್ಲೈ. ರೈಟ್, ಯು ಡೋಂಟ್ ಅಪ್ಲೈ, ಯು ಡೋಂಟ್, ಒಂದ್ ದಿವಸ ಫೋನ್ ಬರುತ್ತೆ ನಿಮ್ಗೆ ಸಿಕ್ಕಿದೆ, ಡು ಯು ವಾಂಟ್ ಟು ಅಕ್ಸೆಪ್ಟ್ ಇಟ್.
ಒನ್ ಫೋನ್ ಕಾಲ್ ದಟ್ಸ್ ಆಲ್ ಯು ಡೋಂಟ್ ಹ್ಯಾವ್ ಎನಿ ಕ್ಲೂ ಅವರದ್ದೇ ಡ್ಯೂ ಡಿಲಿಜೆನ್ಸ್ ಇದೆ ಅವರು 5 ವರ್ಷ ಮಾಡ್ತಾರೆ ಹಿಂದೆಯಿಂದ ಡ್ಯೂ ಡಿಲಿಜೆನ್ಸ್ ಇದು ಅದು ಕನೆಕ್ಷನ್ ಮಾಡಿ ಇಟ್ ಇಸ್ ಅ ವೆರಿ ಅಂಡ್ ಆಲ್ಸೋ ಬೆಸ್ಟ್ ಪಾರ್ಟ್ ಅಬೌಟ್ ದಟ್ ಅವಾರ್ಡ್ ಇಸ್ ದ ಸೆರೆಮನಿ ಎಷ್ಟು ಸಿಂಪಲ್ ಅಂದ್ರೆ ಎಕ್ಸ್ಟ್ರೀಮ್ಲಿ ಸಿಂಪಲ್ ಸ್ಟೇಜ್ ಅಲ್ಲಿ ಓನ್ಲಿ ದ ಅವಾರ್ಡೀಸ್ ಆರ್ ದೇರ್ ನೋ ವಿ ಐ ಪಿಸ್ ಅಂಡ್ ಯಾರೆಲ್ಲ ಕೊಡ್ತಾರಲ್ಲ ದೇ ಆರ್ ವೆರಿ ವೆರಿ ಹಂಬಲ್ ಪೀಪಲ್ ಐ ಮೀನ್ ವೆರಿ ಬಟ್ ಅದೇ ದ ಸೊ ಫೋನ್ ಕಾಲ್ ಬಂತು ಸರ್ ಇಲ್ಲಿ ನೋಡಿ ಒಂದು 5 ಜನ 5-6 ಜನ ನಿಮ್ ಜೊತೆಗೆ ನಿಮ್ ಸೇರಿ ಒಂದು ಅಲ್ಲಿ ಒಂದು 5 ಜನ ನೀಲಿಮಾ ಮಿಶ್ರಾ ಅವರು ಇದ್ದಾರೆ ಅವ್ರು ಮಹಾರಾಷ್ಟ್ರದಲ್ಲಿ ಭಾರಿ ಕೆಲಸ ಮಾಡ್ತಾರೆ ಸೆಂಟ್ರಲ್ ಮಹಾರಾಷ್ಟ್ರದಲ್ಲಿ ಅವರದ್ದು ಸಂಶೋಧನೆ ಅಂದ್ರೆ ಅವ್ರೇನ್ ಮಾಡಿದ್ರು ಅವರದ್ದು 13 ವರ್ಷ ಇರುವಾಗ 27 ಇಯರ್ ಪ್ಲಾನ್ ಮಾಡಿದ್ರು 9 ಇಯರ್ಸ್ ಅವ್ರೇನ್ ಮಾಡ್ತಾರೆ ಅಂದ್ರೆ ಈಗ ಲೋನ್ ಕೊಡುವಾಗ ಮನೆಯಲ್ಲೇ ಹೆಮೋಗ್ಲೋಬಿನ್ ಟೆಸ್ಟ್ ಮಾಡ್ತಾರೆ ಹುಡುಗಿಯರದ ಹೆಮೋಗ್ಲೋಬಿನ್ ಟೆಸ್ಟ್ ಕಮ್ಮಿ ಇದ್ರೆ ಲೋನ್ ಸಿಗುದಿಲ್ಲ ಸೊ ಏನ್ ಮಾಡ್ತಾರೆ ಊಟ ಮಾಡಿ ಇದು ಮಾಡಿ ಇಲ್ಲದ್ರೆ ನೀಲಿಮಾ ವ್ಯಾನ್ ಲೋನ್ ಕೊಡುದಿಲ್ಲ ಈಗ ನೋಡಿ 20 ವರ್ಷದಲ್ಲಿ ಅಬ್ಸಲ್ಯೂಟ್ಲಿ ಅಂದ್ರೆ ಎಲ್ಲಾ ಹೆಂಗಸರದ್ದು ಹೆಮೋಗ್ಲೋಬಿನ್ ಲೆವೆಲ್ ನೋಡಿ ಅಲ್ಲಿ ಭಾರಿ ಸಂಶೋಧನೆ ಮಾಡಿದ್ದಾರೆ ಇನ್ ಟರ್ಮ್ಸ್ ಆಫ್ ಟಾಯ್ಲೆಟ್ಸ್ ಸೇಫ್ಟಿ ಎಲ್ಲ ಮಾಡಿದ್ರು ಅದು ಬಟ್ ಮ್ಯಾಕ್ಸೆಸೆ ವಾಸ್ ಅಡ್ವಾಂಟೇಜ್ ಅಂದ್ರೆ ಈಗ ಅಪಾಯಿಂಟ್ಮೆಂಟ್ಸ್ ಬೇಗ ಸಿಕ್ಕುತ್ತೆ ಸರಿ ಈಗ ನೀವು ಹೆಣ್ಣಿನ ಬಗ್ಗೆ ಹೇಳ್ತಾ ಇದ್ರಿ ಹೌದು ಆಕ್ಚುಲಿ ಬೆಳಕನ್ನಿಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನಿಮ್ಮ ಬದುಕಿನಲ್ಲಿ ಬೆಳಕಾಗಿ ಬಂದವರು ರೂಪಲ್ ವೈವಾಹಿಕ ಬದುಕಿನ ಬಗ್ಗೆ ಹೇಳಿ ಸರ್ ಯಾಕಂದ್ರೆ ಇಷ್ಟು ಕೆಲಸ ಸಮಾಜಮುಖಿಯಾಗಿ ಮಾಡಬೇಕಾದ್ರೆ ಮನೆಯಲ್ಲಿ ಪ್ರಶಾಂತತೆ ನೀವು ಏನೇ ಮಾಡಿದ್ರು ಎಸ್ ಅಂತ ಬೆನ್ನಿಗೆ ನಿಂತ್ಕೊಂಡಾಗ ಮಾತ್ರ ನೀವು ಆರಾಮ್ಸೆ ಹೊರಗಡೆ ಕೆಲಸ ಮಾಡಕ್ ಸಾಧ್ಯ ಸೊ ಹಾಗಾಗಿ ನಿಮ್ಮ ಬೆನ್ನ ಹಿಂದೆ ನಿಂತ ಶಕ್ತಿ ಅವರು ಅವ್ರ ಬಗ್ಗೆ ಹೇಳಿ ಅಂಡ್ ನನ್ಗೆ ಇನ್ನೊಂದು ಕುತೂಹಲ ಅಂದ್ರೆ ನಿಮಗೋಸ್ಕರ ಕನ್ನಡ ಕಲಿತಾರಲ್ಲ ಆ ವಿಷಯ ಎಲ್ಲ ಹೇಳಿ ಸರ್ ಪ್ಲೀಸ್ ಅದ್ ಯಾರು ಹೇಳಿದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಬಟ್ ಇಲ್ಲ ಅವರು ಅಂದ್ರೆ ನಾನು ಇನ್ನು ಇದೆ 1994-95 ಶುರು ಮಾಡುವಾಗ ಕೆಲಸ ಇನ್ನೂ ಒಂದ್ ಲೆಟರ್ ಇದೆ ಸರ್ ಅವರು ಇರೋದು ಯು ಎಸ್ ಅಲ್ಲಿ ಓಕೆ ಸೊ ಇನ್ನು ಒಂದ್ ಲೆಟರ್ ಇತ್ತು ಹರೀಶ್ ಅವ್ರೆ ನಾವು ಲಾಸ್ಟ್ 2 ವರ್ಷದಿಂದ ಮೀಟ್ ಮಾಡ್ಲಿಲ್ಲ ಒಂದ್ ಲೆಟರ್ ಇತ್ತು 2 ಇಯರ್ಸ್ ನಾನು ಅಷ್ಟು ರೂರಲ್ ಅಲ್ಲಿ ಹೋಗಿದ್ದೆ ಸೊ ಅದಕ್ಕೆ ಹ್ಯಾಟ್ಸ್ ಆಫ್ ದ ಪೇಷನ್ಸ್ ಈಗ ನಾವು ಹೇಳ್ತೇವೆ ಅಟ್ ಲೀಸ್ಟ್ ಐ ಮೀಟ್ ನಾನು ಅವರು ವೈಫ್ ಅನ್ನ ಅಂಡ್ ಕಿಡ್ಸ್ ಅನ್ನ ಒನ್ಸ್ ಇನ್ 6 ಮಂತ್ಸ್ 4 ಮಂತ್ಸ್ ಮೀಟ್ ಮಾಡ್ತೇನೆ ಬಟ್ ದಟ್ ಈಸ್ ಬಿನ್ ಆ 25 ವರ್ಷದ ಜರ್ನಿ ಅವರು ಸೀದಾ ಇದ್ರು ನಾನಿದ್ರೆ ನಿಮ್ದು ಕೆಲಸ ಆಗುದಿಲ್ಲ ಯು ಟ್ರಾವೆಲ್ ಸೋ ಮಚ್ ಅಂಡ್ ದಟ್ ಈಸ್ ಆ ವರ್ಕ್ ಇಸ್ ಅಬ್ಸಲ್ಯೂಟ್ಲಿ ನೀಡೆಡ್ ದಟ್ ಸ್ಯಾಕ್ರಿಫೈಸ್ ಇಫ್ ಮೈ ರೂಪಲ್ ಆರ್ ಅದಿಶ್ರೀ ಅವರ ಅಮ್ಮ ಮಾಡ್ತಿದ್ರೆ ಅದು ಆಗ್ತದೆ ಕೆಲಸ ಆಗುದಿಲ್ಲ ಅಬ್ಸಲ್ಯೂಟ್ಲಿ ಒನ್ಸ್ ಇನ್ 4 ಮಂತ್ಸ್ ಒನ್ಸ್ ಇನ್ 6 ಮಂತ್ಸ್ ಅಟ್ ಲೀಸ್ಟ್ 20 ಇಯರ್ಸ್ ಅಲ್ಲಿ 13-14 ವೆಡ್ಡಿಂಗ್ ಆನಿವರ್ಸರಿ ಅಟೆಂಡ್ ಆಗಿಲ್ಲ ಮೇಡಮ್ ಆಕ್ಚುಲಿ ರೂಪಲ್ ಮ್ಯಾಮ್ ನೀವೇನಾದ್ರೂ ಲೈವ್ ನೋಡ್ತಾ ಇದ್ರೆ ಅಂಡ್ ನಿಮ್ಮ ಸ್ಯಾಕ್ರಿಫೈಸ್ ಇವತ್ತು ಹರೀಶ್ ಹಂದೆ ಅವರು ಇಷ್ಟೊಂದು ಅಂದ್ರೆ ಸಹಸ್ರಾರು ಮನೆಗಳಿಗೆ ಬೆಳಕನ್ನ ನೀಡೋದಕ್ಕೆ ಅಥವಾ ಬದುಕನ್ನ ಕಟ್ಕೊಡೋದಕ್ಕೆ ಸಾಧ್ಯವಾಗಿದ್ದು ಹಾಗಾಗಿ ನಿಮ್ಮ ಸ್ಯಾಕ್ರಿಫೈಸಿನ ಬೆಳಕು ಇಲ್ಲಿ ಕಾಣಿಸ್ತಾ ಇದೆ ಸೊ ಆಕ್ಟ್ಸ್ ಆಫ್ ಟು ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸ್ಯಾಕ್ರಿಫೈಸ್ಗೆ ಎಸ್ ಸರ್ ದಟ್ ಈಸ್ ವಾಟ್ ಐ ಮೀನ್ ಸ್ಯಾಕ್ರಿಫೈಸ್ ಅ ಫ್ಯಾಮಿಲಿ ಡಸ್ ಅದು ಯಂಗ್ಸ್ಟರ್ಸ್ಗೂ ಹೇಳ್ತೇನೆ ಇಟ್ ಹ್ಯಾಸ್ ಟು ಬಿ ಈಕ್ವಲಿ ರೆಸ್ಪಾನ್ಸಿಬಲ್ ಯಾವ ಕೆಲಸ ಮಾಡ್ತಿದ್ದಾರೆ ಇಲ್ಲದ್ರೆ ಕೆಲಸ ಆಗ್ತಿರ್ಲಿಲ್ಲ ಫ್ರಾಂಕ್ಲಿ ಸ್ಪೀಕಿಂಗ್ ಅದಾಗ್ತಿರ್ಲಿಲ್ಲ ಕೆಲವ್ರು ಹೇಳ್ತಾರೆ ಸಿ ದ ಥಿಂಗ್ ಇಸ್ ದಟ್ ಇಫ್ ಈಗ ಕೆಲವ್ರು ಹೇಳ್ತಾರೆ ಅಮೆರಿಕಾ ಯಾವ ತರ ಡೆವಲಪ್ ಆಗಿದೆ ಅಮೆರಿಕಾ ಯಾವ ತರ ಡೆವಲಪ್ ಆಗಿದೆ ಅಂದ್ರೆ 20 ವರ್ಷ ಹಿಂದೆ ಆ ಜನರೇಷನ್ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಅಮೆರಿಕಾ ಮಾಡಿದ್ದಾರೆ ರೈಟ್ ನಿಜ ಹೌದು ಲಾಸ್ಟ್ 2 ಜನರೇಷನ್ಸ್ ಇಂಡಿಯಾದಲ್ಲಿ ವಿ ಹ್ಯಾವ್ ಟು ಗಿವ್ ಅಪ್ ಟು ಮೇಕ್ ಇಂಡಿಯಾ ಗ್ರೇಟ್ ಕಂಟ್ರಿ ವಿ ಕೆನಾಟ್ ಸ್ಟಡಿ ಹಿಯರ್ ಅಂಡ್ ಗೋ ಟು ಯು ಎಸ್ ಡೆವಲಪ್ ದಟ್ ಕಂಟ್ರಿ ಈವನ್ ನಂಗೆ ನಿಮ್ಮ ಹಣ ಬೇಡ ಯು ಗೋ ಟು ಅಮೆರಿಕಾ ಐ ಡೋಂಟ್ ವಾಂಟ್ ಯುವರ್ ಮನಿ ನೀವೇನ್ ಕಲ್ತಿದ್ದೀರಾ ಅದು ಬೇಕು ನಂಗೆ ಹೌದು ನೀವು ನಂಗೆ ಅಡ್ವೈಸ್ ಕೊಡ್ಬೇಕು ಇದು ಮಾಡ್ಬೇಕು ಅದ್ ಮಾಡ್ಬೇಕು ಇದೊಂದು ಮಾಡಿ ಯು ಕಮ್ ಅಂಡ್ ಡೂ ಇಟ್ ಬಿಕಾಸ್ ದಟ್ ಈಸ್ ಮೋರ್ ರಿಕ್ವೈರ್ಡ್ ಫಾರ್ ಇಂಡಿಯಾ ರೈಟ್ ನೌ ಸೊ ನಿಮ್ಗೆ ಟ್ರೂ ಪೇಟ್ರಿಯಟಿಸಮ್ ಬೇಕಾ ಯು ಆಕ್ಚುಲಿ ಫೀಲ್ ಇನ್ ಇಂಡಿಯನ್ ದೆನ್ ಯು ಕಮ್ ಅಂಡ್ ಸಾಲ್ವ್ ಸಿ ಕೆಲವರು ಹೇಳ್ತಾರೆ ಗವರ್ಮೆಂಟ್ ಬಿಡುವುದಿಲ್ಲ ಅಂತ 25 ವರ್ಷದಲ್ಲಿ ನಮ್ಗೆ ಯಾವುದು ಇಂಟರ್ಫೆರೆನ್ಸ್ ಆಗ್ಲಿಲ್ಲ ರೈಟ್ ಯು ನಾ ಕೆಲವ್ರಿಗೆ ಹೇಳ್ತಾರೆ ಸರ್ ದಟ್ ಈಸ್ ಅನ್ ಎಕ್ಸ್ಕ್ಯೂಸ್ ರೈಟ್ ಇವ್ರು ಬಿಡುವುದಿಲ್ಲ ಅವ್ರು ಬಿಡುವುದಿಲ್ಲ ಅವ್ರು ಮಾಡ ಇಫ್ ಯು ವಾಂಟ್ ಟು ಡೂ ಇಟ್
ಈ ಕಂಟ್ರಿದಲ್ಲಿ ಒರಿಸ್ಸಾ ಆಗ್ಲಿ ಮಣಿಪುರ ಕಷ್ಟ ಆಗತ್ತೆ, ಕಷ್ಟ ಎಲ್ಲ ಆಗೋದಿಲ್ಲ. ಅಮೆರಿಕಾ, ಯುರೋಪ್, ಆಫ್ರಿಕಾ ಎಲ್ಲ ಕಡೆ ಕಷ್ಟ ಇದೆ. ಇಟ್ ಈಸ್ ಯೋರ್ ವಿಲ್ ಟು ಆಕ್ಚುಲಿ ಡೆವಲಪ್. ಅಂದ್ರೆ ಅದಕ್ಕೋಸ್ಕರ ಈ ಎಕ್ಸೈಟ್ಮೆಂಟ್ ಆಫ್ ದಿಸ್ ಕಂಟ್ರಿ ಫಾರ್ ಮೀ ಇಂಡಿಯಾದಲ್ಲಿ, ಕಂಟ್ರಿ ಆಫ್ ಪ್ರಾಬ್ಲಮ್ಸ್ ಅಂದ್ರೆ ಕಂಟ್ರಿ ಆಫ್ ಸೊಲ್ಯೂಷನ್ಸ್. ಜೊತೆಗೆ ಸರ್, ಎಲ್ಲರೂ ನಾವು ಟೇಕನ್ ಫಾರ್ ಗ್ರಾಂಟ್ ಅನ್ಕೊಂಡ್ ಬಿಡ್ತೀವಿ, ಆಮೇಲೆ ದೂರದ ಬೆಟ್ಟ ನುಣ್ಣಗೆ ಅಂತ ಎಲ್ಲಾನು ಇಲ್ಲಿ ಕೂತ್ಕೊಂಡ್ಬಿಟ್ಟು ಆ ದೇಶ ನೋಡಪ್ಪ ಏನ್ ಸಖದಾಗಿದೆ, ಎಲ್ಲಾನು ಸಪೋರ್ಟ್ ಮಾಡ್ತಾರೆ ಅಂತ. ಬಟ್ ವೆನ್ ವಿ ಗೋ ನಿಯರ್ ವಿಲ್ ಕಮ್ ಟು ನೋ ವಾಟ್ ಎಕ್ಸಾಕ್ಟ್ಲಿ. ಅಂಡ್ ದೆನ್ ಲೆಟ್ ಅಸ್ ಪ್ರೂವ್ ಇಟ್. ನೋ ಅಂದ್ರೆ ಕೆಲವರು ಕ್ರಿಟಿಸೈಸ್ ಮಾಡುವುದಾದ್ರೆ ಇಂಡಿಯಾಕ್ಕೆ, ನಾವು ಯಾಕೆ ಅವ್ರ ಮೇಲೆ ಹೇಳ್ತೇವೆ ಆಯ್ತಾ, ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಕ್ರಿಟಿಸಮ್ ಸಾಲ್ವ್ ಮಾಡಿಬಿಡಿ. ಅಲ್ಲ ಸರ್, ನೀವು ಈ ರೀತಿ ವಿಷಯಗಳನ್ನೆಲ್ಲ ಹೇಳ್ತಿದ್ದಾಗೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಬದುಕಿಗೆ ಮಾರಕವಾದಂತಹ ಸಾಕಷ್ಟು ವಸ್ತುಗಳನ್ನ ನಾವು ನಾವು ಬಳಸ್ತೀವಿ. ಉದಾಹರಣೆಗೆ ಪ್ಲಾಸ್ಟಿಕ್ ಬಗ್ಗೆ ನಾವು ಮಾತಾಡ್ತಿದ್ದೆ, ನೀವು ಬಂದಿದ್ದೀರಾ ಅಂತ ನಂಗೆ ಈ ಪ್ರಶ್ನೆ ಕೇಳ್ಬೇಕನ್ಸುತ್ತೆ ಸರ್. ಇವತ್ತು ಸ್ವಚ್ಛ ಭಾರತ ಅನ್ನುವಂತ ಅಭಿಯಾನದಡಿಯಲ್ಲಿ ನಾವೆಷ್ಟು ನಮ್ಮ ಭಾರತವನ್ನು ಮೊದಲು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಪ್ರಯತ್ನದ ಜೊತೆಗೇನೆ ಈ ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳು ನಡೀತಿದೆ. ಆದ್ರೂ ಅಲ್ಲೋ ಇಲ್ಲೋ ಎಲ್ಲೋ ಈ ಪ್ಲಾಸ್ಟಿಕ್ ಬಳಕೆ ನಡೀತಿರುತ್ತೆ. ಇದು ಎಷ್ಟು ವಿಷಕಾರಿ ಸರ್, ಮತ್ತೆ ಈ ರೀತಿಯ ಚಟುವಟಿಕೆಗಳಲ್ಲಿ ನೀವು ಹೇಗೆ ತೊಡಗಿಸ್ಕೊಂಡಿದ್ದೀರಾ ಅಂತ ನಂಗೆ ಕೇಳ. ಸಿಂಪಲ್ ಸಿಂಪಲ್ ಥಿಂಗ್ ನೋಡಿ, ಸ್ಟ್ರಾಸ್ ನಾವು ಯೂಸ್ ಮಾಡ್ತೀರಾ, ಪ್ಲಾಸ್ಟಿಕ್ ಸ್ಟ್ರಾ ಇಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ವೆಪನ್. ರೈಟ್, ನೋಡಿ ಇನ್ ದ ಲಾಸ್ಟ್ ಎಷ್ಟು ಒಂದ್ ತಿಂಗಳ ಎರಡು ತಿಂಗಳಲ್ಲಿ ಒಂದು ವೇಲ್ ಕ್ಯಾಪ್ಚರ್ಡ್ ಅಲ್ಲ, ಅಟ್ ಲೀಸ್ಟ್ 5 kgs ಆಫ್ ಪ್ಲಾಸ್ಟಿಕ್ ಇತ್ತಂತೆ ಹೊಟ್ಟೆಯಲ್ಲಿ. ರೈಟ್, ಇಟ್ ಇಸ್ ಡೇಂಜರಸ್. ಈಗ ನಾವು ಹೇಳ್ತೇವೆ ದನ ಎಷ್ಟು ಪ್ಲಾಸ್ಟಿಕ್ ತಿಂದು ಹೋಗ್ತಾರೆ. ರೈಟ್, ನಾಟ್ ಓನ್ಲಿ ಪ್ಲಾಸ್ಟಿಕ್ ಇಸ್ ಥೌಸಂಡ್ಸ್ ಆಫ್ ಇಯರ್ಸ್ ಅದು ಡಿಗ್ರೇಡ್ ಆಗೋದಿಲ್ಲ. ರೈಟ್, ಸೊ ನಾವು ಎನಿ ಟೈಮ್ ನಾವು ಆಫೀಸ್ ಅಲ್ಲಿ ಆಗ್ಲಿ ಅಂಗಡಿಯಲ್ಲಿ ಆಗ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡೋದಾದ್ರೆ ನಮ್ ಗ್ರೇಟ್ ಗ್ರ್ಯಾಂಡ್ ಸನ್ ಅಂಡ್ ಡಾಟರ್ ವಿಲ್ ಆಲ್ಸೋ ಬಿ ಸಫರಿಂಗ್. ಅದರಿಂದ ನಾವು ಇವತ್ತೇನ್ ಕೆಲಸ ಮಾಡ್ತಾ ಇದ್ದೇವೆ ಆಸ್ ಅ ಕಂಟ್ರಿ, ಖಾದಿ ಆಗ್ಲಿ, ರೈಟ್, ವಿ ಹ್ಯಾವ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ಪ್ಲಾಸ್ಟಿಕ್. ರೈಟ್, ಸಿಂಪಲ್ ಥಿಂಗ್. ರೈಟ್ ಅಪ್ಪ, ಇದು ಈಗ ನಾವು ಈಗ ಟ್ರಾಫಿಕ್ ಲೈಟ್ ಕ್ರಾಸ್ ಮಾಡಿದ್ರೆ ನಿಮ್ ಟಿಕೆಟ್ ಸಿಕ್ಕತ್ತೆ. ಇಟ್ ಇಸ್ ರೈಟ್. ಕಳತನ ಫ್ಯೂಚರ್ ಕ್ರೈಮ್, ಖಂಡಿತ ಸರ್, ಇಟ್ ಇಸ್ ಅ ಕ್ರೈಮ್. ಸೊ ಇಟ್ ಶುಡ್ ಬಿ ಲಾ ಬ್ಯಾಂಡ್ ಸ್ಟ್ರೇಟ್. ಅದು ಎರಡು ಮಾತೇ ಅಲ್ಲ, ಬ್ಯಾಂಡ್. ಕೆಲವರು ಹೇಳ್ತಾರೆ ಆಮದನಿ ಹೋಗತ್ತೆ ಅಂತ. ಫೈನ್, ಅದನ್ನ ಗೊತ್ತು, ಆಮದನಿ ಹೋಗತ್ತೆ. ಪ್ಲಾನ್ ಬಿ ಅಂದ್ರೆ ನಮ್ದು ಎಷ್ಟೋ ಸಿಲ್ಕ್ ಸಾರಿ ಕ್ಲಾತ್ ವಿವಿಂಗ್ ಲೂಮ್ಸ್ ಹಾಕ್ಬೋದು ನೀವು, ಬ್ಯಾಗ್ಸ್ ಮಾಡ್ಬಿ, ಇಮಿಡಿಯೇಟ್ಲಿ ಖಾದಿ ಇಂಡಸ್ಟ್ರಿ ಮೇಲೆ ಹೋಗುತ್ತೆ. ಸಿಂಪಲ್ ರಿಪ್ಲೇಸ್ಮೆಂಟ್. ರೈಟ್, ಯಾಕೆ ನೀವು ಖಾದಿ ಇಂಡಸ್ಟ್ರಿಗೆ ಅನ್ನೆಸರಿ ಬೇರೆ ಕಡೆಯಿಂದ ಸಬ್ಸಿಡಿ ಕೊಡ್ತೀರಾ? ಮಾರ್ಕೆಟ್ ಕೊಡಿ ನೀವು. ರೈಟ್, ಕಂಪಲ್ಸರಿ ಮಾಡಿ ಎಲ್ಲ ಶಾಪ್ಸ್ಗೆ. ಫಾರ್ ಎಕ್ಸಾಂಪಲ್, ದಿಸ್ ಹ್ಯಾಸ್ ಟು ಬಿ ದೇರ್. ಇಟ್ಸ್ ಅ ಕ್ರೈಮ್ ಅಲ್ಲ, ಯು ಕ್ಯಾನ್ ಮೇಕ್ ಇಟ್. ಅಲ್ಲಪ್ಪ, ಚಾಯ್ಸ್ ಇದೆ. ಇಟ್ ಇಸ್ ನಾಟ್ ಚಾಯ್ಸ್. ಸೊ ಪ್ಲಾಸ್ಟಿಕ್ಸ್ ಆಸ್ ಅ ಕಂಟ್ರಿ ನಾವು ಸಾಲ್ವ್ ಮಾಡಬಹುದು. ಫಾರ್ ಆಫ್ರಿಕಾದಲ್ಲಿ ಪ್ಲಾಸ್ಟಿಕ್ ಪ್ರಾಬ್ಲಮ್ ಇನ್ ಮೂರು ವರ್ಷದಲ್ಲಿ ಆಗತ್ತೆ. ಅಮೆಝಾನ್ ಇನ್ ಬ್ರೆಜಿಲ್ ಅಲ್ಲಿ ಇನ್ 5 ವರ್ಷದಲ್ಲಿ ಆಗತ್ತೆ. ದ ಓನ್ಲಿ ಕಂಟ್ರಿ ದ ಕ್ಯಾನ್ ಲುಕ್ ಇಸ್ ದಿಸ್. ಯಾವ ತರ ಇಂಡಿಯಾ ಸಂಶೋಧನೆ ಮಾಡಿದೆ, ಯಾವ ತರ ಸಾಲ್ವ್ ಮಾಡಿದೆ, ನಾವು ಅದನ್ನ ರಿಪ್ಲಿಕೇಟ್ ಮಾಡಬಹುದಾ ಇಲ್ವಾ? ನಿಜ ನಿಜ. ಸೊ ಪ್ಲಾಸ್ಟಿಕ್ ಇಸ್ ಸಮಥಿಂಗ್ ನಾವ್ ಆಸ್ ಅ ಕಂಟ್ರಿ, ಬಿಕಾಸ್ ನಮ್ ಕಂಟ್ರಿಯಲ್ಲಿ ಮೂರ್ನಾಲ್ಕು ಪ್ರಾಬ್ಲಮ್ ಇದೆ. ಒಂದು, ಪ್ಲಾಸ್ಟಿಕ್ಸ್ ಕೋಸ್ಟಲ್ಲಿ ನಾವು ಸಮುದ್ರದಲ್ಲಿ ಹಾಕ್ತೇವೆ. ರೈಟ್, ಒಳಗೆ ರಿವರ್ಸ್ ಅಲ್ಲಿ ಹಾಕ್ತೇವೆ, ಲೇಕ್ಸ್ ಅಲ್ಲಿ ಹಾಕ್ತೇವೆ, ಅಂದ್ರೆ ಪಾಂಡ್ಸ್ ಅಲ್ಲಿ ಹಾಕ್ತೇವೆ, ಬಾವಿಯಲ್ಲಿ ಹಾಕ್ತೇವೆ. ವಾಟ್ ಇಸ್ ದ ಇಂಪಾರ್ಟೆಂಟ್ ಸೋರ್ಸ್ ವಿ ಆರ್ ಸ್ಪಾಯ್ಲಿಂಗ್? ವಾಟರ್ ಪ್ಲಸ್ ಹೆಲ್ತ್. ಐ ಥಿಂಕ್ ಇಟ್ ಇಸ್ ಮಲ್ಟಿಪಲ್. ಬದುಕೋಕ್ ಬೇಕಾಗಿರೋದೇ ನೀರು, ನಮ್ಮ ಇಡೀ ಪರಿಸರ ಚೆನ್ನಾಗಿರ್ಬೇಕು ಅಂತ. ಅಂಡ್ ಪರ್ಯಾಯವಾಗಿ ಅಂತ ಹೇಳಿದ್ರೆ, ಸಿಂಪಲ್ ಎಕ್ಸಾಂಪಲ್ ಹೇಳೋದ್ರೆ, ಹಿಂದೆ ಹಾಲ್ ತಗೊಂಡ್ ಬರ್ತಾ ಇದ್ದು ಬಾಟಲ್ಸ್, ಬಟ್ ನೋಡಿದ್ರೆ ಇವತ್ತದು ಪ್ಲಾಸ್ಟಿಕ್ ಕವರ್ಸ್ ನಲ್ಲಿ ಬರ್ತಾ ಇದೆ. ಸೊ ಈ ಬದಲಾವಣೆ ಬೇಕು. ಅಲ್ಲಿ ಹೇಳ್ತಾರೆ ಎಂಪ್ಲಾಯ್ಮೆಂಟ್, ಎಂಪ್ಲಾಯ್ಮೆಂಟ್ ಆಕ್ಚುಲಿ ಜಾಸ್ತಿ ಆಗತ್ತೆ. ನೀವು ಶಿಫ್ಟ್ ಮಾಡಿ ಸಬ್ಸ್ಟಿಟ್ಯೂಟ್ಸ್ ಗೆ ಲೋಕಲ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗತ್ತೆ. ಹೌದು, ಖಂಡಿತ ಖಂಡಿತ. ಇಟ್ಸ್ ಆಲ್ ಎ ಬ್ಯೂಟಿಫುಲ್ ಮೆಮರೀಸ್ ಸರ್. ಅಂದ್ರೆ ನೀವು ಆ ಹಳೆಯದನ್ನ ಹೇಳ್ತಾನು, ಬಟ್ ಅದು ಆ ಬದಲಾವಣೆ ಜೊತೆಗೆ ಇವತ್ತು ಬದುಕನ್ನ ನಡೆಸಿದ್ರೆ ಖಂಡಿತ ಎಲ್ಲ ಬದಲಾಗತ್ತೆ ಅಂತ. ಆ ನೆನಪುಗಳು, ನಿಮ್ಮ ಸಾಧನೆಯ ನೆನಪುಗಳ ಜೊತೆಗೆ ನಾವು ಹೆಜ್ಜೆ ಹಾಕ್ತಾ ಬಂದ್ರೆ, ಸೆಲ್ಕೋ ಇಂಡಿಯಾ ಮುಂದೆ ಏನೇನು ಇನ್ನು ಗುರಿಗಳನ್ನ ಇಟ್ಕೊಂಡಿದ್ದೀರಾ ಸರ್? ನೀವು ಇನ್ನು ಸ್ವಲ್ಪ ವರ್ಷದಲ್ಲಿ ನೀವು ಎಲ್ಲಿ ನೋಡಕ್ ಇಷ್ಟಪಡ್ತೀರಾ ಈ ಸೌರಶಕ್ತಿಯ ಒಂದು ಬಳಕೆಯನ್ನ ನಮ್ಮ ಭಾರತದಲ್ಲಿ? ನಮ್ಮ ಭಾರತದಲ್ಲಿ ನಮ್ಮ ಈಗ ನೆಕ್ಸ್ಟ್ ಇನ್ 5 ವರ್ಷದಲ್ಲಿ ನಾವು ಜಾರ್ಖಂಡ್, ಒರಿಸ್ಸಾ, ನಾರ್ತ್ ಈಸ್ಟ್ 7 ಸ್ಟೇಟ್ ಅಲ್ಲಿ ಯಾವ ತರ ನಾವು ಇಷ್ಟು 20 ವರ್ಷದಿಂದ ನಾವು ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೇವೆ, ಕರ್ನಾಟಕದಲ್ಲಿ ಯಾವ ತರ ಗ್ರಾಮೀಣ ಬ್ಯಾಂಕ್ಸ್ ಫೈನಾನ್ಸಿಂಗ್ ಮಾಡಿದ್ದಾರೆ ರೈತರಿಗೆ, ಬಡವರಿಗೆ, ಸ್ಲಮ್ಸ್ ಆಗ್ಲಿ, ಅದೇ ಸೇಮ್ ಮಾಡೆಲ್ ನಾವು ನಾರ್ತ್ ಈಸ್ಟ್ ಅಲ್ಲಿ ಯಾವ ತರ ರಿಪ್ಲಿಕೇಟ್ ಮಾಡಬಹುದು, ಅಲ್ಲಿದ್ದು ಗ್ರಾಮೀಣ ಬ್ಯಾಂಕ್ಸ್ ಯಾವ ತರ ಫೈನಾನ್ಸ್ ಮಾಡಬಹುದು ಅಂತ. ಸೊ ನಮ್ದು ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಅಟ್ಲೀಸ್ಟ್
and that is a smaller goal. Okay. But larger goal andre center of Indian yatra na center of innovation madabodu world igoskara. So it center of innovation solar energy illi naavu maartteve energy alli, but idanna nodi ಜನರು ಸೆಂಟರ್ ಆಫ್ ಇನ್ನೋವೇಶನ್ ನೀರಿಗೋಸ್ಕರ ಮಾಡಬಹುದು, ಸೆಂಟರ್ ಆಫ್ ಇನ್ನೋವೇಶನ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬಹುದು. ಸೊ ಇಂಡಿಯಾ ಬಿಕಮ್ಸ್ ಅ ಸೆಂಟರ್ ಫಾರ್ ವಾಟರ್, ಎನರ್ಜಿ, ಹೆಲ್ತ್, ಎಜುಕೇಶನ್, ರೈಟ್, ಫಾರ್ ರೆಸ್ಟ್ ಆಫ್ ದ ವರ್ಲ್ಡ್ ಹೋಪ್ಫುಲ್ಲಿ ನೆಕ್ಸ್ಟ್ 10-15 ಇಯರ್ಸ್ ಅಲ್ಲಿ. ಇಟ್ ಇಸ್ ಜಸ್ಟ್ ಲೇಯಿಂಗ್ ಎ ಫೌಂಡೇಶನ್. ಅಂದ್ರೆ ಒಂದು ಮನೆ ಕಟ್ಟುವಾಗ ಒಂದು ಫೌಂಡೇಶನ್ ಕಟ್ಟಿದ್ರೆ ಬೇರೆಯವರು ಬಂದು ಏನಾದ್ರೂ ಕಟ್ಬಹುದು, ಭದ್ರವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತೀರಾ. ಸರ್, ಈಗ ನೀವು ಕಾರ್ಯಕ್ರಮ ಆರಂಭ ಆದಾಗ್ಲಿಂದನು ಅಂದ್ರೆ ತುಂಬಾ ವಿಷಯಗಳನ್ನ ಅಂದ್ರೆ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀರಾ. ಅಂದ್ರೆ ಈ ರೀತಿ ಕೆಲಸ ಮಾಡಿದಾಗ ಲೈಕ್ ಯು ಕ್ಯಾನ್ ಅಚೀವ್ ಸಮಥಿಂಗ್, ಯು ಕ್ಯಾನ್ ಸ್ಟ್ಯಾಂಡ್ ಇಂಡಿವಿಜುವಲಿ ಅಂತ. ಸೊ ಇವತ್ತಿನ ಯೂತ್ಸ್ ನಮ್ ಇಷ್ಟು ಬೆಳವಣಿಗೆ ಆಗಿದ್ರೂ ಕೂಡ ಎಲ್ಲರೂ ಯೋಚನೆ ಮಾಡೋದೇನಂತ ಹೇಳಿದ್ರೆ ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ದೊಡ್ಡ ಮಟ್ಟದಲ್ಲಿ ಯಾವ್ದೋ ಬೇರೆ ದೇಶಕ್ಕೆ ಹೋಗ್ಬೇಕು, ಕೆಲಸ ಮಾಡ್ಬೇಕು, ಒಂದಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ. ಇದಿಷ್ಟೇ ಬದುಕಲ್ಲ. ಸೊ ನೋಡ್ತಾ ಇರೋಂತ ಯೂತ್ಸ್ ನಿಮ್ಮ ರೀತಿಯಲ್ಲಿ ಅಥವಾ ಇಂಡಿವಿಜುವಲ್ ಆಗಿ ನಿಂತು ಕೆಲಸ ಮಾಡೋದಕ್ಕೆ ಏನ್ ಹೇಳ್ತೀರಾ? ಸ್ಪೆಷಲಿ ನನ್ನ ಯೂತ್ಸ್, ಸ್ಪೆಷಲಿ ಬಿಟ್ವೀನ್ 18 and 25, 18 ಮತ್ತೆ 25 ವರ್ಷ ಯುವಕರಿಗೆ ಹೇಳ್ತಾರೆ, ಹುಡುಗ ಮತ್ತೆ ಹುಡುಗಿಯರಿಗೆ ಸ್ಪೆಷಲಿ ಇಬ್ಬರಿಗೆ, ಪೇರೆಂಟ್ಸ್ ಇಬ್ಬರನ್ನ ಬಿಟ್ಬಿಡಿ, ಹುಡುಗಿ ಅಂತ ಅದು ಮದ್ವೆ ಮಾಡ್ತೀವಿ ಅದೆಲ್ಲ ಬೇಡ. ಅದು ವಿ ಆರ್ ಲೂಸಿಂಗ್ ಅಂದ್ರೆ 50% ಪಾಪ್ಯುಲೇಷನ್ ಅನ್ನ ಪೊಟೆನ್ಶಿಯಲ್ ಅನ್ನ ನಾವು ಲೂಸ್ ಮಾಡ್ತೇವೆ ಆ ಬಿಹೇವಿಯರ್ ಅಲ್ಲಿ. ಏನ್ ಮಾಡ್ತೇವೆ ಬಿಟ್ವೀನ್ 18 and 25 ಅಲ್ಲಿ ನಿಮ್ದು ಜಾಸ್ತಿ ಜವಾಬ್ದಾರಿ ಇಲ್ಲ. ಕೆಲವರು ಇರುತ್ತೆ, ಹೌದು, ಎಲ್ಲರ ಜವಾಬ್ದಾರಿ ಇಲ್ಲ. ಅಂದ್ರೆ ದೇಶ ನೋಡಿ, ಕೆಲವೊಮ್ಮೆ ಹೇಳ್ತೇನೆ ನಾನು, ದೇಶ ಯಾವ ತರ ನೋಡಬೇಕು, ಅನ್ರಿಸರ್ವ್ಡ್ ಕಂಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಟ್ರಾವೆಲ್ ಫ್ರಮ್ ಕ್ಯಾಲ್ಕಟಾ ಟು ಡೆಲ್ಲಿ ಅನ್ರಿಸರ್ವ್ಡ್, ರೈಟ್? ಟ್ರೈ ಫ್ರಮ್ ಬ್ಯಾಂಗ್ಲೂರ್ ಟು ಸೇ ಹೈದರಾಬಾದ್ ಅನ್ರಿಸರ್ವ್ಡ್, ರೈಟ್? ಗೆಟ್ ದಿಸ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಆ ಎಕ್ಸ್ಪೀರಿಯನ್ಸ್ ಸಿಕ್ಕುದಿಲ್ಲ ನಿಮ್ಗೆ. ಇವನ್ ಯು ಸಿ ಕಂಟ್ರಿ ಕಲ್ಚರ್ ವೈಟ್ ಮೈಂಡ್. ಈಗ ನಾವು ಓಕೆ ಇಂಜಿನಿಯರಿಂಗ್ ಮಾಡಿದೀರಾ ಯಾ ಮಾಡ್ಲಿಲ್ಲ, ಬ್ಲಾಂಕ್ ಸ್ಲೇಟ್. ಗ್ರಾಜ್ಯುಯೇಟ್ ಆದ್ಮೇಲೆ ಬ್ಲಾಂಕ್ ಸ್ಲೇಟ್. ಡೋಂಟ್ ಹ್ಯಾವ್ ಫಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ಒನ್ ವೇ ಆರ್ ದಿ ಅದರ್ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ ನೋಡಿ ವಿದೌಟ್ ಬಯಸ್. ಅದಾದ್ಮೇಲೆ ಡಿಸೈಡ್ ಮಾಡಿ ಯಾವ ತರ ನಾನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ. ಇಟ್ ವಿಲ್ ಚೇಂಜ್. ನಾನು 100 ಅಂದ್ರೆ 100 ಜನ ಮಾಡುದಿಲ್ಲ, ಈವನ್ ದಟ್ 100 ಅಲ್ಲಿ 10 ಜನ ಮಾಡಿದ್ರೆ ಕರ್ನಾಟಕ ಚೇಂಜ್ ಆಗುತ್ತೆ. ಸಿ ಕರ್ನಾಟಕ ಓವರ್ ಆಲ್ ಪ್ರಾಬ್ಲಮ್ಸ್ ಇರೋದು 150 to 200 ಜಾಸ್ತಿ ಸ್ವಲ್ಪ ಪ್ರಾಬ್ಲಮ್ಸ್ ಅಲ್ಲ, ರೈಟ್? So that means we only need 120 or 150 people to solve it. Solve it, yes. At that scale, right? But naan youngsters ig ade helodu pressure al barbedi. Eshto jana heltare id madlilla ad madlilla actress agbeku actor agbeku id pressure madbedi. You have everybody has a potential to contribute. Everybody. Haudu ya yaradru naan ille challenge hetene TV alli. If you think you're not, office ig banni. ಬಹಳ ಒಳ್ಳೆ ಮಾತು ಹೇಳಿದ್ರಿ ಸರ್. ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಹೇಗ್ ಹೋಯ್ತು ಅಂತ ನಮ್ಗೆ ಖಂಡಿತ ಗೊತ್ತಾಗ್ಲಿಲ್ಲ. ಆದ್ರೆ ಇವತ್ತು ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬಾ ಖುಷಿ ಅಂತೂ ಕೊಟ್ಟಿದೆ ಸರ್. ಸಾಕಷ್ಟು ಜನರಿಗೆ ಬಾಳಿಗೆ ಬೆಳಕಾದಂತಹ ನೀವು ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡಿದ್ದು ಎಷ್ಟೊಂದ್ ಜನರಿಗೆ ಸ್ಫೂರ್ತಿಯಾಗಿರುತ್ತೆ. ನಿಮ್ಗೆ ಹೇಗನ್ಸುತ್ತೆ ಸರ್, ಇಂತಹ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಇವತ್ತು ಬೆಳೆ ಬೆಳಗ್ಗೆನೆ, ಅದು 7 ಗಂಟೆಯಿಂದ 9 ಗಂಟೆ, ಒಳ್ಳೆ ಬ್ರೇಕ್ಫಾಸ್ಟ್ ಟೈಮ್ ಇದು. ಸೊ ಈ ಸಮಯದಲ್ಲಿ ಒಂದಷ್ಟು ಬುದ್ಧಿಗೆ ಕೆಲಸ ಕೊಟ್ಟಿದ್ದೀರಾ, ನಿಮಗೆ ಹೇಗೆ ಅನಿಸ್ತಿದೆ? ನಂಗೇನೋ ನಿಮ್ದು ಪೇಷನ್ಸ್ ಎಸ್ಸಿದೆ, 2 hours ನಿಮ್ದು ಫ್ರೆಶ್ನೆಸ್ ನೋಡಿ ನಮ್ಗೆ ಸ್ಫೂರ್ತಿ ಬರುತ್ತೆ. ಆಕ್ಚುಲಿ ಅಲ್ಲ, ನೀವು ಬೆಳಿಗ್ಗೆ 7 to 9 ಮಾಡ್ತೀರಾ ಆಕ್ಚುಲಿ. ನಾನು ಕೇಳಿದ್ದೇನೆ ನಿಮ್ ಪ್ರೋಗ್ರಾಮ್ ಬಗ್ಗೆ, ಪೇರೆಂಟ್ಸ್ ನೋಡ್ತಾರೆ, ಆದ್ರೆ ಈ ಫ್ರೆಶ್ನೆಸ್ ನೋಡಿ ಐ ಥಿಂಕ್ ಇಟ್ ಇಸ್ ಮೋರ್ ಫ್ರೆಶಿಂಗ್ ಫಾರ್ ಮೀ. ಈಗ ನಾನ್ ಐ ಶುಡ್ ವಾಚ್ ಎವ್ರಿ ಡೇ ಅಂಡ್ ಗೋ ಟು ದಿ ಆಫೀಸ್. ನಾನು ಇದನ್ನ ಇಲ್ಲಿ ಬಂದಂತ ಹೇಳ್ತಾ ಇಲ್ಲ, ಬಟ್ ಐ ಆಮ್ ಆಲ್ಸೋ ವೆರಿ ಇನ್ಸ್ಪೈರ್ಡ್ ಬೈ ಯುವರ್ ಫ್ರೆಶ್ನೆಸ್. ಇಲ್ಲ, ನಮಗೆ ಪ್ರತಿ ಹಂತದಲ್ಲೂ ಏನಾಗತ್ತೆ ಗೊತ್ತಾ ಸರ್, ಇವತ್ತು ಯಾರು ಬರ್ತಾರೆ ಅವರಿಂದ ನಾವೇನ್ ತಗೊಳ್ಬಹುದು, ನಾವೇನ್ ಕಲಿಬಹುದು ಅನ್ನೋಂತ ಆ ಒಂದು ಚೇತನದ ಜೊತೆಗೆ ಬಂದಾಗ ನಮ್ಗೆ ಅದೇ ಕ್ಯೂರಿಯಾಸಿಟಿ, ಅದೇ ಫ್ರೆಶ್ನೆಸ್ ಇರುತ್ತೆ. ಸೊ ಹಾಗಾಗಿ ಇವತ್ತು ಕಾರ್ಯಕ್ರಮದಲ್ಲಿ ನೀವು ಬಂದಿದ್ದು ನಮಗೊಂದಷ್ಟು ಸಿಕ್ಕಿದೆ ಸರ್, ಎನರ್ಜಿ ಜಾಸ್ತಿ ಆಗಿದೆ. ಸೊ ಕಾರ್ಯಕ್ರಮದ ಬಂದಿದ್ದಕ್ಕೆ ಧನ್ಯವಾದ ಹೇಳುವಂತ ಸಮಯ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ಶುಭೋದಯ ಕರ್ನಾಟಕ ನೇರ ಪ್ರಸಾರ ಕಾರ್ಯಕ್ರಮ. ಇಂಥ ಬೆಳಗ್ಗೆಯ ಬೆಳಗು ಬೆಳಕು ಬರ್ತಾನೆ ಇರುತ್ತೆ, ನಾಳೆ ಯಾವ ಬೆಳಕು ಬರುತ್ತೆ ನೋಡೋಣ. ನಾಳಿನ ನೇರ ಪ್ರಸಾರದಲ್ಲಿ ನಮಸ್ಕಾರ. Thank you.
ಸಕಲ ಮನೆಯ